साक्य बुद्ध देवना अमरवाणी पावना, साक्य बुद्ध देवना अमरवाणी पावना, शांति समाधान नमनारी नदाना। ನರಲೋಕವನ್ನು ಧರಿಸಲು ಅವತರಿಸಿದ ಬುದ್ಧನು, ಗುರುಗೋತ್ತಿರಬಾಗಿದ ನಾಗಾರ್ಜುನ ಸಿದ್ಧನು, ಆತ್ಮಶಕ್ತಿ ಸಾಧಿಸಿ ಶಕ್ತಿ ಸಾಧಿಸಿ ಅಹಿಂಸೆ ಮಾರ್ಗ ತೋರಿಸಿ ಪಂಚಶೀಲ ಪಾಲನೆಯೇ ನಮ್ಮ ಧ್ಯೇಯ ಸಾಧನ. ಶಾಂತಿ ಸಮಾಧಾನ ನಮ್ಮ ನಾಡಿನ ದಾನ, ಶಾಕ್ಯ ಬುದ್ಧ ದೇವನ ಅಮರವಾಣಿ ಪಾವನ, ಶಾಂತಿ ಸಮಾಧಾನ ನಮ್ಮ ನಾಡಿನ ದಾನ. ತೀರ ಚಂದ ಈ ಪರ್ವತ ಶಿಖರ ದಂದ, ಕೃಷ್ಣಾ ನದಿ ತೀರ ಚಂದ ಈ ಪರ್ವತ ಶಿಖರ ದಂದ, ಚಂದ್ರ ಸೂರ್ಯರಿವ ತನಕ ನಿತ್ಯವು ಆನ ಪ್ರೇಮ ಭರಿತ ಜಾಗ ನಿರತ, ಪುಣ್ಯ ಚರಿತ ಭಾರತ ಭರಿತ ಜಾಗ ನಿರತ, ಪುಣ್ಯ ಚರಿತ ಭಾರತ, ಧರ್ಮ ಪ್ರಭೆಯ ರಕ್ಷೆ ಪಡೆದ ಕರ್ಮ ವೀರ ಜೀವನ. ಶಾಂತಿ ಸಮಾಧಾನ ನಮ್ಮ ನಾಡಿನ ದಾನ, ಶಾಕ್ಯ ಬುದ್ಧ ದೇವನ ಅಮರವಾಣಿ ಪಾವನ, ಶಾಂತಿ ಸಮಾಧಾನ ನಮ್ಮ ನಾಡಿನ ದಾನ, ಶಾಂತಿ ಸಮಾಧಾನ, ಶಾಂತಿ ಸಮಾಧಾನ. ಪಾಂಚಾಲಿ, ಎಂದು ನೀನು ಪಂಚ ಪಾಂಡವರ ಪತ್ನಿಯಾದೆಯೋ ಅಂದೇ ನಮ್ಮ ಭರತ ಕುಲ ಮಾತ್ರವಲ್ಲ, ಭಾರತ ನಾರಿ ಕುಲವೇ ಚರಿತಾರ್ಥವಾಯಿತು. ಇಂದು ಇಂತಹ ಮಾತುಗಳನ್ನು ಹೇಳುತ್ತಿದ್ದೀರಿ, ಅಂದು ನಾರದರ ಕತೆ ಹೇಳುತ್ತಿದ್ದಾಗ ಎಲ್ಲದಕ್ಕೂ ಹೂ ಕೊಟ್ಟಿದ್ದೀರಿ. ಏನೆಂದು ಪಾಂಚಾಲಿ? ಏನೇ, ತುಂಬೋಪ ಸುಂದರು ಅಣ್ಣ ತಮ್ಮಂದಿರಾದರು ಅಂಗನಗಾಗಿ ಅಂತಃಕಲಹ ಕೀಳಿದರೆಂದು, ಅದರಂತೆ ನನ್ನ ದಿಸೆಯಿಂದ ನಿಮ್ಮೈವರ ಮಧ್ಯೆ ಯಾವ ಭಿನ್ನ ಭಾವಗಳು ಬರಕೂಡದೆಂದು. ಅನುಭವದಿಂದ ದೊಡ್ಡವರು ಅನೇಕ ವಿಚಾರಗಳನ್ನು ಹೇಳುತ್ತಾರೆ, ಅದರಿಂದಲ್ಲವೇ ನಮ್ಮಲ್ಲಿ ಒಬ್ಬೊಬ್ಬರ ಹತ್ತಿರ ಒಂದೊಂದು ವರ್ಷ ಪತ್ನಿ ಭಾವದಲ್ಲಿ ನೀರಿರಬೇಕೆಂದು ನಿಯಾಮಕ ಮಾಡಿದೆ. ನಿಯಮ ಭಂಗ ಮಾಡಿದವರು ಒಂದು ವರ್ಷ ತೀರ್ಥಯಾತ್ರೆ ಮಾಡಬೇಕೆಂದು ಶಿಕ್ಷೆ ವಿಧಿಸಿದಿರಿ, ಸದ್ಯ ದ್ವೀಪಾಂತರಕ್ಕೆ ಹೋಗಬೇಕೆಂದು ಹೇಳಲಿಲ್ಲ. ಅದು ಶಿಕ್ಷೆಯಲ್ಲ ದ್ರೌಪದಿ, ಪ್ರಾಯಶ್ಚಿತ್ತ. ಶಾಸನವನ್ನು ವಿಧಿಸಿದವರೇ ಶಾಸನ ಭಂಗ ಮಾಡಿದರೆ ಅದಕ್ಕಿಂತ ಮಿಗಿಲಾದ ವಂಚನೆ ಏನಿದೆ? ಶಿಕ್ಷಾಸ್ಮೃತಿ ಆತ್ಮೀಯರೆಂದು ಆಧರಿಸುದು, ಅನ್ಯರೆಂದು ಖಂಡಿಸುದು. ಅದಕ್ಕೆ ನೀವು ಧರ್ಮರಾಯರೆಂದು ಪ್ರಖ್ಯಾತರಾದರು. ಅಮೃತವಾಗಲಿ ವಿಷವಾಗಲಿ ಎಲ್ಲಕ್ಕೂ ಸ್ತ್ರೀಯೇ ಮೂಲ ಕಾರಣವೆಂದು ನನ್ನ ಭಾವನೆ. ಸೇವೆ, ಸಹನ, ಸೌಶೀಲ್ಯ, ಸಂಪ್ರದಾಯ ಈ ಆದರ್ಶದ ಶಿಖರದ ಮೇಲೆ ಹೆಂಗಸು ನಿಂತರೆ ಈ ಲೋಕದಲ್ಲಿ ಅನ್ಯಾಯ ಆಭಾಸಗಳಿಗೆ ಅವಕಾಶವೇ ಇಲ್ಲ. ನಿಜ, ಆದರೂ ನನ್ನ ತಮ್ಮಂದಿರ ಆಂತರ್ಯ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದಲೇ ನಾವು ಇವರು ನಿನ್ನ ಕೈ ಹಿಡಿದೆವು. ಮತ್ಸ್ಯಂತ್ರವನ್ನು ಚೇರಿಸುವನು ಅರ್ಜುನನ ಒಪ್ಪನೇ ಆದ. ಅರ್ಜುನ, ಅರ್ಜುನ ರಕ್ಷಿಸು, ರಕ್ಷಿಸು, ಅರ್ಜುನ ರಕ್ಷಿಸು, 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 ಅರ್ಜುನ, ಅರ್ಜುನ ನಿನ್ನ ಗೋವುಗಳನ್ನು ರಕ್ಷಿಸಿ ಗುಂಡು ಕಟ್ಟಿಕೋ. ಗೋವುಗಳೇ, ಏನಾಗಿದೆ ವಿಪ್ರೋತ್ತಮ? ಏನು ಹೇಳಿದೆ? ಅರ್ಜುನಾಚೆಯಲ್ಲಿ ಯಾರೋ ಆಭರಿಸಿದ್ದಾರೆ. ಏನು? ಧರ್ಮಮೂರ್ತಿಯಾರು ಧರ್ಮರಾಜನ ರಾಜ್ಯ ಪರಿಪಾಲನೆಯಲ್ಲಿ ಇಂದ್ರಪ್ರಸ್ಥದಲ್ಲಿ ಗೋವುಗಳ ಅಪಹಾರವೇ? ಹೌದು, ಅದೇ ವಿಪರೀತ. ಹೋಮದೇವವನ್ನು ಹೊರದುಕೊಂಡು ಹೋಗಿದ್ದಾರೆ, ಇನ್ನು ಅನುಷ್ಠಾನದಲ್ಲಿ ಅಗ್ನಿಹೋತ್ರದಲ್ಲಿ. ಈ ಅತ್ಯಾಚಾರವನ್ನು ಅಡಗಿಸುತ್ತೇನೆ, ಧೂರ್ತರನ್ನು ಧ್ವಂಸ ಮಾಡುತ್ತೇನೆ, ಸ್ವಲ್ಪ ತಡೆಯೇ. ನೀನಂತಹ ಮಹಾವೀರರು, ಆದರೆ ಅರ್ಧರಾತ್ರಿಯಲ್ಲೇ ಆ ತಳಿದು ಗೋಗಳನ್ನು ಅಪಹರಿಸಿದ್ದು ಕಾಲು ವಿಳಂಬವಾದರೆ ಗೋವಚ್ಚಿಕ್ಕೂ ಹೆಸರು. ಈ ಪಾಪವು ನನಗೆ ಅಲ್ಲವೇ? ನಿಮಗೆ ಮಾತ್ರವಲ್ಲ, ನಮ್ಮೆಲ್ಲರಿಗೂ ಮಹಾಪಾಪ. ಕದ್ದವರು ಯಾರೇ ಆಗಿರಲಿ, ಮೂರು ಲೋಕಗಳಲ್ಲಿ ಎಲ್ಲೇ ಅಡಗಿರಲಿ, ಅವರನ್ನು ಸಂಹರಿಸಿ ನಿಮ್ಮ ಗೋವುಗಳನ್ನು ತಂದುಕೊಡುತ್ತೇನೆ. ಒಂದೇ ಕ್ಷಣ ಆಯುಧ ಶಾಲೆಗೆ ಹೋಗಿ ಬರುತ್ತೆ. ಸೇವಕ, ರಥವನ್ನು ಸಿದ್ಧಪಡಿಸಿ. ಆಯುಧ ಶಾಲೆಗೆ ಹೋಗಿದ್ದಾರಾ ಪ್ರಭು? ಹೌದು. केवल सांस, देर बार सांस, क्या अर्जुन ने? ಹೌದು ಪ್ರಭು. ಅರ್ಜುನ, ಏನಿ ಅಪಚಾರ? ಅರ್ಜುನ, ಅರ್ಜುನ ಅಣ್ಣನು ಕರೀತಾರೆ ಸ್ವಾಮಿ. ಗೋ ಸಂರಕ್ಷಣಾರ್ಥವಾಗಿ ಹೊರಟಿದ್ದೇನೆ. ಅರ್ಜುನ, ಅರ್ಜುನ ಇನ್ನೂ ಕರೆ ಕೇಳಿಸ್ತೆ? ಬ್ರಾಹ್ಮಣ ಆಕಂದನ ನಿಧಾನ ಮಾಡಿದ್ರೆ ಗೋಹತ್ಯೆ ಅಪಾತಗಳು ಬರುತ್ತದೆ. ಯಾವ ಪಾಪಿಗಳು ಗೋವುಗಳಿಗೆ ಏನು ತೊಂದರೆ ಮಾಡಿದರು? ಶರಸಂಧಾನ ಚಾತುರ್ಯ ಪುತ್ರೋತ್ತಮ, ಆ ನೀಚರೆಲ್ಲ ನಿಶೇಷರಾದರು. ಇನ್ನು ನಿರ್ಭಯವಾಗಿ ನಿಮ್ಮ ಗೋವುಗಳನ್ನು ಓಡಿಸಿಕೊಂಡು ಹೋಗಿ. ಅರ್ಜುನ, ಅರ್ಜುನ, ಅರ್ಜುನ ಯಾವನೋ ಮಾಯಾವಿ ಕೈಮಲ್ಲಿಟ್ಟು ಗೋವುಗಳ ಬಂದುಕೊಂಡು ಹೋಗ್ತೀವಿ. ಎಲ್ಲಿ ಸ್ವಾಮಿ? ಅದು ಆಯುಷು. ಅಧೈರ್ಯ ಪಡಬೇಡಿ ಸ್ವಾಮಿ, ಇದೋ ಶಬ್ದಭೇದಿ. ಬಿಟ್ಟ ಕ್ಷಣದಲ್ಲಿ ಅವನ ಪ್ರಾಣವನ್ನು ತೆಗೆಯುತ್ತದೆ. ಚಿತ್ರಲೇಖ, ವೀರನ್ ಮಾತ್ರವಲ್ಲ ಮನೋಹರನ್ ಕೂಡ. ಹೌದು, ಅವನು ನಿನಗೆ ತಕ್ಕವನೇ. ಮಾತನಾಡಬೇಡ, ಶಬ್ದಭೇದಿ. ನೀನು ಒಂದು ಸುಂದಿರು. ಇಲ್ಲ, ಇನ್ನು ಯಾವ ಭಯವೂ ಇಲ್ಲದೆ ಹಸುಗಳನ್ನು ಓಡಿಸಿಕೊಂಡು ಹೋಗಿ. ಅರ್ಜುನ, ಈ ಉಪಕಾರವನ್ನು ನನ್ನ ಜೀವನದಲ್ಲಿ ನಾನು ಎಂದಿಗೂ ಮರೆಯುವುದಿಲ್ಲ. ಈಗ ಏನು ಏನಾಯ್ತು ಕರಾಳ? ಅರ್ಜುನ ತಪ್ಪದೆ ಸಾಧಿಸ್ತೇನೆ. ಯಾರು ನಾವು? ನಾಗಕನ್ಯೆಯರು. ಇವಳೇ ನಾಗರಾಜಕುಮಾರಿ ಉಲೂಚಿ, ನಾನು ಸಖಿ ಚಿತ್ರಲೇಖ. ನಿಮ್ ಬಿಲ್ ವಿದ್ಯೆಗೆ ಭ್ರಾಂತರಾಗಿ ಮೋಹನಾಕಾರಕ್ಕೆ ಮರುಳಾಗಿ. ಸಂತೋಷ. ಚೆನ್ನಾಗಿದೆ. ಮೌನವಾಗಿ ಅವರು ಹೋಗುತ್ತಿದ್ದರು, ನೀನು ಪರಾಕು ಹಾಡುತ್ತೀಯಲ್ಲ. ಯಾವ ಹಾಡು ಹಾಡದೆ, ಯಾವ ಮಾತು ಆಡದೆ ಕಥೆ ಕಡೆ ಕಟ್ಟುವುದು ಹೇಗೆ? ಕಥೆಯೂ ಇಲ್ಲ, ಕಾರಣವೂ ಇಲ್ಲ. ನಮ್ಮ ಕಥೆಯೇ ಈ ದಿನ ಉಪಯೋಗವಿಲ್ಲವಾಯಿತು. ಉಲೂತಿ ಎಂದು ಕಣ್ಣೆತ್ತಿ ಸಹ ನೋಡ್ಲಿಲ್ಲವಲ್ಲ. ಗಂಧ ಹುಟ್ಟಿ ಕಣ್ಣು ಬಿಡುವ ಮುನ್ನ ನನಗೆ ನೂರು ತುಂಬಿತಿ. ನನಗೆ ಈ ಪುತ್ರ ವಿಯೋಗ ಉಂಟು ಮಾಡಿ ಪತ್ನಿ ಆತರ ಪಡಬೇಡ. ಆ ಉಲೂಚಿ ಪತಿ ಪುತ್ರರಿಂದ ಮರೆಯಲ್ಪಟ್ಟು ವಿರಹ ವೇದನೆ ನನಗುಂಟು. ಸ್ತ್ರೀ ಸಹಜವಾದ ತಾಳ್ಮೆಯನ್ನೇ ಮರೆತು ಎಂತಹ ಘೋರವಾದ ಶಾಪ ಕೊಟ್ಟೆ. ಈ ನಮ್ಮ ಶಾಪ ವಿಮೋಚನೆಗೆ ಕಾರಣ ಆ ಪುಣ್ಯವತಿ ತಾನೆ. ಒಂದಲ್ಲ ಒಂದು ದಿನ ಯಾತ್ರೆಗೆ ಹೊರಟಿದ್ದೇನೆ ಅಣ್ಣ. ತೀರ್ಥಯಾತ್ರೆ? ಹೌದು ದೇವಿ, ಸಮಯ ಭಂಗ ಮಾಡಿ ಅಪಚಾರ ಮಾಡಿದನಲ್ಲವೇ? ಅಪಾರ್ಥ ಮಾಡಿಕೊಂಡ ಪಾರ್ಥ. ಗೋಬ್ರಾಹ್ಮಣ ರಕ್ಷಣೆಗಲ್ಲವೇ ನೀನು ಆಯ್ದ ಹಿಡಿದಿದ್ದು? ಇಲ್ಲದಿದ್ದಲ್ಲಿ ಅವರ ತೊಂದರೆಯನ್ನು ನೀಗದ ದೋಷ ಬರುತ್ತಿತ್ತಲ್ಲ. ಸಮಯ ಭಂಗಕ್ಕೆ ಈಗೇನಿತ್ತು? ಪ್ರಭುಗಳ ಮಾತು ಕೇಳಿದಿರ? ಸಮಾಧಾನಕ್ಕಾಗಿ ಸಾವಿರ ಮಾತಾಡಬಹುದು ಅಣ್ಣ. ತೀರ್ಥಯಾತ್ರೆ ಮಾಡಲು ನಿಶ್ಚಯಿಸಿದ್ದೇನೆ. ಸಂವತ್ಸರ ಕಾಲದಲ್ಲಿ ಸಮಸ್ತ ಕ್ಷೇತ್ರಗಳನ್ನು ಸಂದರ್ಶಿಸಿ ಸನ್ನಿಧಿಯ ಸೇವೆಗೆ ಬರುತ್ತೇನೆ. ಆಶೀರ್ವಾದ ಮಾಡಬೇಕು. ಹೋಗಿ ಬಾ. ಯಾಕೋ ಹೇಳ್ತಾ ಇದೀಯಾ? ಯಾರು ಹೋದ್ರೋ ಅಥವಾ ಹೋಗೋದ್ರಲ್ಲಿದ್ದಾರೋ ಏನೋ? ನಿನ್ನ ನೋಡಿ ನನಗೂ ಒಳೋ ಬರ್ತಾ ಇದೆಯಲ್ಲೋ. ಯಾರೋ ಹೋಗಿದ್ದು ಹೇಳೋ? ದೇವರ ಎದುರುಗಡೆನೆ ನಿಂತಿದೆಯಲ್ಲೋ? ಯಾಕೋ ಎಲ್ಲಿಗೆ ಹೋಗ್ತೀಯಾ? ಏನಿದು ಗಂಟು? ಸ್ನಾನಕ್ಕೆ ಲಂಗೋಸ್ತ್ರ, ಹಾಸ್ಕೊಳಕ್ ಒಂದು ಕಂಬಳಿ, ಹೊದ್ಕೊಳಕ್ ಒಂದು ಸಾಲು, ತಂಬಿಗೆ ಪಂಚಪಾತ್ರೆ, ಉದ್ಧರಣೆ, ಈಳಿಗೆ ಮಳೆ, ಅಡಿಗೆ ಬೇಕಾಯ್ತು ಒಂದು ವರ್ಷಕ್ಕೆ ಎಲ್ಲ ಎಲ್ಲ. ವಾತಾಪಿ, ಈಗ ನಾವು ಹೊರಟಿರುವುದು ತೀರ್ಥಯಾತ್ರೆಗಾಗಿ, ಸುಖವಾಗಿ ತಿಂದು ನಿದ್ರಿಸುವುದಕ್ಕಲ್ಲ. ಹಾಗಾದ್ರೆ ಕುದುರೆ ಗಿದ್ರೆ ರಥಾಗಿತ ಆಳು ಕಾಳು ಯಾರು ಬರಲ್ವೇ? ಇಲ್ಲ, ಪಾದಚಾರಿಗಳಾಗಿಯೇ ಭಾರತ ವರ್ಷವನ್ನೆಲ್ಲ ಪ್ರದಕ್ಷಿಣೆ ಮಾಡಬೇಕು. ನಿನಗೆ ಇಷ್ಟವಿದ್ರೆ ಬಾ, ಇಲ್ಲದಿದ್ರೆ ಇಲ್ಲೇ. ಅಯ್ಯೋ, ನಿನ್ನ ಬಿಟ್ಟು ಒಂದು ಕ್ಷಣ ಇರಲ್ಲ. ನೀನು ಮುಂದೆ, ನಾನು ಹಿಂದೆ. ಹಿಂಸೆ ಮಾಡಬೇಡವೇ? ಹಿಂಸೆ ಪರಿಹಾರ ಮಾಡುವುದಕ್ಕೆ ಹಾಡಿದ್ದು. ನಿನ್ನ ಹಾಡಿನ ಪ್ರತಿ ಮಾತು ಅರ್ಜುನನ ಸೌಂದರ್ಯ ರೇಖೆಯಾಗಿ ನನ್ನ ಮನಸ್ಸನ್ನು ಉಯ್ಯಾಲಿ ಆಡಿಸುತ್ತಿದೆ. ನನ್ನ ಪ್ರೇಮ ಜೀವನ ಹಗಲು ಕನಸು ಇಲ್ಲವೇ ಕಣ್ಣೀರು ಕಥೆಯೋ ಇದು ಪ್ರತ್ಯಕ್ಷವಾಗದ ಪ್ರೇಮ ಸಂದರ್ಶನ ಅಷ್ಟೇನೆ. ಚಿತ್ರ ಚಂದನ ಲೇಪನದಿಂದ ತಂಪಾಗುವ ಬದಲು ವಿರಹ ಜ್ವಾಲೆಯಿಂದ ನನ್ನ ದೇಹ ಪರಿತಪಿಸುತ್ತಿದೆ. ಚಿತ್ರಲೇಖ, ನಿದ್ರೆ ಮಾಡುವ ಲೋಚಿ, 3 ಜಾವ ಆಯಿತು. ಜಗತ್ತಿಗೆ 3 ಜಾವ. ನನ್ನ ಪ್ರೇಮ ಜೀವನವು ಅಂತ್ಯವಾದಂತಿದೆ. ಯಾಕಮ್ಮ ಈ ಮೂಕ ವ್ಯಥೆ? ಇಷ್ಟಕ್ಕೂ ಅರ್ಜುನ ಕಾಣಿಸಿ ಒಲ್ಲೆನೆಂದರೆ ತಾನೆ? ಇನ್ನೂ ಕಾಣಿಸ್ತಾನೆಯೇ? ಕಣ್ಣಿಗೆ ಹಬ್ಬ ಮಾಡುತ್ತಾನೆಯೇ? ನನ್ನ ಮನೋರಥ ಪೂರ್ಣ ಮಾಡುತ್ತಾನೆಯೇ? ಕಾಣದಿರುವುದಕ್ಕೆ ಆತನೇನು ಜೀವಾತ್ಮನು ಪರಮಾತ್ಮನು? ಹುಚ್ಚು ಹುಡುಗಿ. ಈಗ ನಾವು ಹೋಗ್ತಾ ಇರೋದು ತೀರ್ಥಯಾತ್ರೆಗೂ ಅಥವಾ ದೀಪಾಂತರ್ವಾದಕ್ಕೂ. ಯಾಕೆ ಏನೇ ಒಂದೂರೇ ಒಂದ್ ಹಳ್ಳಿನೇ ಒಟ್ಟು ಅನ್ನವಿಲ್ಲ, ಕಣ್ ತುಂಬಾ ನಿದ್ರೆ ಇಲ್ಲ, ಸೂತ್ರ ಹಾಕಿತ್ತ ಪಡದಾರಿ ತಿರುಗ್ತಾ ಇರೋದೇ ನಮ್ ಕೆಲಸವೇ. ಮತ್ತೆ ಹಗಲೊಂದೂರು ರಾತ್ರಿ ಒಂದೂರು, ಯಾತ್ರೆ ಅಂದ್ರೆ ಏನಂತ ತಿಳಿದುಕೊಂಡಿದ್ದೀಯ? ಇಂಥ ದ್ರೋಣದ ಅಡವಿಲ್ಲ ಅಲ್ಲಿತ್ತೀವಿ ಅಂತ ನನಗೆ ಗೊತ್ತಿರ್ಲಿಲ್ಲ. ರಾತ್ರಿಯಿಂದ ಹಸಿವು ಪ್ರಾಣ ಹಿಂಡ್ತಾ ಇದೆ. ಮಾತಿದ್ರೆ ಹಣ್ ತಿನ್ನು ಅಂತೆಲ್ಲ ನನಗೆ ರೋಗವೇ. ಸರ್ ಹೋಯ್ತು, ನಾವಿನ್ನೂ ನೈಮಿಷಾರಣ್ಯದಲ್ಲೇ ಇದ್ದೇವೆ. ನೀನು ಹೀಗೆ ಹಸಿವು ಎಂದು ಕಂಗಿಟ್ರೆ ನಾವು ಕ್ಷೇತ್ರಗಳ ದರ್ಶನ ಮಾಡಿದ ಹಾಗೇನೆ ಹೊಟ್ಟೆ ಒಳಗೆ ಹಸಿವು ಕಾಡ್ತಾ ಇದ್ರೆ ಕ್ಷೇತ್ರಗಳ ದರ್ಶನ ಎಲ್ಲಿ? ಯಮಲೋಕ ದರ್ಶನ ನೋಡೋ. ಇವತ್ತೊಂದು ದಿವಸ ಹೇಗಾದ್ರೂ ಮಾಡ್ತಾ ಇತ್ತು. ನಾಳೆ ಯಾ ಬರುತ್ತೆ. ಅರಗಿಲಿ ಹೀಗೆ ಅಳಿತಾ ಇದ್ರೆ ಇವತ್ತೇ ಯಾವ್ದಾರು ಹುಲಿಯೋ ಕರಡಿಯೋ ಬಂದು ನಮ್ಮಲ್ಲಿ ಹಲಸು ತಿಂದ ಹಾಕ್ಬಿಡ್ತಾರೆ. ಏನದು ಅಲ್ಲವಯ್ಯ? ನಾರದ ಮಹಾಮುನಿಗಳು ಇವರೇನು ಎಲ್ಲಾದ್ರೂ ಬರ್ತಾರೆ. ನಮಸ್ಕರಿಸ್ತೇವೆ ಪೂಜ್ಯರೇ. ನಾನು ಹಾಗೆ ಅಂದೆ. ಕಲ್ಯಾಣ ವಸ್ತು ಸ್ವಾಮಿ, ಅವರಿವ್ರ ಕಲಹ ತಂದು ಹಾಕಿ ನಿಮ್ ಹೊಟ್ಟೆ ತುಂಬ್ಕೋತೀರಲ್ಲ, ಆ ಗುಟ್ಟು ಸ್ವಲ್ಪ ನಮ್ಗೆ ಈ ಸಮಯದಲ್ಲಿ ಹೇಳ್ಕೊಡ್ಬಾರ್ದೆ. ಮತಾಪಿ, ಅದು ಕಲಹವಲ್ಲ, ಕಠಿಣ ಸಮಸ್ಯೆಗಳಿಗೆ ಕಲ್ಯಾಣ ಗೀತೆ. ಸ್ವಾಮಿ, ತಮ್ಮ ಸಂದೇಶವನ್ನು ಆದೇಶವನ್ನಾಗಿಟ್ಟುಕೊಂಡೇ ಯಾತ್ರೆ ಮಾಡುತ್ತಿದ್ದೇನೆ. ಎಲ್ಲವನ್ನೂ ತಿಳಿದೆ ಇಲ್ಲಿಗೆ ಬಂದೆ. ಬಂದ್ರ ಏನಾದ್ರೂ ತಂದ್ರ? ನಮ್ ಯಾತ್ರೆ ಇನ್ನೊಂದು ವರ್ಷ ಹೆಚ್ಚು ಅಂತೀರಾ? ಅಲ್ಲಪ್ಪ, ಈ ಸಂವತ್ಸರದಲ್ಲೇ ಸರ್ವತೀರ್ಥಗಳನ್ನು ಸಂದರ್ಶಿಸು ಅಂತ ಹೇಳುವುದಕ್ಕೆ ಬಂದೆ. ಯಾವ ಯಾವ ದಿವ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಅಪ್ಪಣೆ ಕೊಟ್ಟರೆ? ಅಯ್ಯೋ, ಮುಖ್ಯವಾದ್ದು ಹೇಳಿ ಮುಗಿಸಿ ಸ್ವಾಮಿ. ಮುಖ್ಯವಾದದ್ದು, ಪ್ರಾಮುಖ್ಯವಾದದ್ದು ಎಲ್ಲವನ್ನೂ ಹೇಳುತ್ತೇನೆ. ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಿ ವಿಶ್ವೇಶ್ವರ ವಿಶಾಲಾಕ್ಷರ ದರ್ಶನ ಮಾಡು. ಗೈಯಲ್ಲಿ ಗದಾಧರನನ್ನು ನೋಡಿ ಜಗನ್ನಾಥನ ಸನ್ನಿಧಿಗೆ ಹೋಗು. ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಮನಸಾರ ವಂದಿಸಿ ಮಹಿಷ ಮಂಡಲಕ್ಕೆ ಹೋಗು. ಮಹಿಷಮರ್ದಿನಿಯ ಅನುಗ್ರಹಕ್ಕೆ ಪಾತ್ರರಾಗಿ ಕಂಚಿಯಲ್ಲಿ ಕಾಮಾಕ್ಷಿ ದೇವಿ, ಮಧುರೆಯಲ್ಲಿ ಮೀನಾಕ್ಷಿ ದೇವಿಯನ್ನು ಸೇವಿಸಿ ರಾಮೇಶ್ವರಕ್ಕೆ ಹೋಗು. ಶೈತಸ್ನಾನದಿಂದ ಪುನೀತನಾಗಿ ಉತ್ತರಾಭಿಮುಖನಾಗಿ ಹೊರಟು ನಾಸಿಕ ತ್ರಯಂಬಕ ಕ್ಷೇತ್ರಗಳ ದರ್ಶನ ಮಾಡಿ ಕ್ಷೇತ್ರಗಳ ಕ್ಷೇತ್ರವಾದ ದ್ವಾರಕಾ ನಗರಕ್ಕೆ ಹೋಗು. ಅದು ಸರಿ, ಎಲ್ಲ ಹೇಳಿ ಒಂದು ಬಿಟ್ರಲ್ಲ, ಯಾವುದು? ಯಮಲೋಕ. ಅಲ್ಲ ಸ್ವಾಮಿ, ಇಷ್ಟೆಲ್ಲ ಊರು ತಿರುಗೋದ್ರೊಳಗಾಗಿ ನಮ್ಮ ಗತಿ ಏನು ಅಂತ. ಸರಿ, ನೀವು ಒಂದೇ ಕ್ಷಣದಲ್ಲಿ 3 ಲೋಕ ಸಂಚಾರ ಮಾಡ್ತೀರಿ ಅಂತ ಕೇಳಿದೀನಿ. ಹೇಗೆ? ಕಾಲ್ಗೇನಾರು ಹೊಸ ಹಚ್ಕೋತೀರಾ? ಹೊಟ್ಟೆಗೇನಾರು ಮುದ್ರೆ ಹಾಕೋತೀರಾ? ಏನ್ ವಿಷಯ? ನಿಶ್ಚಲ ಚಿತ್ತ, ನಾಮ ಸಂಕೀರ್ತನೆ, ಇವೇ ನಮ್ಮ ತರಣೋಪಾಯ. ಮುನೇಂದ್ರ, ತಮ್ಮ ಅಪ್ಪಣಿಯಂತೆ ಎಲ್ಲಾ ಕ್ಷೇತ್ರಗಳಿಗೂ ಹೋಗುತ್ತೆ. ನಾರಾಯಣ. ದಯವಿಟ್ಟು ದಯಮಾಡಿಸಿ ಸದ್ಯಕ್ಕೆ ನಮ್ಮನ್ನು ಬಿಟ್ಟುಕೊಡಿ. ಮಾತಾಡ್ತಾ ಇದ್ದಿದ್ರಿ ಇವತ್ತೆಲ್ಲ ಮಾತಾಡ್ತಾ ಇರೋರಿ. ನಿನಗೆ ಇರ್ಲಿ, ಅಲ್ವದ ನೀನು ಸಾವಿರ ಹೇಳು ಲಕ್ಷ ಹೇಳು, ಮಾನವರಿಗೆ ಮಾನವೇ ಮರ್ಯಾದೆಯೇ ಸಂಸ್ಕೃತಿಯೇ ಸಂಪ್ರದಾಯವೇ. ಬಯಸಿ ಅವರ ಬಾಂಧವ್ಯವನ್ನು ಬೆಳೆಸುವುದೇ. ಅಂತಸ್ತಿನಲ್ಲಿ ಭೇದವೇ ವಿನಃ ರೀತಿ ನೀತಿ ಎಲ್ಲರಿಗೂ ಒಂದೇ ತಾನೇ ಅಪ್ಪ. ಸಾಕು, ನಿಲ್ಲಿಸು. ಬಹುಪತ್ನಿತ್ವ ಮಾನವರಿಗೆ ಸಹಜ. ಗಾಂಧರ್ವ ಸ್ವಯಂವರ ಎನ್ನುವ ವಿವಾಹಗಳೆಲ್ಲ ಸಮಾಜದ ಕಣ್ಣಿಗೆ ಮಣ್ಣೆರಿಚುವ ಸ್ವೇಚ್ಛಾವರ್ತನೆಗಳು. ಆ ಮದುವೆಗಳು ಗಂಡು ಹೆಣ್ಣಿನ ದಾಂಪತ್ಯಕ್ಕೆ ಏನೂ ಲೋಪ ತಂದಿಲ್ಲವಲ್ಲಪ್ಪ. ಅಂದಿಲ್ಲವೇ? ನಿನಗೆ ಗೊತ್ತೇ, ಗಾಂಧರ್ವವೆಂದೇ ಶಕುಂತಲೆಯ ಶೀಲವನ್ನು ಕೆಡಿಸಿ ಕಡೆಗೂ ನಿರಾಕರಿಸಿದಲ್ಲವೇ ದುಷ್ಯಂತ? ಅದೇ ಈ ಮಾನವ ಜಾತಿ ಅಳವಡಿಸಿಕೊಂಡಿರುವ ಅವಕಾಶವಾದ. ಅದಕ್ಕೆ ಕಾರಣ ದೂರ್ವಾಸರ ಶಾಪವಲ್ವೇಪ್ಪ? ಶಾಪ ತಾಪ ಅದೆಲ್ಲ ನನಗೆ ಬೇಕಿಲ್ಲ. ದೀರ್ಘಾಯುಗಳಾದ ನಾಗಲೋಕದವರಲ್ಲಿ, ಅಲ್ಪಾಯುಗಳಾದ ನರಲೋಕದವರಲ್ಲಿ. ಆ ಯಶಸ್ಸಿಗೆ ಯಾರಪ್ಪ ಹೊಣೆ? ಹುಟ್ಟಿದುದು ಚಂದ್ರವಂಶ, ಒಡ ಹುಟ್ಟಿದವನು ಧರ್ಮರಾಜ, ದಿಟ್ಟತನದಲ್ಲಿ ಎದುರಿಲ್ಲದ ಧನುರ್ಧಾರಿ ಅರ್ಜುನ. ಏನೇ ಆಗಲಿ ಈ ವಿಜಾತಿ ಈ ವಿವಾಹ ನನಗೆ ಸಮ್ಮತವಿಲ್ಲ. ಅದರಿಂದ ಆಗುವ ಕಷ್ಟ ನಷ್ಟಗಳು ನಿನಗೆ ತಿಳಿಯದು. ನಿನ್ನೆ ಮೇಲ್ಮೆಗಾಗಿ ಹೇಳುತ್ತೇನೆ, ಅರ್ಜುನನ ಮಾತು ಮರೆತು ಬಿಡು. ಹೇಗೆ ಮರೆಯಲಿ? ಮನಸ್ಸು ಮಾರು ಹೋದ ಮೇಲೆ ಮರೆಯಲು ಸಾಧ್ಯವೇ ಅಪ್ಪ? ಅಪ್ಪ, ನನಗೆ ಈ ಮದುವೆಯೇ ಬೇಡ. ಹುಟ್ಟಿದ ಗೆರೆಗಳೆಲ್ಲ ಹೂ ಬಿಡುತ್ತದೆ. ಇಷ್ಟ ಬಂದಂತೆ ನಡೆಯಲು ಈ ಲೋಕದಲ್ಲಿ ಸಾಧ್ಯವಿಲ್ಲ. ಇದರ ಮೇಲೆ ನಿನ್ನಿಷ್ಟ. ನಮಸ್ಕಾರ ಸ್ವಾಮಿ. ನಾರಾಯಣ. ಸ್ವಾಮಿ, ಪ್ರೇಮ ಪಾಪವೇ? ಪ್ರೇಮವಾದರೆ ಪುಣ್ಯವೇ, ಮೋಹ ಮಾತ್ರ ಮಹಾಪಾಪ. ಮಹಾಪಾಪ ಹಾಗಲ್ಲ ಸ್ವಾಮಿ, ತಾವು ಸರ್ವಜ್ಞರು. ಆದ್ದರಿಂದಲೇ ಇಷ್ಟು ಆತುರವಾಗಿ ಇಲ್ಲಿಗೆ ಬಂದೆ. ಸ್ವಾಮಿ, ನಮ್ಮ ಉಣುಚಿ ಬಾಯಿ ಬಿಟ್ಟು ಕೇಳಲಾರದೇ ಇದ್ದಾಳೆ. ಏನು ಹೇಳಿದೆ? ಅರ್ಜುನ ನನಗೆ ಅವಮಾನ ಮಾಡಿದ್ದಾನೆ. ಆತನಿಗೆ ಅಂಗನೀರೆಂದರೆ ಬಹಳ ಅಭಿಮಾನವಲ್ಲ. ಆ ವಿಷಯ ಬಗೆಹರಿಸಬೇಕೆಂದೇ ನಮ್ಮ ಉಣುಚಿಯ ಹಠ. ಆತನಿಗೆ ಯಾತ್ರಾ ದೀಕ್ಷೆ ಮುಗಿಬೇಕಲ್ಲ. ಈ ದೀಕ್ಷೆಗಳೆಲ್ಲ ವನಿತಾ ದರ್ಶನದವರಿಗೆ. ಸರಿ, ಹಾಗೆಂದ ಮೇಲೆ ಇನ್ನೇನು? ಅರ್ಜುನ ಗಂಗಾ ತೀರದಲ್ಲಿದ್ದಾನೆ. ಸಂಕಲ್ಪ ಸಿದ್ಧಿಯೋ ಕಾಲಿಗೆ ಬುದ್ಧಿಯೋ ಪರೀಕ್ಷೆಯಾಗಲಿ. ಸ್ವಾಮಿ, ಉಣುಚಿ ಪಾರ್ಥರ ವಿವಾಹಕ್ಕೆ ಈ ಚಿತ್ರಲೇಖ ನಾಂದಿ ಹಾಡಿದಳೆಂದರೆ ಸಂಕಲ್ಪ ಸಿದ್ಧಿಯೇ. ನಾರಾಯಣ ನಾರಾಯಣ. ಇರುವೆ ನಿನಗಾಗಿ ಬೇಕಾದನಾಗೈಯುವೆ ದೊರಿತೆ 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 ನನಗೆ ದೊರಿತೆ ನಾ ಮರೆತೆ ಮನದ ಕೊರತೆ ಅನುಮಾನವೂ ಸಂದೇಹವೂ ಬೇಡಿನ್ನು ಕೂಡಾಯ್ತು ಸಂದೇಹವೂ ಕಾರಣವಿದೆ. ಹಾಗಾದ್ರೆ ನೀನಲ್ಲವೇ ನನ್ನ ಬಳಿ ಬರಬೇಕು. ಬಂದಾಗ ಗೌರವ ಕೊಟ್ಟಿರ. ಯಾವಾಗ? ಆಗ ಗುಡ್ಡದ ಬಳಿ ಶಬ್ದ ಭೇದಿ ಪ್ರಯೋಗ ಮಾಡಿದಾಗ. ಓಹೋ, ಅನ್ಯ ಮನಸ್ಕನಾಗಿದ್ದೆ. ಅದಕ್ಕೆ ಕೋಪವಂತೆ? ಕೋಪ ಒಂದೇ ಅಲ್ಲ, ತಾಪವೂ ಆಯಿತು. ಶಾಪ ಕೊಡಬಹುದಾಗಿತ್ತು. ಪಾಪವೆಂದು ಸುಮ್ಮನಾದೆ. ಇಲ್ಲದಿದ್ದರೆ ಇಲ್ಲದಿದ್ದರೆ ಹೋಗಲು ಬಿಡಿ. ಹೇಳುವುದನ್ನು ಬಿಡಿಸಿ ಹೇಳಬಾರದೆ. ನಿಮ್ಮನ್ನು ಮಂಗಳಸೂತ್ರವಾಗಿ ಮಾರ್ಪಡಿಸಿ ಕೊರಳಿಗೆ ಕಟ್ಟುತ್ತಿದ್ದೆ. ನೀನೇನು ದೇವತೆಯೋ? ಮನ ಬಂದಂತೆ ಮಾರ್ಪಡಿಸುವುದಕ್ಕೆ. ಹೌದು, ದೇವತೆ, ಪ್ರೇಮ ದೇವತೆ. ಪ್ರೇಮಕ್ಕೆ ಲೋಕವೇ ವಶವಾಗಿದೆ. ಈ ಊಹಾ ಸಾಮ್ರಾಜ್ಯಕ್ಕೆ ನಾನೀಗಲೇ ಹೊರಡಬೇಕು. ಹೋಗುತ್ತೀರಾ? ಹೋಗ ಬಂದಿರಾ? ಇದಕ್ಕೆ ನಿಮ್ಮನ್ನು ಕರೆತಂತದ್ದು. ಅಂದು ಶಬ್ದವೇದಿಯಿಂದ ಆ ದುಷ್ಟನ ದೇಹವನ್ನು ಛೇದಿಸಿ ನಿಮ್ಮ ಸೌಂದರ್ಯ ಬಾಣದಿಂದ ನನ್ನ ಹೃದಯವನ್ನು ಭೇದಿಸ್ತೀರಿ, ನೋಯಿಸ್ತೀರಿ. ಮನೋಹರ, ನಿಮ್ಮ ಮಧುರ ಸ್ಮರಣೆಯಲ್ಲಿ ಎಷ್ಟು ಏಕಾಂತವಾಸ ಮಾಡಿದನು. ನಿಮ್ಮ ಪ್ರೇಮ ಪೂಜಾರಣಿಯಾಗಿ ಮುಡುಪು ಕಟ್ಟಿ ಎಷ್ಟು ಜಾಗರಣೆ ಮಾಡಿದನು. ನನ್ನ ಇಷ್ಟ ಪೂರ್ಣ ಮಾಡದೆ ಆಸೆಗಳೆಲ್ಲ ನಿರಾಸೆ ಮಾಡಿ ಹೋಗುತ್ತೀರಾ? ಈಗ ಅರ್ಥವಾಯಿತು ನಿನ್ನ ಮನವಿ ಮನಸ್ಸು. ಒಲೋಚಿ, ನಾನು ಯಾತ್ರಾ ದೀಕ್ಷೆಯಲ್ಲಿದ್ದೇನೆ. ಮತ್ತೆ ನನ್ನ ದೀಕ್ಷೆ ಏನದು? ನನ್ನ ಮನೋರಥ ಸಫಲಗೊಳಿಸುವ ದೀಕ್ಷೆ. ನೀವು ನನ್ನ ಪ್ರಾಣೇಶ್ವರರಾಗುವ ದೀಕ್ಷೆ. ಅಲ್ಲಿ ನನ್ನ ಮಿತ್ರ ಕಾದಿದ್ದಾನೆ. ಇಲ್ಲಿ ನೀನು ಈ ರೀತಿ ಕಾಡುತ್ತಿದ್ದೀಯೇ? ನಾನು ಮಾನವ ಲೋಕದವನು, ಮೇಲಾಗಿ ಮದುವೆಯಾದವನು. ಇದು ಧರ್ಮವೇ? ಪ್ರಿಯಕರ, ಧರ್ಮವೇ ಎಂದು ಕೇಳುತ್ತೀರಿ. ಇದರಲ್ಲಿ ಅಧರ್ಮದ ಹೆಸರೇ ಇಲ್ಲ. ಎಲ್ಲ ತಿಳಿದೆ ನಿಮ್ಮ ಪ್ರಣಯಕ್ಕಾಗಿ ಕಾತುಗಳಾಗಿದ್ದೀನಿ. ನನ್ನ ದೇಹ, ನನ್ನ ಪ್ರಾಣ, ನನ್ನ ಜೀವಿತ ಸರ್ವಸ್ವವೂ ನೀವೇ. ಅಪ್ಪ, ಇದೆಂಥ ಧರ್ಮ ಸಂಕಟ? ಪ್ರಾಣೇಶ್ವರ, ಸಮ್ಮತವೇನೆ. ಒಮ್ಮೆ ಮನಸಾರ ನನ್ನ ಮನದನಿವಂತೆ ಪ್ರೇಮದಿಂದ ಪ್ರೇಯಸಿ ಎಂದು ಕರೆಯಿರಿ. ಬೇಡವೆನ್ನುತ್ತೀರಾ? ಬೇಡವೆನ್ನುತ್ತೀರಾ? ಈ ನಾಗಲೋಕ ಸಾಕ್ಷಿಯಾಗಿ ನಿಮ್ಮ ಪಾದದಲ್ಲಿ ಪ್ರಾಣ ಬಿಡುತ್ತೇನೆ. ಸಮಾಧಿಯಾಗಿ ಅಲ್ಲಿಂದಲೇ ಪ್ರತಿ ಕ್ಷಣವೂ ಅರ್ಜುನ, ಪ್ರಾಣೇಶ್ವರ ಎಂದು ಮುಕ್ತ ಕಂಠದಿಂದ ಕೂಗುತ್ತಾ ನಿಮ್ಮನ್ನು ಆರಾಧಿಸುತ್ತೇನೆ. ಪುಲೋಚಿ, ಅಂಗಜ ನರಗಿಣಿಯಾದ ನಿನ್ನೆ ಶೃಂಗಾರ ಪರಂಗಿಣಿ ವಿಲಸಿತ ಗಂಗಾವಾಹಿನಿಯಲ್ಲಿ ನನ್ನ ಮಾಂಸಹಂಸೆ ಮದವೇರಿ ನಲಿದಾಡುತ್ತಿದೆ. ಆದರೆ ಸೂರ್ಯೋದಯಕ್ಕೆ ಮೊದಲೇ ನಾನು ಗಂಗಾ ತೀರದಲ್ಲಿರಬೇಕು. ನನ್ನ ನಿಯಮ ತಪ್ಪಬಾರದು. ನಿನಗೂ ನಿರಾಶೆ ಆಗಬಾರದು. ಇದು ಹೇಗೋ ಏನೋ ಸೂರ್ಯೋದಯವೇ ಮೊದಲೇ ರಾತ್ರಿ ನಮ್ಮ ಪ್ರಣಯ ಸಾಮ್ರಾಜ್ಯದ ನವರಾತ್ರಿ ಆಗಲಿ, ಆಮೇಲೆ ತಾನೇ ಆ ಯೋಚನೆ. ಪ್ರಿಯಕರ ಕಾಲಚಕ್ರವೇ ಆಗಲಿ, ಹಗಲು ರಾತ್ರಿಗಳೇ ಆಗಲಿ ನಮ್ಮನ್ನು ಬೇರೆ ಮಾಡಲಾರದು. ಉದಯವಾಗದಂತೆ ಸೂರ್ಯನನ್ನೇ ಬೇಡುತ್ತೇನೆ, ನೀವು ಇಲ್ಲೇ ನಿಲ್ಲುವುದು. ನಾನು ಯಾರು ಗೊತ್ತೋ, ವಾತಾಪಿ ಅಂದ್ರೆ ಅರ್ಜುನ ಆಪ್ತ ಮಿತ್ರ. ಓಹೋ, ನೀನು ಏನ್ ಈ ಕಡೆ ದಿಗ್ವಿಜಯ? ಏನಿಲ್ಲ ಅತ್ತೆ, ಈ ಒಳಕ್ ಹೋದ್ಲಲ್ಲ ಯಾರು ಅಳಿಯೇಣಿ, ಕಲವಾಣಿ, ಅರಗಿಣಿ, ಅಂಗರಾವಣಿ, ಆರಂಭ, ಊರ್ವಶಿ, ಮೇಲಕಿ, ಬಾತಿಲ್ಗೆ ಹಲ್ ಬಿಟ್ಕೊಂಡು ಬಾಯ್ ಬಾಯ್ ಬಿಡ್ಬೇಡ. ಯಾಕೋ ಹುಡುಗಿ ಹುಡುಗಿ ಮೇಲೆ ಯಾಕೆ ಹೇಳು? ಇದೇ ವಿಷಯ ನನ್ನ ಒಬ್ಬರು ಹೇಳಿದ್ಲು, ಪ್ರೀತಿಸ್ಲು. ಓ, ಹೀಗೋ ವಿಷಯ? ಹಾಗಾದ್ರೆ ಬಾಪ ಆನಂದ ಬಂದ ಚಂದಿರ ಸುಧೆಯ ನೀವ ಸುಂದರ ಕಳೆ ತಂದಿದೆ ಮನವಿಂದು ಸಂತೋಷ ಸುಮವಾಗಿದೆ. ಈ ಪ್ರೇಮ ಮಧುರ, ಈ ಪ್ರೇಮ ಮಧುರ ಕೊಲವೇ ಸುಖದ ಎದ್ದಿಯ ನನ್ನ ರಾಜ, ನನ್ನ ಮನ್ನಾರ ಕೃಷ್ಣ, ನನ್ನ ರಾಜಗೋಪಾಲ, ಚೆಲುವ ನರಸಿಂಹ. ಸುರಭಿ, ಮುಖ ತೊಳೆಯೋಕೆ ನೀರು ತಗೊಂಡು ಬಾಮ್ಮ, ಅಳಿ ಮೈಯನ್ಗೆ. ಮುಖಾರಮ್ಮ, ಏನೇ ಯಾರಮ್ಮ ಈತ? ಯಾರಂದ್ರೇನು, ಅಳಿಯನಾಗಕ್ ಬಂದಿರೋ ಅತಿಶಯ ಗಂಡು. ಇದೇನಮ್ಮ ಜಗಲಿ ಮೇಲ್ ಮಲಗ್ತಿದ್ದೀರಲ್ಲ? ಅಷ್ಟಮಿ ಒಂದು ಆಟ ಬಂದಿದೆಯಲ್ಲ. ಸರಿ ಬರ್ತೀನಿ. ಅಯ್ಯೋ, ಕೈ ಕೊಡೆ ಕೈ ಕೊಡೆ. ಅಯ್ಯೋ, ಇದೇನಪ್ಪ ತಂಬ್ಲಿ ಕೆಳಗೆ ಕುಕ್ಕಿದೆ? ಇವ್ರ ತಲೆ ಮೇಲೆ ಕುಕ್ಕಿದೆ, ಕೆಳಗೆ ಕುಕ್ಕಿದ್ದಲ್ಲ ಅದೇ ಅವ್ರ ಪುಣ್ಯ. ಅದೇನೋ ಅದೇನು, ನಿನ್ನೆ ರಾತ್ರಿ ಬಂದು ಹುಡುಗಿಯಲ್ಲಿ ಇವಳ ತಾನೇ ನನ್ನ ಮಗಳು. ಮಗಳಂತೆ ಮಗಳು ಈ ಪ್ರಾರಂಭ ಮಾಡ್ಕೋತಾರೆ. ಅಯ್ಯೋ ವಾತಾಪಿ, ನಿಲ್ಲ ನಿಲ್ಲ. ಅದೇ ಇವನೇನು ಮನುಷ್ಯ ಮೀನು? ಅದು ಸರಿ, ಇವನು ನಿನ್ಗೆ ಯಾಗಯ್ಯ ಸಿಕ್ಕಿದ್ಲು ಹೇಳೋಣ. ಆಕೆನ ಮೋಸಗಾತಿ ಅಂತ ಯಾಕಂದ್ರೆ ಬರೀ ಮೋಸಗಾತಿ ಅಲ್ಲ, ಮಹಾ ಮೋಸಗಾತಿ. ನಿನ್ನೆ ಸಾಯಂಕಾಲ ನೀನು ಮಲಗಿದ್ವಿಯಲ್ಲ, ಆ ಸಮಯದಲ್ಲಿ ನನ್ನ ಹತ್ರ ಬಂದು ಆಕರ್ಷಣೆ ಮಾಡಿ ಒಲುಪು ಒಯ್ಯಾರದಿಂದ ಕರ್ಕೊಂಡು, ಆ ವಿಷಯ ಆಮೇಲೆ ಹೇಳ್ತೀನಿ. ಅದಿರ್ಲಿ, ಮನುಷ್ಯ ಮೀನಾದ್ಲು, ಮೀನು ಮನುಷ್ಯನಾದಲು. ಒಳ್ಳೆ ಹುಚ್ಚನ ಇದ ನೀನು. ಆಕೆ ಮೀನಲ್ಲ, ಹಾಗೆ ತಿನ್ನಿ. ಹಾಗನ್ನು ಇಲ್ದಿದ್ರೆ ನನ್ನ ಕೈಯಿಂದ ತಪ್ಪಿಸ್ಕೋತಿದ್ಲೆ. ಒಳ್ಳೆ ಅವಾಂತರನಯ್ಯ ನಿನ್ನದು. ನನಗೆ ನಡಿ. ಆಗಬಾರದ್ದೆಲ್ಲ ಆಗೋಯ್ತು, ಅದೆಲ್ಲ ನಿಧಾನವಾಗಿ ಹೇಳ್ತೀನಿ. ಸ್ವಲ್ಪ ಹೊಟ್ಟೆ ಕಡೆ ವಿಚಾರಿಸ್ಕೊಳ್ಳ. ಒಳ್ಳೆ ಹೊಟ್ಟೆ ನಿನ್ನದು. ಹಿಂದಿನ ಜನ್ಮದಲ್ಲಿ ಯಾವ ಪೂಜೆ ಮಾಡಿದ್ಯೋ ಮುತ್ತಿನಂತಹ ಮಗ ನೆಟ್ಕೊಂಡೆ. ನಿನ್ನ ಹರಕೆಯಿಂದ ನನ್ನ ಮಗ ಹಾಗೆ ಬೆಳೆದ್ರೆ ನಿನಗೆ ಪಟ್ಟು ಸೀರೆ ಉಡಿಸ್ತೇನೆ. ಮರೆದಿಂಡಿ ಅಂತ ಕಣ್ಣು, ಮಾಟವಾದ ಕಿವಿ, ಮುದ್ದಾದ ಮೂಗು, ಎಲ್ಲ ಅವ್ರ ತಾತನ ಹಾಗೆ. ತಾತನಲ್ಲವೇ ಸುಲೋಚನ, ಅರ್ಜುನನ ಹಾಗೆ ಅದೇ ಅಚ್ಚು. ಮಗು ಹೆಸರೇನು? ಅರ್ಜುನನ್ ಮಗ ಅರ್ಜುನ ಇಲ್ಲವಂತ. ಅರ್ಜುನನ್ ಮಗ ಅಂದ್ರೆ ಸಾಕಿದಾಳೆ. ಹೊಟ್ಟೆಲ್ ಹುಟ್ಟಿದ ಮಗ ಹಾಗೆ ಅರ್ಜುನ. ಇದೇನೆ ಸತ್ಯಗರ್ಭದಲ್ಲಿ ಹುಟ್ಟಿದಾನೆ. ಸತ್ಯಗರ್ಭ ಅಂದ್ರೆ ಅದೊಂದು ಹೊಸ ವಿದ್ಯೆ, ಮಕ್ಕಳಾಗುತ್ತೆ. ಸಾಧ್ಯವಾದ್ರೆ ನೀನು ಹಡಿಬಹುದು ವರ್ಷಕ್ಕಿಬ್ಬರನ್ನ. ಉಳಿಸಿ ಬಸವೋತ್ಸವ ಚೆನ್ನಾಗಾಯ್ತು. ಇನ್ನೊಂದ್ಸಲ ಮಗಳು ಹುಟ್ಲಿ. ಏನು ಕಾಣಿಸಲ್ಲ. ನೀನು ಕೇಳಿದ್ದೆಲ್ಲ ಸಿಕ್ಕೋದಕ್ಕಿದೆ ನಿಮ್ಮ ಅತ್ತೆ ಮನೆ. ಅತ್ತೆ ವಿಷಯ ಮಾತ್ರ ಎದೆ ಹೋಗ್ಬಿಟ್ಟುತ್ತೆ. ಹಾಳು ಒಲಿಕೆ ಸಾವಾಗ ಸುಮ್ಮನೆ ಬರ್ತೀವೋ ಅಥವಾ ನಿಮ್ಮ ಅತ್ತೆನ ಕರೀಲೋ? ಕಾಲು ಸೋಟನೆ ಆಟ ಆಡ್ತಾ ಇದೆ. ಹೊಟ್ಟೆಗೆ ಏನಾದ್ರೂ ಬಿದ್ದಿದ್ರೆ ಅದು ನನ್ನ ಮಗನ ಮರ ಕಾಡ್ತಾ ಇದೆ. ನೀನು ಹೊಟ್ಟೆ ತುಂಬ ಅಷ್ಟು ಹಣ್ಣು ತಿನ್ನಿದೆ ಅಂತ ಬಾ. ಹಣ್ಣು ಹಣ್ಣು ಅವ್ರಿಗೆ ಹಾಗಂದೆ ಅತ್ತೆಯಂದವರಿಗೆಲ್ಲ ಅಳಿನಾಗದ ಏನು ಕರ್ಮ? ನೀನ್ ಸುಮ್ಮನೆ. ಸುರಭಿ ಗಂಡ ಇವನೇ ಅಂತೆ, ಎಲ್ಲಾ ಶಾಸ್ತ್ರ ಮುಗಿದಿದೆ ಅಂತೆ ಅಂತ ಊರೆಲ್ಲ ಗುಲ್ಲು ಗುಲ್ಲು. ಇಷ್ಟಾಗಿ ಏನಾಗಿದೆ ನಿನ್ನ ಮಗನಿಗೆ ನನ್ನಿಂದ ಅದರಲ್ಲಿ ಇವಾಗ ಏನಾಗಬೇಕಮ್ಮ ಸ್ವಾಮಿ ನನ್ನ ಮಗಳು ಒಬ್ಬ ಗೃಹಿಣಿ ಆಗಬೇಕು ತಾವೇ ಎದುರಿಗಿದ್ದು ಒಂದು ಮಂಗಳಸೂತ್ರ ಕಟ್ಟಿಬಿಡಿ ಸ್ವಾಮಿ ಛೆ ಮೊದಲೇ ನಮ್ಮ ಅತ್ತೆಗೂ 3-6 ಆದ ಹಾಗೆ ಏನಮ್ಮ ನೀನು ವಾತಾತನ ಮದುವೆ ಆಗ್ತೀಯಾ ಆ ಏನು ವಿನಯ ಏನು ನಮ್ರತೆ ಒಳ್ಳೆ ಸಂಪ್ರದಾಯ ಇತ್ತು ವಾತಾಪಿ ನೀನು ಹುಡುಗಿನ ಮದುವೆ ಆಗಲೇಬೇಕು ಏಕೆ ಚೆನ್ನಾಗಿಲ್ಲ ಹಾಗಿದ್ರೇನು ನೀನು ಹೇಳಿದ್ರೆ ಒಪ್ಪಿಕೊಳ್ಳದೆ ಇರಕಾಗತ್ತೆ ವಿವಾಹವಾದ ನಂತರ ನಿಧಾನವಾಗಿ ನನ್ನ ರಾಮೇಶ್ವರದಲ್ಲಿ ನೋಡುವಿ ಅಂತ ಸುರಭಿ ಅವರ ಕಾಲಿಗೆ ಅಡ್ಡಬೇಡಮ್ಮ ನಿನ್ನ ಭಾಗದ ದೇವರು ಹೋಗಯ್ಯ ಎಲ್ಲ ಸುಂದರಮ್ಮ ಗೌರಮ್ಮ ರಮಾದೇವಿ ಬಂದ್ರಮ್ಮ ಬನ್ನಿ ಎಲ್ಲರೂ ಬನ್ನಿ ತುಳಸಿ ಕೈಲಿ ತಾಂಬೂಲ ತಗೊಂಡು ಹೋಗಿ ಕೋಳಿ ಪೂಜೆ ಬೀಚೆ ಗುಟ್ಟಾಗಿ ಈಚೆ ಬಂದ್ಬಿಡಮ್ಮ ನನ್ನ ಬಂಗಾರು ತಾಯಿ ವರ್ಷ ತುಂಬೋದ್ರೊಳಗೆ ಮಗುವನ್ನು ಎತ್ಕೊಂಡ್ರೆ ಚಾಮುಂಡೇಶ್ವರಿಗೆ ತೀರ್ಥಮಾರ್ಪಣೆ ಮಾಡ್ತೀನಿ ಪಾರ್ವತಮ್ಮ ಎಲ್ರಿಗೂ ಕೊಡಮ್ಮ ಲಗ್ನ ನೀರೋಗುತ್ತೆ ಬಾಮ್ಮ ಬಾ ಹೋಗಮ್ಮ ನೀನು ಬಂಗಾರ ತಾಯಿ ಬಾ ಮಗು ನಿಮ್ಗೆ ಒಪ್ಸಿದ್ದೀನಿ ಅವಳು ಕಾಪಾಡೋ ಭಾರ ನಿಂದು ಯಾವುದಕ್ಕೂ ಸಂಕೋಚ ಬೇಡ ಇದೇ ಒಪ್ಪಾಗಲೇ ನೀನು ಮಗು ಮಂಗಳಾರತಿ ಎದ್ದು ಬೇರೆ ಹೊರಕ್ಕೆ ನಾಟಿಗೆ ನಿಂತಿದ್ದಾಳೆ ನೀನು ಸ್ವಲ್ಪ ರುಚಿರುತ್ತೆ ಮಾತಾಡೆ ಚಿನ್ನ ಮಾತಾಡೆ ಹಾ ಮಾತಾಡೆ ಮೋಜನ್ನು ಮಾಡೆ ಮುದದಿಂದ ಮನ ಬಿಚ್ಚಿ ಮಾತಾಡೆ ಮುದದಿಂದ ಮನ ಬಿಚ್ಚಿ ಮಾತಾಡೆ ನಿನ್ನ ವಾಣಿ ನನಗೆ ಜೇನು ತುಪ್ಪ ಕೇಳ್ದೆ ಸುಮ್ಮನೆ ಇದ್ರೆ ನಾನು ಬೆಪ್ಪ ನಿನ್ನ ವಾಣಿ ನನಗೆ ಜೇನು ತುಪ್ಪ ಕೇಳ್ದೆ ಸುಮ್ಮನೆ ಇದ್ರೆ ನಾನು ಬೆಪ್ಪ ತುಟಿಯ ಬಿಗಿಯದೆ ನೀ ಸೆಟದು ನಿಲ್ಲದೆ ತುಟಿಯ ಬಿಗಿಯದೆ ನೀ ಸೆಟದು ನಿಲ್ಲದೆ ನಟಿಯಂತೆ ಆಹಾ ನಟಿಯಂತೆ ಪುಟವೆದ್ದು ನೀನಾಡೆ ಮಾತಾಡೆ 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 ಮುಖ ನೋಡೆ ಮೋಜನ್ನು ಮಾಡೆ ಮುಖದಿಂದ ಮನ ಬಿಚ್ಚಿ ಮಾತಾಡೆ ಏನು ಇಂಪು ಏನು ಸಂಪು ನಿನ್ನಯ ಕಂಠ ಬ್ರಹ್ಮ ತಂದು ನನಗು ನಿನಗು ಹಾಕಿದ ಗಂಟ ಏನು ಇಂಪು ಏನು ಇಂಪು ಏನು ಸಂಪು ನಿನ್ನಯ ಕಂಠ ಬ್ರಹ್ಮ ತಂದು ನನಗು ನಿನಗು ಹಾಕಿದ ಗಂಟ ಎನ್ನರಸಿ ನೀ ಕಣ್ಣಿರಿಸಿ ಎನ್ನರಸಿ ನೀ ಕಣ್ಣಿರಿಸಿ ಶ್ರುತಿ ಸೇರಿಸಿ ಜೊತೆಗೂಡಿ ನೀ ಹಾರೆ ಅದೇನು ಭಾಷೆ ಸರಿಯಾಗಿ ಹೇಳು ಅಂದ್ರೆ ನಿನ್ನ ಮಾತು ಬರಲ್ಲ गोविंद इन संसारा मार भागे ಇದು ಕೋಪುತ್ರೆ ಪಾದ ಮರಬಾಕಿತ್ತು ನಿಮ್ಮಮ್ಮ ಏನ್ ತಂತ್ರ ಕೊಡ್ತೀರಿ ಈ ಮೂರ್ತಿ ಏನು ನೀಡ್ತಿ ಸುಮ್ಮನೆ ಅರೆ ನಿಮ್ಮಮ್ಮನ ಹೇಳ್ತೀನಿ ಏನೋ ಹೇಳೋದು ಏನೇ ಸುಳ್ಚೊಳ್ಳೆ ಕೈಕಾಲು ಕಟ್ಕೊಂಡು ನಾಯ್ತಾ ಇದೀಯ ಈ ಮೂಗಿ ನನ್ನ ತಳ್ಳಿ ಕಟ್ಟೋಕೆ ನನ್ನ ಸ್ನೇಹಿತ ಪಾಪ ಸಂಪ್ರದಾಯಸ್ಥರಿಂದ ಮೌನವಾಗಿದ್ರೆ ಮುಗ್ಧೆ ಅನ್ಕೊಂಡು ಮೂಗಿ ಅಂತ ಅರ್ಥ ಆಗ್ಲಿಲ್ಲ ಆದ್ರೇನು ಅವಳಿಗೇನು ಕೈ ಇಲ್ವೇ ಕಾಲಿಲ್ವೇ ಏನಿಲ್ಲ ಏನಿಲ್ಲೋ ಯಾರಿಗೂ ಗೊತ್ತು ಆದಾಯ್ತು ಕೈ ತೊಳ್ಕೊಂಡ ಅಂತಿದೀಯಾ ಇಷ್ಟೇ ಇಲ್ಲದ್ರೆ ಯಾಕೋ ಕಟ್ಟಿದ ಮಂಗಳಸೂತ್ರನ ಅವಳು ಕುತ್ತೆ ಬೈದು ಮೋಡಕ್ಕೆ ಕಟ್ಟಿದೀಯಾ ಅದು ಯಾರು ಸಂಸಾರ ಮಾಡೋಣ ನಾನು ನೋಡ್ತೀನಿ ಅವಳು ಏನಾದ್ರೂ ಹಿಂಸೆ ಕೊಟ್ರೆ ದೆವ್ವಗಳಿಗೆ ಕಾಲ್ಬಿಡ್ತೀನಿ ಮೂಗಿದ ಮೂಗಿ ಇವನು ಮೂತಿ ಸಾಧೇನು भद्राघातंकी अर्थ आते ಇಷ್ಟೇ ನಮ್ಮ ಸುಭದ್ರಗೆ ಸುಯೋಧನೇ ತಕ್ಕವರು ಭಾರತ ಚಕ್ರವರ್ತಿಗಿಂತ ಮಿಗಿಲಾದ ಬಾಂಧು ದೊರಕುತ್ತದೆಯೇ ಅಣ್ಣ ಅವನು ಚಕ್ರವರ್ತಿಯಲ್ಲ ಯುವರಾಜ ಆ ಧೃತರಾಷ್ಟ್ರನು ಹೆಸರಿಗೆ ಚಕ್ರವರ್ತಿ ಆದರೆ ರಾಜ್ಯಭಾರವೆಲ್ಲ ಸುಯೋಧನನ್ನು ಕೈತಾನೆ ಶಿಷ್ಯನ ಮೇಲೆ ನಿಮಗಿರುವ ವಾತ್ಸಲ್ಯ ಎಲ್ಲರಿಗೂ ಇರಬೇಕಲ್ಲ ಹೇಗಿರುತ್ತದೆ ರಾಜ್ಯವನ್ನೆಲ್ಲ ಧರ್ಮರಾಜನಿಗೆ ಧಾರೆ ಎರೆದು ಅವನಿಗೆ ಅಡಿಯಾಳಾಗಿದ್ದರೆ ಎಲ್ಲರೂ ವಾತ್ಸಲ್ಯ ಕೊಡುತ್ತಾರೆ ಪ್ರಚಾರದಿಂದ 10 ಜನ ಮೇಲಕ್ಕೆತ್ತಿ ಕಟ್ಟಿದರೆ ಎಲ್ಲರೂ ಮಹಾಪುರುಷರೇ ಎಲ್ಲರೂ ಪ್ರಸಿದ್ಧರೇ ಅಣ್ಣ ಶೌರ್ಯ ಸಾಹಸಗಳು ಪ್ರಚಾರವೂ ಪ್ರಯೋಗವೂ ಎಂಬ ವಿಷಯ ಮತ್ಸ್ಯಯಂತ್ರ ಧೀರಿಸಿದಾಗಲೇ ಅರ್ಜುನ ಜಗತ್ತಿಗೆ ತೋರಿಸುತ್ತಾನೆ ಅಷ್ಟೇ ಸಾಲದೆ ಪಾಂಡವರ ಪ್ರಸಿದ್ಧಿ ಹಾಗಾದರೆ ಸುಭದ್ರೆಯನ್ನು ಅರ್ಜುನನಿಗೆ ಕೊಡಬೇಕೆಂದು ನಿನ್ನ ಅಭಿಪ್ರಾಯ ಯಾವ ಅರಗಿನ ಮನೆಯ ಇವೆಲ್ಲ ದುರ್ಯೋಧನನ ದುರ್ಬುದ್ಧಿಗೆ ಸಾಕ್ಷಿಗಳೇ ವಿನಃ ಪಾಂಡವರ ಬಲಹೀನತೆಗಲ್ಲ ನೀನೇನೇ ಹೇಳಿದ್ರು ನಾನು ಕೇಳುವವನಲ್ಲ ಸುಭದ್ರೆಯನ್ನು ಸುಯೋಧನನಿಗೆ ದಾರಿ ಎರೆಯಬೇಕು ಇದು ನನ್ನ ನಿರ್ಧಾರ ಸುಭದ್ರ ಏಕಮ್ಮ ಕಣ್ಣೀರು ಏನಾಯಿತು ನನ್ನ ಹಣೆ ಬರಹ. ಅಣ್ಣನವರ ಮಾತು ಕೇಳಿ ಅಳುತ್ತೀಯ ಹುಚ್ಚು ಹುಡುಗಿ. ತೋರಣ ಕಟ್ಟಿದ ಮಾತ್ರಕ್ಕೆ ಹಬ್ಬವಾಯಿತೆ. ನನ್ನನ್ನು ಸಮಾಧಾನ ಮಾಡಲು ಈ ರೀತಿ ಮಾತನಾಡುತ್ತೀಯ. ದೊಡ್ಡಣ್ಣನವರ ಮಾತೆಂದರೆ ಸುಗ್ರೀವಾಜ್ಞೆ ತಾನೆ. ಯಾರಾಜ್ಞೆ ಮಾಡಿದರೇನು? ವಿಧಿ ಸಂಕಲ್ಪ ಹೊಂದಿದೆಯಲ್ಲ, ಆ ವಿಧಿ ಸಂಕಲ್ಪ ಹೇಗಿದೆಯೋ ಅದು ತಿಳಿಯೋ ಮೊದಲೇ ಹೀಗಾಡುತ್ತಾರೆಯೇ? ನಾರಾಯಣ ನಾರಾಯಣ. ನಮಸ್ಕಾರ ಮುನಿಗಳಿಗೆ. ಸಮಯಕ್ಕೆ ಸರಿಯಾಗಿ ಬಂದಿರಿ. ಏಕೆ ಲಗ್ನ ಪತ್ರಿಕೆ ಹಂಚಬೇಕೇನು? ಮಹಾನುಭಾವ, ನಡೆಯಬೇಕಾದ ನಾಟಕಕ್ಕೆ ನಾಂದಿ ಹಾಡುತ್ತೀರಿ. ಈ ಗಾಳಿ ವರ್ತಮಾನ ತಮಗೂ ಬಂದಿತೇನು? ಕೃಷ್ಣ, ಗಾಳಿ ವರ್ತಮಾನಗಳೇ ಗಹನವಾದ ವಿಷಯಗಳಾಗುತ್ತವೆ. ಏಕೆಂದರೆ ಸುಭದ್ರಾ ಸುಯೋಧನರ ವಿವಾಹ ಮಂಗಳ ವಾರ್ತೆ ಹಸ್ತಿನಾವತಿಯ ಬೀದಿ ಬೀದಿಗಳನ್ನು ಪ್ರತಿಧ್ವನಿ ಕೊಡುತ್ತಿದೆ. ಸುಭದ್ರೆಗೆ ಸುಯೋಧನ ಕಳಿಸುವ ರತ್ನಾಭರಣಗಳ ರಾಶಿಯನ್ನು ಹೊರಲು 1000 ಆನೆಗಳು ಸಾಲುವಂತೆ. ಐರಾವತವನ್ನಾದರೂ ಕಳುಹಿಸೆಂದು ಇಂದ್ರಲೋಕಕ್ಕೆ ಹೇಳಿಗಳಿಸಲಿಲ್ಲವೇ? ಇಂದ್ರಲೋಕವೇನು ಚಂದ್ರಲೋಕವೇನು, 14 ಲೋಕಗಳಲ್ಲೂ ಮೆರವಣಿಗೆಯಾಗುವ ಸೂಚನೆ ಕಾಣುತ್ತಿದೆ. ಕನ್ಯಾ ವೀಕ್ಷಣಕ್ಕಾಗಿ ದುರ್ಯೋಧನ ಪಡುತ್ತಿರುವ ಆತುರಕ್ಕೆ ಅಬ್ಬಬ್ಬ ಇತಿಮಿತಿಯೇ ಇಲ್ಲ. ನಮ್ಮ ಪಾಂಡವರು ಪ್ರಯಾಣ ಬೆಳೆಸುತ್ತಾರೋ ಏನೋ? ತೀರ್ಥಯಾತ್ರೆ ಮುಗಿದು ಅರ್ಜುನ ಸಕಾಲಕ್ಕೆ ಬರಬೇಕಲ್ಲ. ಬರದೇ ಏನು, ತನ್ನ ಮದುವೆಗೆ ತಾನೇ ತಪ್ಪಿಸಿಕೊಳ್ಳುತ್ತಾನೆಯೇ? ಸ್ವಾಮಿ, ಇದೇನು ಈ ವಿಚಿತ್ರ? ವಿಚಿತ್ರವೇ, ನಡೆಯಬೇಕಾದ ಚರಿತ್ರೆ ವಿಚಿತ್ರ. ಮುಖ್ಯ ತಾವು ಸೂತ್ರಧಾರರಾಗಬೇಕು. ಆಹಾ, ಲೋಕ ಕಲ್ಯಾಣ ಕಾರಕನಾದ ನೀನು ಈ ಕಲ್ಯಾಣ ನಡೆಸಲಾರೆಯಾ? ತಳಪಾಯ ಹಾಕಿದ್ದೀಯೇ, ಇನ್ನು ಮನೆ ಕಟ್ಟುವುದನ್ನು ನೋಡು. ಸುಭದ್ರಾರ್ಜುನರ ಸಂದರ್ಶನಕ್ಕೆ ಸಿದ್ಧ ಮಾಡುತ್ತೇನೆ ನೋಡು. ನಾರಾಯಣ. ನೀನು ನಿಜವಾದ ವೀರನಾಗಿದ್ದರೆ ಬಾ. ನಿನ್ನ ಬಿಲ್ಲು ವಿದ್ಯೆ ಪ್ರದರ್ಶನಕ್ಕೆ ಇಲ್ಲಿ ಅವಕಾಶವಿಲ್ಲ. ಬಾ ಮಲ್ಲ ಯುದ್ಧಕ್ಕೆ. ನೇತ್ರ ವ್ಯಾಪ್ತ ಆ ರಾಕ್ಷಸನ ಕಣ್ಣುಗಳು ಸುರಕ್ಷಿತವಾಗಿರುವ ತನಕ ಅವನಿಗೆ ಸಾವಿಲ್ಲ ಅರ್ಜುನ, ಅವನಿಗೆ ಸಾವಿಲ್ಲ. ಓಹೋ ಹಾಗೇನು? ಈಗಲೇ ಆತನ ಕಣ್ಣುಗಳನ್ನು ಕಿತ್ತೆಸೆಯುತ್ತೇನೆ. ಚಿಂತಿಸಬೇಡ ಅರ್ಜುನ, ಇದು ನಿಮ್ಮ ಬಿಲ್ಲು ಬಾಣಗಳು. ಏನ್ ಸಾರ್ಥಕ ನಿನ್ನ ಮುದ್ದಾಗಿ ಸಾಕಿದ್ದಕ್ಕೆ, ಗಂಡ ಬಿಟ್ಟೋಳು ಅಂತ ಊರಲ್ಲೆಲ್ಲ ಆಡ್ಕೊಳ್ತಾರೆ. ಏನ್ ಮಾಡ್ಬೇಕು ಅಂತೀಯಾ? ಗಂಡನ ಒಲಿಸ್ಕೊಳ್ಳಿ, ಅವನ್ ನೋಡಿದ್ರೆ ತಿರುಗಾಲಿ ಹಾಕಿ ಕಾಣಿಸ್ತಾನೆ ಅಂದ್ರೆ ಕೇಳಿದ್ಯಾ? ಮದುವೆ ಆಗೋವರೆಗೂ ಆಗೋಳು, ಆದ್ಮೇಲೆ ಈಗೋಳು. ಯಾಕೆ ಅಳೋದು? ಮಹಾತಾಯಿ, ನನ್ ಹೊಟ್ಟೆಲ್ ಹುಟ್ಟಿದ್ದಿದ್ರೆ ಮನೆಗೆ ಲತ್ತೆ ಬಡೀತು. ಸಾಯ್ತೀಯಾ? ಸಾಯ್, ನಿನ್ನಂತ ದರಿದ್ರೋ ಸತ್ರೆ ಲೋಕಕ್ಕೆ ನಷ್ಟವೇ ನಿಶ್ಚಿಂತೆ. ಹೊರಗಾದ್ರೂ ಬೀಳು, ಹೊರಗಾದ್ರೂ ಬೀಳು, ನೆಗದು ಬಿದ್ದು ಹೋಗು. ನಿನ್ ಗಂಡ ಬರಬೇಕು, ನಿನ್ ಮುಖ ನೋಡ್ಬೇಕು. ಅಳಬೇಡ ಉಳಿಸಿ ಚಿತ್ರಲೇಖ, ನನ್ನಂತಹ ಅವಲೇರು ಅತ್ತು ಅತ್ತು ಸುರಿಸ್ತ ಕಣ್ಣೀರು ಸಮುದ್ರಕ್ಕೆ ಮೂರು ಪಾಲು ಮಿಗಿಲನ್ನ. ಚಿತ್ರ, ಅರ್ಜುನರಿಗೆ ನೀನೇ ಗತಿ ಎಂದು ಹೇಳಿದೆ. ಪೂರ್ಣ ಪ್ರೇಮದಿಂದ ಸಂಸಾರ ಮಾಡೋಣವೆಂದೆ ಏನೇನೋ ಆಸೆ ಪಟ್ಟೆ. ಚಿತ್ರ, ಕಾತರ ಪಡಬೇಡ ಅವಳೊಚ್ಚಿ. ಎಲ್ಲಿದ್ದರೂ ಹುಡುಕಿ ಅರ್ಜುನನ್ನು ಕರೆತರ್ತೇನೆ. ಅಪಹಾಸ್ಯ ಮಾಡುವ ಹೆಣ್ಣುಗಳಿಗೆ ಸರಿಯಾದ ಉತ್ತರ ಕೊಡುತ್ತೇನೆ. ಎಲ್ಲರ ಬಾಯಿ ಮುಚ್ಚಿಸುತ್ತೇನೆ. ಚಿತ್ರಲೇಖ, ಆತನೆಲ್ಲಿದ್ದಾನೆಂದು ಹುಡುಕುತ್ತೀಯೇ? ಸಪ್ತ ಸಮುದ್ರಗಳ ಆಚೆಯೇ ಇರಲಿ, ಮೇರು ಪರ್ವತದ ಶಿಖರದಲ್ಲಿಯೇ ಇರಲಿ, ಆತನಿರುವ ಸ್ಥಳವನ್ನು ತಿಳಿಯುತ್ತೇನೆ, ಕರೆತರುತ್ತೇನೆ, ಹೋಗಿ ಬರುತ್ತೇನೆ. ಚಿತ್ರಲೇಖ, ಉಲೂಚಿ ಹಾಗಿದ್ರೆ ವರ್ಷಕ್ಕೆ 2 ಮಕ್ಕಳಾಗ್ಬೋದು. ಸಂಜೆ ಮದುವೆ ಆಯ್ತಂತೆ, ಬೆಳಗಾಗ ಮಗುವಾಯ್ತಂತೆ. ಏನೇ ವಿಪರೀತ, ಎಲ್ಲಾದ್ರೂ ಕಂಡಿದ್ಯಾ, ಕೇಳಿದ್ಯಾ? ಈಗ ಕೇಳ್ತಾ ಇದ್ದೀವಲ್ಲ. ಇರ್ಲಿ, ಅರಮನೆಯವರಾದ್ರೂ ಅರ್ಜುನನನ್ನು ನೋಡಿದ್ದಾರಂತ. ಏನ್ ನೋಡಿದ್ರು, ಏನ್ ಬಿಟ್ರ? ಹಾ, ಎಲ್ಲಾ ಮಾಯಾಲೋಕ. ಅದೇನು ಸರಿಯಯ್ಯ, ಮನೆಯಲ್ಲಿ ಅನಾಹುತವಾಗ್ತಿದ್ರೆ ಅಪ್ಪ ಅನ್ಸ್ಕೊಂಡವನು ಏನ್ ಮಾಡ್ತಿದ್ದ? ಮಗಳು ಹೆತ್ತಿದ್ದಾಳಲ್ಲ, ಮುದ್ದು ಮಗನ್ನ ಮುದ್ದಾಡ್ತಾ ಇದ್ದ. ಇದು ನಮ್ಮ ಜನಾಂಗಕ್ಕೆ ಅವಮಾನ. ಶೇಷಯ ಸಬಲ ಬಹಿಷ್ಕಾರ ಹಾಕೋಣ ಅವರಿಗೆ. ಲೋಕಕ್ಕೇನು ಕುರುಡೆ, ಹೇಳಿದ್ದಲ್ಲ ನಂಬೋಕೆ. ಆರ್ಯಾವತದಲ್ಲಿರೋ ಅರ್ಜುನ ಅಂದ್ರೇನು, ನಾಗಲೋಕಕ್ಕೆ ಬಂದ ಅಂದ್ರೇನು? ಹಾ, ಅದೇ ಕಣ್ಣೋರ್ಸಕ್ಕೆ ಒಂದಪ್ಪ. ಏನ್ ಮಾಡಿದ್ರು ದೊಡ್ಡ ಮನುಷ್ಯರು? ನಮ್ಮ ವಂಶಕ್ಕೆ, ನಮ್ಮ ಜಾತಿಗೆ ಕುರುಡೆಯಿಂದ ಪುರುಮರೆಯಾದ ಉಳಿಯುತ್ತದೆಯೇ? ಅರ್ಜುನ ಬರಲೇ ಇಲ್ಲವೆಂದು ಜನರಾಡಿಕೊಳ್ಳುವ ಮಾತಿನ ಜೊತೆಗೆ ನಮ್ಮವರಾಡುವ ಬಿರುಮಾತುಗಳಿಗೆ ಕೊನೆಯೇ ಇಲ್ಲ. ಹೂಗುಟ್ಟುತ್ತಾ ನೀವು ಸುಮ್ಮನೆ ಇರಿ. ಈ ವಿಷಯ 16 ಲೋಕಗಳಿಗೂ ಹರಡಿ ಕುಲದ ಕೀರ್ತಿ ಹಾಳಾಗಲಿ. ಎಷ್ಟು ಅಪಮಾನ, ಏನು ಕಥೆ. ಉಲೂಚಂತ ಒಂದು ಹೆಣ್ಣು ಸಾಕು ನಾಗಲೋಕದ ಗೌರವ ನಾಶ ಮಾಡುವುದಕ್ಕೆ. ಕರ್ಕೋಟಕ ಗೌರವಯ್ಯ, ಈ ಆಗ್ರಹದಿಂದ ಪ್ರಯೋಜನವಿಲ್ಲ. ಈಗಾಗಲೇ ಪಿಸುಮಾತುಗಳು ಹೆಚ್ಚಿ ನಿಮ್ಮನ್ನು ಬಹಿಷ್ಕರಿಸಲು ಸಿದ್ಧರಾಗುತ್ತಿದ್ದಾರೆ. ಎಚ್ಚರಿಕೆ, ಅದರ ಮೇಲೆ ನಿಮ್ಮಿಷ್ಟ. ಯಾಕಮ್ಮ ನೀರು ತುಂಬ್ತಾ ಇದೀಯೇ? ಹೇಳಮ್ಮ ನಿನ್ ಕಷ್ಟ ಏನು ಅಂತ. ಸಾಧ್ಯವಾದ್ರೆ ಸಹಾಯ ಮಾಡ ಅಮ್ಮ. ಬಾ, ಓಹೋ ನಿನ್ ಮೂಗಿನೇ, ಎಲ್ಲಿ ನಾಲ್ಗೆ ತೋರ್ಸು. ಹುಚ್ಚುಡುಗಿ, ಹೆದರ್ಬೇಡ, ನಿಂಗೆ ಮಾತು ಪರಿಸ್ತೀನಿ. ನಾಲ್ಗೆ ತೋರ್ಸು. ನನಗೆ ಮಾತು ಬಂತು, ನನಗೆ ಮಾತು ಬಂತು, ನನಗೆ ಮಾತು ಬಂತು, ನಾನು ಮಾತಾಡ್ತೀನಿ, ನಾನು ಮಾತಾಡ್ತೀನಿ, ನನಗೆ ಮಾತು ಬಂತು, ನನಗೆ ಮಾತು ಬಂತು. ನಮಸ್ಕಾರ ತಾಯಿ, ನೀವೇ ನನ್ನ ಭಾಗದ ಕಲ್ಪವೃಕ್ಷ, ನನ್ನ ಮೂಕತ್ವ ಪರಿಹಾರ ಮಾಡಿದ ಮಹಾದೇವಿ. ನಿನ್ನ ಕಾಲಿಗೆ ಬೀಳ್ತೀನಿ. ಈ ಜನ್ಮದಲ್ಲಿ ಆಗದೇ ಇದ್ರು ಇನ್ನೊಂದು ಜನ್ಮದಲ್ಲಾದ್ರೂ ನಿನ್ನ ಋಣ ತೀರಿಸ್ತೀನಿ. ಇರ್ಲಿ, ನೀನ್ ಯಾರಮ್ಮ? ನನ್ನ ಹೆಸರು ಸುರಭಿ. ಒಬ್ಬರು ನನ್ನ ಮದುವೆ ಆಗಿ ಮೂಗಿಂತ ಬಿಟ್ಟು ಹೊರಟು ಹೋದ್ರು. ಮದುವೆ ಆದ ರಾತ್ರಿ आतन हुडकोंड बा अंत नम्मम्म नन्न मने बिट्टु ओडिसिद्लु ನೀನೇ ಯಾಕೆ ಹೊರಗೆ ಬಿಳ್ತಾ ಇದ್ದೆ? ಓ ಅದೇ ಹೇಳ್ತೀನಿ ನಮ್ಮಮ್ಮ ಓಡಿಸಿದ್ಲೆ ಎಲ್ಲೆಲ್ಲೋ ಹುಡುಕ್ತೆ ಯಾರ್ಯಾರನೋ ಕೇಳಿದೆ ಎಲ್ಲೂ ಸಿಕ್ಲಿಲ್ಲ ಮನೆಗೆ ಹೋದ್ರೆ ಆ ಮಹಾಮಾರಿ ಕೈ ಸಿಗ್ಬೇಕಲ್ಲ ಅಂತ ಹೊಳೆಗೆ ಬೀಳಕ್ ಹೋದೆ ನೀನ್ ಉಳಿಸಿ ಪುಣ್ಯ ಕಟ್ಕೊಂಡೆ ನಿನ್ ಋಣ ಹೇಗ್ ತೀರಿಸ್ಬೇಕೋ ಕಾಣೆ ತೀರಿಸುವಂತೆ ನಿನ್ ಗಂಡ ಹೇಗಿದ್ದಾರೆ ನಿನಗೂ ಆತನಿಗೂ ಹೇಗ್ ಸಂಬಂಧ ಬೆಳೀತು ತೆಳ್ಳೆಗೆ ಕುಳ್ಳೆಗಿದ್ದಾರೆ ಅಲ್ಲೂ ಸ್ವಲ್ಪ ಮಾತುಕಥೆಲಿ ಬಲುಬಿನ್ನಾಣ ಇಲ್ಲೇ ಗಂಗಾ ತೀರದಲ್ಲಿ ಒಂದು ದಿನ ನನ್ ಬೆನ್ನಟ್ಟಿ ಬಂದ್ರು ಯಾರು ವಾತಾತಿಯೇ ಹೌದು ಹೌದು ಅವ್ರೆ ಅವ್ರೆ ನಿನಗ್ ಗೊತ್ತೇ ನೀನ್ ಮನೇಲಿದಾರಿಯೇ ವಾತಾತಿ ಅಂದ್ಯಲ್ಲ ಹಾಗಾದ್ರೆ ಅವನ್ ಸ್ನೇಹಿತ ಅರ್ಜುನ ಜೊತೆಲಿ ಇರ್ಬೇಕಲ್ಲ ಆ ಪುಣ್ಯಾತ್ಮನೇ ನಮ್ಮ ಮದ್ವೆ ಒಪ್ಪಿಸ್ತವ್ರು ಎಲ್ಲಾದ್ರೂ ತಣ್ಣಗಿರ್ಬೇಕು ಸರಿ ಅವ್ರು ನಮ್ ಸಿಕ್ಕೋ ಬಗೆ ಹೇಗೆ ವಾತಾಪಿ ಮದುವೆ ಮಾಡ್ಕೊಂಡು ಹೆಂಡತಿ ಜೊತೆಲಿ ಅಂದ್ರೆ ನನ್ ಜೊತೆಲಿ ರಾಮೇಶ್ವರ್ಗ್ ಬಾ ನಾನಲ್ಲಿ ಇರ್ತೀನಿ ಅಂತ ಹೊರಟು ಹೋದ್ರಮ್ಮ ಹಾಗಾದ್ರೆ ರಾಮೇಶ್ವರ್ಗ್ ಹೋಗೋಣವೆ ಹಾ ರಾಮೇಶ್ವರ ಸೋಮೇಶ್ವರ ಎಲ್ಲ ತಿರುಗಿದ್ದಾಯ್ತು ಎಲ್ಲೂ ಸಿಕ್ಲಿಲ್ಲ ಹೌದು ಅರ್ಜುನ ಅಂತಿಲ್ಲ ಅವ್ರು ನಿಮ್ ಯಜಮಾನ್ರೆ ಅಲ್ಲ ನಮ್ಮ ಮುಲೂಚಿ ಗಂಡ ಅವ್ರಿಗೋಸ್ಕರ ಹುಡುಕ್ತಿರೋದು ಸರಿ ನೀನ್ ಉತ್ತರ ದೇಶದ ಕಡೆ ಹೋಗಿ ಹುಡುಕು ನಾನು ಇನ್ನೊಂದ್ಸಲ ಇಲ್ಲೆಲ್ಲ ಹುಡುಕ್ತೀನಿ ಅರ್ಜುನ ನಿನ್ ಕಣ್ಣು ಕಂಡ್ರೆ ಇಲ್ಲಿ ಕರ್ಕೊಂಡ್ ಬಾ ಹಾಗೇನೆ ನೀನು ನಮ್ಮವ್ರನ್ ಕಂಡ್ರೆ ಇಲ್ಲಿಗೆ ಕರ್ಕೊಂಡ್ ಬಾ ಕರ್ಕೊಂಡ್ ಬಾ ಆಮೇಲಿದು ಅವತ್ತಿನ ಸಮಾಚಾರ ಈಗ ಅತ್ತು ಕರೆದು ಗೋಳಾಡಿದ್ರೆ ಏನು ಪ್ರಯೋಜನ ಈ ಸಂಬಂಧ ಬೇಡವೆಂದು ಜಿಂಗೆ ಹೇಳಿದಾಗೆ ಹೇಳಿದೆ ಕೇಳಿದೆಯಾ ಈಗ ನಮ್ಮ ದಾಂಪತ್ಯಕ್ಕೆ ಬಂದಿರುವ ಕುಂದೇನಪ್ಪ ಏನೇ ಆತನ ಸುಳಿವೆ ತಿಳಿಯಲಿಲ್ಲ ಏಕೆ ತಿಳಿಯುತ್ತದೆ ಯಾಕೆ ತಿಳಿಯುತ್ತದೆ ಎಂದೆ ಇನ್ನೇನಾಗಬೇಕು ಅವಮಾನ ನಮ್ಮ ಮಾತೆ ಸುಳ್ಳೆಂದು ನಮ್ಮವರೇ ನಗುತ್ತಿರುವಾಗ ನಾನು ಆಗಲೇ ಹೇಳಿದೆ ಹೆಚ್ಚು ಕಡಿಮೆಯಾದರೆ ಸೈನಿಸನೆಂದು ಹೇಳಿದಂತೆ ಆಯಿತು ಲೋಕಕ್ಕೆ ತಿಳಿಯುತ್ತಿದ್ದರೆ ನಿಜ ನಿನಗೂ ತಿಳಿಯಿದೆ ಅಪ್ಪ ನನಗೆ ತಿಳಿದರೆ ಸಾಕು ನಾಗ ಲೋಕವೇ ಕೂಗುತ್ತಿದೆ ನೀನು ಕುಲಟೆ ಎಂದು ಕುಲಟೆ ಕುಲಟೆ ನಾನು ಕುಲಟೆಯಲ್ಲಪ್ಪ ನಾನು ಕುಲಟೆಯಲ್ಲ ಪ್ರೇಮಿಸಿ ಪಾಡಿಗ್ರಹ ಮಾಡಿದ ಕುಲವರಿದೆ ಹಾಗೆ ನಂಬಿ ಸಮಾಧಾನ ತಂದುಕೊಂಡೆ ಮಗಳೆಂಬ ಮಮತೆಯಿಂದ ನಿನ್ನ ಮಾತಿಗೆ ಮರುಳಾದೆ ಈಗ ಸಮಾಜ ನನ್ನ ಪ್ರಾಣಕ್ಕೆ ವಿಘಾತ ತಂದಿದೆ ನನ್ನ ತಲೆಯ ಮೇಲೆ ಅಪವಾದದ ಮಳೆಗೆಳಿಯುತ್ತಿದೆ ಅಡಿಗಡಿಗೆ ಆಡಬಾರದ ಮಾತುಗಳಾಡಿ ನೂರಾರು ನಾಲಿಗೆಗಳಿಂದ ವಿಷ ಕಾರುತ್ತಿದೆ ಅಪ್ಪ ನಾನು ಲೋಕಕ್ಕಾಗಿ ಬದುಕಿದ್ದೀನಿ ನನಗೋಸ್ಕರ ಬದುಕಿದ್ದಿ ನನ್ನ ವಂಶ ಗೌರವವನ್ನು ಮಣ್ಣು ಪಾಲು ಮಾಡಲು ಬದುಕಿದ್ದಿ ಲೋಕಕ್ಕೆ ಗಂಡನ್ ಯಾರೆಂದು ತಿಳಿಯಿರಿ ಮಗ ಹುಟ್ಟಿದನೆಂದರೆ ಜನ ಮೆಚ್ಚುತ್ತಾರೆಯೇ ಕುಲಘಾತಕ್ಕೆ ಎನಿಸಿ ನೀನು ಪಡುವ ಬಾಧೆಗಿಂತ ಈ ಮಗು ಬೆಳೆದ ಮೇಲೆ ಅನುಭವಿಸಬೇಕಾದ ಬಾಧೆಗಳನ್ನು ಊಹಿಸಲು ಅಸಾಧ್ಯವಾಗಿದೆ ಇದಕ್ಕಿಂತ ಮರಣ ಎಷ್ಟು ಮೇಲು ಅಪ್ಪ ಅಪ್ಪ ಮುಚ್ಚು ಬಾಯಿ ನಿನ್ನ ಕಣ್ಣಿಗೆ ನಾನು ಅಪ್ಪ ಸಮಾಜದ ಕಣ್ಣಿನಲ್ಲಿ ನಾನು ಜೀವಚ್ಛವ ಸಮಾಜ 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 ಭಯ ಹರಿತೆ ಕಂಡು ಲೋಕ ಕೆಂಡವಾದರೆ ಹೊಣೆ ಯಾರು ಕಾಣರೆ ಹೆಣ್ಣ ನೋವ ಹೆಣ್ಣು ದೈವ ಅರಿಯದಾಯಿತೆ ಕಣ್ಣು ಕಾಣದಂತೆ ಕಣ್ಣು ಕಾಣದಂತೆ ಹೋರಾಟ ಕಾಣದಂತೆ ನಿನ್ನ ಮಾನ ಪ್ರಾಣ ನಿನ್ನದೆನಿತೆ ನಿಜ ತಿಳಿತೆ ದಯವಿರಿತೆ भय हरिते आधार नीने दारी तोरी सतियनिते सत्य देवते सत्वनेगिते माते ममते मरेयायते हत्तु बेडलू चित्तवीयदे निन्न हृदय बरिदायते मोरेयलालिते मरुक तोरिते जगन माता हमारी दीर्घांश निगू ತಿಳಿಯದೆ नन मगु ಏನಾಯ್ತಮ್ಮ ನೀನು ಇಲ್ಲೇ ಇದ್ದಲ್ಲ ನಾನು ಬಾಡುತ್ತಿದ್ದೆ ತೆರೆದು ನೋಡಿದ್ರಿ ಮಗುವೇ ಇಲ್ಲ ಆಶ್ಚರ್ಯವಾಗಿದೆಯಲ್ಲ ನೀವು ಇಲ್ಲೇ ಇದ್ರಲ್ಲ ಒಳಗೆ ಯಾರಾದರೂ ಬಂದ್ರೆ ನಿಮ್ಮನ್ನ ಒಳಗೆ ಯಾರೂ ಬಂದಿಲ್ಲವಮ್ಮ ಅಯ್ಯೋ ನರಕಂತ ಇಲ್ಲ ಬಂತ ಪ್ರಭು ಈ ಮಗುವನ್ನು ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದವೇ ಇವನ ಭವಿಷ್ಯವನ್ನು ಬೆಳಗಿಸಬೇಕು ಯಶೋವಾನ್ ಭವ ಸ್ವಾಮಿ ಯಶೋವಾನ್ ಭವ ಅಂದ್ರೆ ಕೀರ್ತಿ ಮಾತ್ರ ಸಾಕೆ ಆಯಸ್ ಬಿಡುವೆ ಹಾಗಾದ್ರೆ ಅಲ್ಪಾಯುವೆ ಮಾರ್ಕಂಡೇಯನಿಗೆ ದೀರ್ಘಾಯುಷ್ ಕೊಟ್ರಲ್ಲ ಓಹೋ ನಿಮ್ಮ ಭಕ್ತನೆಂದು ಹೋಗಲಿ ಬಿಡಿ ನಾನೇ ಇವನನ್ನು ಆಶೀರ್ವಾದ ಮಾಡುತ್ತೇನೆ ಈ ಸಿಂಗದಿಂದ ಇವನನ್ನು ಅಲಂಕರಿಸುತ್ತೇನೆ ಮಗು ನೀನು ನಾಗಾರ್ಜುನ ಈ ಶೃಂಗವಿರುವವರೆಗೆ ನೀನು ಅಜೇಯನಾಗಿರು ಸ್ವಾಮಿ ಈಗ ಸರಿಯೇ ನಿನ್ನ ಮಾತು ವ್ಯರ್ಥವಾಗುತ್ತದೆ ಆದಿಶಕ್ತಿ ನೀನು ರಾಮ ರಾಮ ತಾರಕಂ ರಾಮ 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 ನಾಮ ತಾರಕಂ ರಾಮಚಂದ್ರ ರಾಘವೇಂದ್ರ ಭಕ್ತಿ ಮುಕ್ತಿದಾಯಕಂ ಶ್ರೀ ರಾಮ 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 विश्वनाथनुतिप तारक मंत्रम काशी विश्वनाथनुतिप तारक मंत्रम असमान सुखवनीडी पोरेवा अमृत मंत्रम असमान सुखवनीडी पोरेवा अमृत मंत्रम जय राम रघुराम श्री राम 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 शबरी सदा भजिप मधुरित मंत्रम आ गुहनु शबरी सदा भजिप मधुरित मंत्रम वरशुक सनगादियरु सतत स्मरिसुवा मंत्रम वरशुक सनगादियरु सतत स्मरिशुभा मंत्रम जय रामा प्रभु रामा श्री राम राम रामा। नारदरु सारित मंत्रम चतुर्वेद सार बिंदु नारदरु सारिद मंत्रम वरबेडन वाल्मीकि मुनिय माडिद मंत्रम वरबेडन वाल्मीकि मुनिय माडिद मंत्रम जय राम प्रभु राम श्री राम 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 नाम तारकम रामचंद्र राघवेंद्र भक्ति मुक्तिदायकम श्री राम राम राम। यारया नीनु कृष्णन वासी अंत काणुत्तीये नाने श्रीराम चरणारविंद सेवानिरत आंजने अदे ताने आ किष्किंधे तुम्बा आंजनेयरे अदरल्ली नीनु ओब्ब अदरल्ली ಏಕಾಂಗಿ ಆಗಿದ್ದೀಯಲ್ಲ ಭಕ್ತಿಗೆ ಏನು ಮಾಡ್ತೀಯ ಭಕ್ತಿ ನಿರಂತರವಾಗಿ ಶ್ರೀರಾಮನಾಮಾಮೃತ ಪಾನ ಮಾಡುವ ನನಗೆ ಬೇರೆ ಭಕ್ತಿ ಬೇಕೆ ತಾರಕನಾಮನಾದ ರಘುರಾಮನ ನಾಮ ಸಂಕೀರ್ತನೆಯೇ ನನಗೆ ಭಕ್ತಿ ಮುಕ್ತಿ ಒಳ್ಳೆ ಮುಕ್ತನಯ್ಯ नाम संकीर्तने के मुक्ति कोडुवनादरे आ राम अवनंत देवनय्य निनगेल्लो तले कट्टिरबेकु महाकरुणामूर्ति नम्म श्रीराम नाम संकीर्तन माडिद भक्तरिगे ಒಲಿಯುವುದಿಲ್ಲವೇ देवांश संपूರ್ಣನಾದ ಪರಶುರಾಮನ ಗರ್ವ ನಿರ್ಮೂಲ ಮಾಡಿದ ಪರಮಾತ್ಮ नम्म श्रीराम। ಹೌದು ಹೌದು ನೀನು ಒಬ್ಬ ಮಹಾತ್ಮ ಯಾವುದು ಇಕ್ಷಾಕು ಕಾಲದ ಪುರಾಣವನ್ನು ಹೇಳುತ್ತಾನೆ ಆ ಕಾಲದಲ್ಲಿ ರಾಮನಂತ ಅನ್ಯ ವೀರರಿಲ್ಲದ ಕಾರಣ ಅವನೇ ದೇವನಾಗಿ ಬಿಟ್ಟ। ಏನು ನನ್ನ ರಾಮ ದೇವನಲ್ಲವೇ रघुवंश ललाम राक्षसकुल विराम विपु भीम नेनसिद परंधाम नन्न राम देवनल्लवेंदु केवल माडुव एलवो नीच मानव नीनु निर्नामनागुत्तीये। ई शब्द अलंकारदिंद एनू प्रयोजनविल्ल निजवाद देवरन्न नीनु काणे हागे नोडबेकेंद्रे द्वारकेगे होगु श्री कृष्ण परमात्मन दर्शन माडु यावनो आ कृष्ण साक्षात् विष्णु हागेंदु हेळिकोंडु तिरुगुत्तानो निन्न कृष्ण। मायेगे सिक्किद हुळु मानवरु वृथा प्रचार माडिद मात्रक्के आ कृष्ण विष्णुवागुत्तानेयो हागे आवनु नारायणनादरे नीनु ओब्ब नवब्रह्म ताने। नी इन्नु त्रेतायुगदल्लिद्दी महाविष्णुवे मथुरा नगरदल्लि हुट्टि गोकुलदल्लि बेळेदु ದ್ವಾರಕಾ ನಗರದಲ್ಲಿ ದರ್ಶನ ಕೊಡುತ್ತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನೆನಿಸಿ ಹೋಗಿ ಅವನ ದರ್ಶನ ಮಾಡು ನಿನ್ನ ಜನ್ಮ ಸಾರ್ಥಕವಾಗುತ್ತದೆ। ಮಾನವ ದುರಹಂಕಾರ ಭೂಮ್ಯಾಕಾಶಗಳನ್ನು ಕಾಣದೆ ಎಷ್ಟು ಎಲ್ಲಿ ಮೀರಿದೆ ಕಣ್ಣು ಕಟ್ಟು ವಿದ್ಯೆಯಿಂದ ನಿಮ್ಮ ಮನಸ್ಸು ಸೂರೆ ಮಾಡಿದ ಮಾತ್ರಕ್ಕೆ ಆತನೇ ಮಹಾವಿಷ್ಣು ಎಂದು ಹೇಳುತ್ತೀಯಲ್ಲ। ಅಯ್ಯೋ ಕಪಿಯೇ, ಕಣ್ಣು ಬಿಡದ ಮಗುವಾಗಿದ್ದಾಗಲೇ ಪೂತನಿ ಪ್ರಾಣಹರಣ ಮಾಡಿದ ಪರಮಾತ್ಮ ಮಾಂತ್ರಿಕನೇ, ಕೇವಲ ಬಾಲಕನಾಗಿದ್ದಾಗಲೇ ಬಕ ವತ್ಸ ಧೇನುಕಾದ ರಾಕ್ಷಸರನ್ನು ಧ್ವಂಸ ಮಾಡಿದ ನಮ್ಮ ಪರಮಾತ್ಮನನ್ನು ಮಾನವನೆಂದು ಮಾಂತ್ರಿಕನೆಂದು ಹೇಳುತ್ತಿರುವೆಯಲ್ಲ, ಈ ಅಂತಹ ಮತಿಹೀನ ನೀನು। ಇವೆಲ್ಲ ನನ್ನ ಸ್ವಾಮಿ ಶ್ರೀರಾಮಚಂದ್ರನ ಮಹಿಮಾ ವಿಶೇಷದಲ್ಲಿ ಶತಾಂಶವಿಲ್ಲ। ಶತಯೋಜನ ವಿಸ್ತೀರ್ಣವಾದ ಮಹಾಸಮುದ್ರಕ್ಕೆ ಸೇತು ನಿರ್ಮಾಣ ಮಾಡಿದ ಮಹಾವೀರ ನಮ್ಮ ಶ್ರೀರಾಮ। ಸೇತುವೆ ನೀನು ಕಣ್ಣಾರ ನೋಡಿದ್ದೀಯ? ನೋಡದೆ ನಮ್ಮ ವಾನರ ಸೇನೆಯೇ ಸ್ವಯಂ ನಿಂತು ಸೇತು ನಿರ್ಮಾಣ ಮಾಡಿದವರು। ಓಹೋ, ಕೋತಿಗಳ ಸಹಾಯದಿಂದಲೋ ಸೇತು ನಿರ್ಮಾಣ ಮಾಡಿಸಿದ ನಿಮ್ಮ ಶ್ರೀರಾಮ। ನಿಮ್ಮ ಪ್ರತಾಪ ವಿಶೇಷವನ್ನು ಹೇಳಿ ಹೊಗಳಬೇಕಾಗಿಲ್ಲ, ನಿನ್ನ ಮುಖ ನೋಡಿದ್ರೆ ಸಾಲದೆ। ಎಲ್ಲವೋ ಮಾನವಾತ್ಮ ಅಂಜನೇಯನೆಂದರೆ ಅಸುರೆಂದು ಭಾವಿಸುತ್ತೀಯಾ? ಲಂಕಿಣಿ ವೃತ್ತಾಂತ, ಲಂಕಾ ದಹನ ಈ ವಿಷಯವಾಗಿ ಏನಾದರೂ ತಿಳಿದಿದ್ದೀಯಾ? ಸಂಜೀವನ ಪರ್ವತದ ಹೆಸರಾದರೂ ಕೇಳಿದ್ದೀಯಾ? ಎಲ್ಲವೋ ವಾನರ, ಲಂಕಿಣಿಯನ್ನು ಕೊಂದೆ, ಲಂಕಾ ದಹನ ಮಾಡಿದೆ, ಸಂಜೀವನ ಪರ್ವತವನ್ನು ಹೊತ್ತು ತಂದೆ ಎಂದು ಹಳೆಯ ಕಥೆಗಳನ್ನೇ ಏಕೆ ಹೇಳುವೆ? ನಿನ್ನ ಪುರಾಣ ಪಂಚಾಂಗ ಶ್ರವಣ ನನಗೆ ಬೇಡ। ಇದೋ ನೋಡು, ನನ್ನ ಬಾಣ ಪರಂಪರೆಯಿಂದಲೇ ಸೇತು ಬಂಧನ ಮಾಡುತ್ತೇನೆ, ಆಗ ಈ ಅರ್ಜುನನ ಶರಸಂಧಾನ ನಿನಗೆ ಅರ್ಥವಾಗುತ್ತದೆ। ಸೇತು ಬಂಧನ ಮಾಡುತ್ತೀಯಾ? ಸೇತು ಬಂಧನ ಏ, ಅದು ಅಲಂಕಾರಕ್ಕಲ್ಲ, ಉಪಯೋಗಕ್ಕೆ ಬರಬೇಕು। ಅಂದಿನ ಸೇತುವೆಯ ಮೇಲೆ ವಾನರ ಸೈನ್ಯವೇ ಸಾಗಿತ್ತು, ಇಂದು ನೀನು ಕಟ್ಟುವ ಸೇತುವೆ ಈ ಆಂಜನೇಯನ ಒಂದು ಪದಾಘಾತವನ್ನು ಸಹಿಸಬಲ್ಲುದೆ? ನೀನೇ ನೋಡುವಿಯಂತೆ. नैपुण्यक्के बेरेगागि नमस्कार माडुव एलवो परीक्षिसलु श्रीरामनेके नाने तुळिदु क्षण मात्रदल्ले ध्वंस माडुत्तेने इल्लदिद्दरे अग्नि प्रवेश माडुत्तेने नीनेनु पंथ माडुत्तीये नानु अग्नि प्रवेश माडुत्तेने आ जय श्रीरामचंद्र मूर्ति महिमे ತಿಳಿಯದ ಮನಸ್ಸು ಬಂದಂತೆ ಮಾತನಾಡಿಬಿಟ್ಟಿ ಮನ್ನಿಸಬೇಕು. ಇದೇ ನನ್ನ ಅಂತಿಮ ಪ್ರಣಾಮ. ಅಯ್ಯ ಅಯ್ಯೋ, ಮೂರ್ಖನಂತೆ ಅಕಾಲ ಮರಣಕ್ಕೆ ಬಲಿಯಾಗಬೇಡ. ಈಗಲಾದರೂ ಶ್ರೀರಾಮನೇ ದೇವನೆಂದು, ನಿನ್ನ ಕೃಷ್ಣ ಮಾನವನೆಂದು ಒಪ್ಪಿತು. ನಿನ್ನನ್ನು ಮನ್ನಿಸುತ್ತೇನೆ. ನಾನು ಕ್ಷತ್ರಿಯ ವೀರ. ಪ್ರಾಣಭೀತಿಯಿಂದ ನನ್ನ ಮನೋನಿಶ್ಚಯಕ್ಕೆ ಭಂಗ ತರುವಂತಹ ಶಕ್ತಿಗೆ ನನ್ನಲ್ಲ. ಯಾರಯ್ಯಾದು ತಾಳು ತಾಳು, ಯಾರಯ್ಯಾದು ತಾಳು ತಾಳು, ಸ್ವಲ್ಪ ಸ್ವಲ್ಪ ತಾಳು, ಏಕೆ ಸಾಹಸ? ಇವನು ಕಟ್ಟಿದ ಸೇತುವೆಯನ್ನು ನಾನು ನಾಶ ಮಾಡಿದ್ದೇನೆ. ಹೂಡಿದ ಪಂಥದ ಪ್ರತಿಫಲ ಈ ಅಗ್ನಿ ಪ್ರವೇಶ. ವಾದ ಹೂಡಿದಾಗ, ಪಂಥ ಮಾಡಿದಾಗ ನಿಮಗೆ ನೀವೇ ಸಾಕ್ಷಿಗಳು. ಮಧ್ಯಸ್ಥಿಕೆಗೆ ಅನ್ಯರು ಬೇಡವೋ? ಸತ್ಯಾಸತ್ಯ ವಿಮರ್ಶೆ ಮಾಡಲು ಸ್ವಾಮಿ, ಸೇತು ನಾಶವಾದದ್ದನ್ನು ನಾನೇ ಕಣ್ಣಾರು ನೋಡಿದೆ. ನಿನ್ನ ಬೇರೆ ಸಾಕ್ಷಿಗಳೇ? ನಿನ್ನ ಕಣ್ಣಿಗೆ ಮಪ್ಪು ಕವಿದರಪ್ಪ. ಆ ರೀತಿ ಸಂದೇಹವಿದ್ದರೆ ಪುನಃ ಪರೀಕ್ಷೆಯಾಗಲಿ. ಇನ್ನೇನಯ್ಯ, ಪುನಃ ಶರಸಂಧಾನ ಮಾಡು. ಅದು ಯಾವ ಅಪರಾಧ ನಡೆದು ಹೋಗಿದೆಯೋ ನಾನರಿ. ನನ್ನ ಈ ಪರಾಜಯದಿಂದ ರಾಮ ಭಕ್ತರಿಗೆ ಕಳಂಕ ಉಂಟಾಯಿತು. ಅಗ್ನಿದೇವ, ನನ್ನನ್ನು ಸ್ವೀಕರಿಸಿ. ಜೈ ಶ್ರೀರಾಮ್. ಶ್ರೀರಾಮಚಂದ್ರ ಪರಂಧಾಮ ರಾಮ ರಾಮ ರಾಮ. कृष्ण परमात्मा श्रीरामचंद्रनल्ली दुष्ट शिक्षण शिष्ट परिपालनार्थवाई धर्म रक्षणेगागि युगयुगदल्लू नाने अवतरिसुत्तेने. अंदु रामनागि, इंदु कृष्णनागिद्देने. इन्नु नीविब्बरू इंतह प्रेमगे परवशवागदे स्नेहदिल्ली. ಆಂಜನೇಯ, ಮುಂದಿನ ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ನಿನ್ನ ಸಹಾಯ ಬೇಕಾಗಿದೆ. ನೀನೇ ಅರ್ಜುನ ರಥ ಪತಾಕಾಗ್ರದಲ್ಲಿ ಶೋಭಿಸು. ಹುಲಿ ಮಾಮ ಮುತ್ತಿನ ಕೂಡಿಕೆ ಕೊಡು ಮಾಮ ಕೊಡು ಮಾಮ ತಂದಕ್ಕಿ ಮಾಮ ಸಕ್ಕುಲಿ ಮಾಮ ತಿನ್ನಮ್ಮ ತಿನ್ನು ತಿನ್ನಮ್ಮ ತಿನ್ನು ತಿನ್ನಮ್ಮ ತಿಂದೇ ಇದ್ರೆ ಗುಮ್ಮ ಬರ್ತಾನೆ. ಏನು ಭ್ರಾಂತಿ, ಮನಸ್ಸು ಎಷ್ಟು ವಿಕಲ್ಪವಾದ್ರೆ ಹೇಗೆ? ಏನೇ ಈ ಬೊಂಬೆ ಅಂದ್ರೆ ಏನು, ನಿನ್ ಮಗು ಅಂದ್ರೆ ಏನು, ಏನಿದೆಲ್ಲ? ಬೊಂಬೆ ಮತ್ತೆ ನನ್ ಮಗು, ನನ್ ಮಗು ನಮಸ್ಕಾರ. ಇಷ್ಟು ಆತರಾಗಿ ಬರುತ್ತಿದ್ದೀಯೇ? ಯಾತ್ರೆ ಮುಗಿಯಿತೆ, ದ್ವಾರಕೀಲಿ ತಾನೇ ಪೂರ್ಣವಾಗುವುದು. ಹಾಗಾದ್ರೆ ಜಾಗ್ರತೆ ಹೊರಡು, ಶುಭ ಕಾರ್ಯದಲ್ಲಿ ಭಾಗವಹಿಸಬಹುದು. ಮದುವೆ? ಹೌದು, ಮುಹೂರ್ತ ಕೂಡ ನಿಶ್ಚಯವಾಗಿದೆ. ಧನ್ಯನಾದೆ ಮುನೀಂದ್ರ. ಸುಭದ್ರೆ ಹೇಗಿದ್ದಾಳೆ? ಅವಳಿಗೇನು, ನಿಶ್ಚಿತಾರ್ಥಕ್ಕೆ ತನ್ನ ನಿರಾಜೆಗಳನ್ನೇ ನಿತ್ಯ ಹೊರುತ್ತಿದ್ದಾಳೆ. ನಿಶ್ಚಿತಾರ್ಥವೇ? ಯಾರು ಬಂದಿದ್ರು, ಏನೇನು ತಂದಿದ್ರು? ಶಕುನಿ ಜೊತೆಗೆ ಪ್ರಾತಿಗಾಮಿ. ಶಕುನಿ ಸೋದರ ಮಾವ ತಾನೆ ದುರ್ಯೋಧನಿಗೆ, ಬೀಗರ್ ಕಡೆ ಹಿರಿಯನಾಗಿ ಬಂದಿದ್ದಾನೆ. ಸುಭದ್ರೆಯನ್ನು ಸುಯೋಧನಿಗೆ ಕೊಡ್ತಾರೆ. ಇದಕ್ಕೆ ಸುಭದ್ರ ಕೃಷ್ಣರು ಒಪ್ಪಿದರೆ? ಒಪ್ಪದಿದ್ರೆ ಕಾರ್ಯಕ್ರಮ ಇಷ್ಟು ಮುಂದುವರಿಯುತ್ತೆ. ಎಂಥ ಅನ್ಯಾಯ! ಸುಭದ್ರೆಗೆ ಅರ್ಜುನನೆಂದರೆ ಪಂಚಪ್ರಾಣವೆಂದು ಜನರಾಡಿದ ಮಾತು ಕೇಳಿದಾಗಲಿಲ್ಲ. ಅವಳೇ ನನ್ನ ಪ್ರಾಣವೆಂದು ನಾನು ಆನಂದ ಪಡುತ್ತಿದ್ದೆ. ಪಾಪ ಆ ಹುಡುಗಿದೇನಿದೆ, ನಿನ್ನ ಮೇಲೆ ಇಷ್ಟ, ಅವನೆಂದ್ರೆ ಕಷ್ಟ, ಈ ಅನಿಷ್ಟದ ಮಧ್ಯೆ ಸಿಕ್ಕಿ ಕಂಗೆಟ್ಟಿದ್ದಾಳೆ. ಇದು ನಿಜವೇ ಮುನೀಂದ್ರ? ಸುಭದ್ರಾರ್ಜುನಿಯಕ್ಕೆ ನೀವೇ ಸೂತ್ರಧಾರರಾಗಬೇಕು. ನೀವು ಹೇಳಿದಂತೆ ಕೇಳುತ್ತೇನೆ. ಹಾಗಾದ್ರೆ ದ್ವಾರಾವತಿಗೆ ಹೋಗು. ಏಕೆ? ಅಪಹಾಸ್ಯವಾಗುವುದಕ್ಕೆ, ಎಲ್ಲರನ್ನೂ ಅಪಹಾಸ್ಯ ಮಾಡುವುದಕ್ಕೆ. ಜಟಾವಲ್ಕಲಧಾರಿಯಾಗಿ ಯತೀಶ್ವರನಂತೆ ಊರವನದ ಬಳಿ ಇರು. ಮುಂದಿನ ಕಾರ್ಯಭಾಗ ನನಗಿರಲಿ. ನಾರಾಯಣ. ನೀನು ಹೀಗೆ ಆಲಸ್ಯವಾಗಿದ್ದರೆ ಹಿಡಿದ ಕಾರ್ಯ ಸಾಧಿಸುವುದು ಹೇಗೆ? ಸುಭದ್ರಾ ಕಲ್ಯಾಣ ಭಾರ ನನಗೊಬ್ಬನಿಗೆ ಸೇರಿದೆಯೇನು? ಸನ್ನಾಹಗಳೆಲ್ಲ ನಿಮ್ಮ ಇಷ್ಟದಂತೆ ನಡೆಯುತ್ತಿರುವಾಗ ಇನ್ನು ನನಗೆ ಕೆಲಸವೇನಿದೆ? ಏಕಾಂಗಿಯಾಗಿ ರಾಜಕಾರ್ಯ ನಿರ್ವಹಿಸಲೇ, ಗೃಹಕೃತ್ಯ ನೋಡಿಕೊಳ್ಳಲೆ ಸರ್ವಸಮರ್ಥರು. ನಿಮಗೆ ಸಾಧ್ಯವಾಗುವುದು. ಏನಾದರೂ ಹೆಚ್ಚು ಕಡಿಮೆ ಆದಾಗ ತಾನೆ ನನ್ನ ಸಲಹೆ ಬೇಕಾಗುತ್ತದೆ. ಏನದು ಹೆಚ್ಚು ಕಡಿಮೆ? ಸುಭದ್ರಾ ಸುಯೋಧನರ ವಿವಾಹಕ್ಕೆ ಯಾವ ಅಡ್ಡಿ ಇದೆ? ನೀ ಸುಮ್ಮನಿದ್ದರೆ ಸಾಕು. ನಾನೇನೋ ಸುಮ್ಮನಿದ್ದೇನೆ. ಇರುವ ತಾಪತ್ರಯವೆಲ್ಲ ಸುಭದ್ರ ಇದೆ. ಸರ್ವದಾ ಅರ್ಜುನ ಅರ್ಜುನ ಎಂದು ಒಂದೇ ಹಂಬಲು. ಮಾಂಗಲ್ಯ ಧಾರಣೆಯೊಂದಾಗಲಿ, ಈ ಹಂಬಲುಗಳೆಲ್ಲ ಹಾರಿ ಹೋಗಿ ಎಲ್ಲ ಸರಿಯಾಗುತ್ತದೆ. ನಾರಾಯಣ. ದಯಮಾಡಿ ಮುನೀಂದ್ರ, ಸ್ವಾಮಿ, ನಮ್ಮ ಭಾವ ಸುಯೋಧನ ನೂತನ ವಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡಿದ್ದಾನೆ. ಕೃಷ್ಣ, ನೀನೆಷ್ಟೇ ಹಾಸ್ಯ ಮಾಡು, ಆತ ಕುರುಕುಲ ಸಾಮ್ರಾಟ. ಮುನೀಂದ್ರ, ಉತ್ಸವಕ್ಕಾಗಿ ರೈವತಾದ್ರಿಗೆ ಹೊರಟಿದ್ದೇವೆ. ತಾವೂ ದಯಮಾಡಿಸಬಹುದಲ್ಲ? ನಾನು ಹೇಗೆ ಬರಲಿ? ಈ ನಗರದ ಹೊರಭಾಗದಲ್ಲಿರುವ ವನದಲ್ಲಿ ಮಹಾತ್ಮರೊಬ್ಬರು ದಯಮಾಡಿಸಿದ್ದಾರೆ. ಮೊದಲು ಅವರ ಸೇವೆಗೆ ಹೋಗಬೇಕು. ಹಾಗೇನು? ನಮಗೆ ತಿಳಿದೇ ಇಲ್ಲವಲ್ಲ. ಅಂಥ ಮಹಾತ್ಮರೇ ಸಾಕ್ಷಾತ್ ನಾರಾಯಣ ತೀರ್ಥರು, ಮಹಾಸಿದ್ಧ ಪುರುಷರು. ಪರಮಾತ್ಮನ ಬಹಿಪ್ರಾಣವೆಂದೇ ಭಾವಿಸಬೇಕು. ಅಣ್ಣ, ನೀವು ಹೋಗಿ ದರ್ಶನ ಮಾಡಲೇಬೇಕು. ಕೃಷ್ಣ, ಮೊದಲಿಂದಲೂ ನೀನು ಹೇಗಿಯೇ. ನೀನು ಜೊತೆಗೆ ಬಾ, ಇಬ್ಬರು ಹೋಗಿ ಅವರನ್ನು ಕರೆತರೋಣ. ದಯಮಾಡಿ. ನಡೆಯಿರಿ. ಶಂಖದಿಂದ ಬಂದರೆ ತಾನೇ ತೀರ್ಥ. ನಾರಾಯಣ ನಮಸ್ತೆ ಸ್ತು ನರಕಾರ್ಣವತಾರಕ. ಶ್ರೀಹರಿ 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 ನಾರಾಯಣ. ನಮಸ್ಕಾರ ಮುನೀಂದ್ರ. ನಮಸ್ಕಾರ ಯತೀಶ್ವರರಿಗೆ. ಬಲರಾಮಕೃಷ್ಣರು ಬಂದಿದ್ದಾರೆ. ಓ ನನ್ನ ನಾರಾಯಣ ನಾರಾಯಣ. ದಯಮಾಡಿಸಿ ದಯಮಾಡಿಸಿ. ದೈವಾಧೀನಂ ಜಗತ್ಸರ್ವ ಮಂತ್ರಾಧೀನಂತೂ ದೈವತವು. ದೈವ ಬಲವನ್ನೇ ಅವಹೇಳನ ಮಾಡುತ್ತಿದ್ದೀರಿ. ಕ್ಷಮಿಸಿ ಸ್ವಾಮಿ. ಕೃಷ್ಣ, ಏನಿದು ಮಹಾತ್ಮರ ಸಂಗತಿಯಲ್ಲಿ? ಏನಿಲ್ಲ ಅಣ್ಣ, ಈಗ ನನಗೆ ಅರ್ಥವಾಯಿತು. ವಾಸ್ತವವಾಗಿ ಇವರು ವಾಕ್ಯೇಕಾರ. ಹೌದು ಹೌದು, ಎಂತಹ ವೇದ ಸೂಕ್ತಿಯನ್ನು ಅಪ್ಪಣೆ ಕೊಡಿಸಿದ್ದಾರೆ ಸ್ವಾಮಿಗಳು. ಒಂದು ವೇದವೇ ಶಾಸ್ತ್ರವೇ ಚತುಷ್ಟಿ ಕಲಾ ಪ್ರಪೂರ್ಣರು. ಸ್ವಾಮಿ, ಕೃಪೆ ಮಾಡಿ ಚಾತುರ್ಮಾಸ ವ್ರತವನ್ನು ನಮ್ಮ ನಗರದಲ್ಲೇ ನಿರ್ವಹಿಸಬೇಕು. ಹೌದು ಸ್ವಾಮಿ, ಆಗಬಹುದು. ದಯಮಾಡಿ. ನಾರಾಯಣ नारायण नारायण नारायण। यारे अब यारो नारायण तीर्थरंते अंदरे सन्यासियनु अल्लम्म यतीश्वररु आदरू ಏನು ಲಕ್ಷಣವಾಗಿದ್ದಾರಮ್ಮ? ಬಂಗಾರದಂತಹ ಮೈಬಣ್ಣ, ಭವ್ಯವಾದ ನಿಲುವು, ವಿಶಾಲವಾದ ಕಣ್ಣುಗಳು. ಇನ್ನೂ ಯುವಕರಮ್ಮ, ಮತ್ತೆ ಯೌವನದಲ್ಲಿ ಈ ರೀತಿಯೇಕು. ವಿರಕ್ತಿ ಎಂದರೆ ಮನಪರಿಪಾಠ, ಆ ಪಾಕವೆಂದರೆ ಜ್ಞಾಪಕ ಬಂತು. ಯತಿಗಳ ಅನ್ನಪಾನಾದಿ ಉಪಚಾರಗಳಿಗೆ ನಮ್ಮ ಸುಭದ್ರೆಯನ್ನು ನೇಮಿಸಿದ್ದೇನೆ. ಸುಭದ್ರೆಯನ್ನು ಏಕೆ? ಯತಿಗಳು ಯಾವುದಾದ್ರೂ ವಾಕ್ಯ ಅರ್ಥ ಮಾಡುತ್ತಿದ್ದರೆ ಅವಳ ಮನಸ್ಸು ಸ್ಥಿಮಿತಕ್ಕೆ ಬರುತ್ತದೆ. ಇನ್ನೂ ಚೆನ್ನಾಯಿತು ಸ್ವಾಮಿ, ಆತ ಎಂತ ಸ್ವಾಮಿನೂ ತಿಳಿದೀನಿ. ನೀನು ಯಾವಾಗಲೂ ಹೀಗೆ ನಿಮ್ಮ ಮುಂದೆ ನೋಡದೆ ಮಾತನಾಡ್ತೀನಿ. ವರ್ಚಸ್ಸೇನು, ಅವರ ತೇಜಸ್ಸೇನು, ಆದರೆ ಅವರ ವಯಸ್ಸೇನು? ಯುವತಿಯಾದ ಸುಭದ್ರೆಯಿಂದ ಸೇವೆ ಎಂದರೆ ಲೋಕವಾದರೂ ಒಪ್ಪಬೇಕಲ್ಲ? ಲೋಕ ಅವರಿಗೇನು ಗೊತ್ತು? ಕೃಷ್ಣ, ಯತಿನಿಂದಗಿಂತ ಬೇರೆ ಪಾಪವಿಲ್ಲ. ಸರಿ, ನನ್ನಿಷ್ಟವೇನು? ಮೊದಲಿಂದಲೂ ಇದೇ ಆಯಿತು. ಯುವತಿ ವಿಲಾಸದಲ್ಲೇ ಕಾಲ ಕಳೆದ ನಿನ್ನ ಕಣ್ಣಿಗೆ ಎಲ್ಲ ವಿಪರೀತವಾಗಿಯೇ ಕಾಣಿಸುತ್ತದೆ. ಏನು ಭಯವಿಲ್ಲ. ಹಾಗಂದ ಮೇಲೆ ನನಗೂ ಭಯವಿಲ್ಲ. ರಾಜಕುಮಾರಿ, ನಮಸ್ಕಾರ ಸ್ವಾಮಿ. ಕಲ್ಯಾಣವಿಷ್ಟು, ಕಲ್ಯಾಣವಿಷ್ಟು. ಇದೇನು ಒಬ್ಬಳೇ ಬಂದಿರುವೆ? ಯಾದವರೆಲ್ಲರೂ ರೈವತ್ತಾದ್ರಿಗೆ ಹೋಗಿರುವರು. ಓಹೋ, ತಮ್ಮ ಸೇವೆಗಾಗಿ ನಾನ್ ಮಾತ್ರ ಇಲ್ಲಿರುವೆನು. ಒಳ್ಳೆಯದು ಸುಂದರಿ. ನಿನ್ನ ಮುಖಪದ್ಮಗೂ ಬಾಡಿದಂತಿದೆ. ಮನಸ್ಸಿನಲ್ಲೇನಾದರೂ ಚಿಂತೆಯೇ ಅಥವಾ ತೊಂದರೆಯೇ? ಬಲರಾಮ ಕೃಷ್ಣರಂಥ ಅಣ್ಣಂದಿರುವಾಗ ರಾಜಕುಮಾರಿಯಾದ ನನಗೆ ತೊಂದರೆ ಎಂದರೇನು ಸ್ವಾಮಿ? ಮನೋಭಾವದಂತೆ ಮುಖಭಾವ. ಯಾರನ್ನೂ ಕುರಿತು ಚಿಂತಿಸುತ್ತಿದ್ದೀಯೇ? ಮಹಾತ್ಮ, ತಾವು ಸರ್ವಜ್ಞರು. ತಮ್ಮಲ್ಲಿ ಏನೇನೂ ಕೇಳಬೇಕೆಂಬ ಆಸೆ, ಆದರೆ ಭಯವಾಗುತ್ತಿದೆ. ಹಾಗಲ್ಲ ಸ್ವಾಮಿ, ಆಡು ಮಾತಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದೀತೆಂಬ ಭಯ. ಸುಂದರಿ, ನಿನ್ನಂಥ ರಮಣೀಯರು ಆಡೋ ಮಾತು ಹೆಚ್ಚಾದರೆ ಹೆಚ್ಚಿನ ಸಂತೋಷ, ಕಡಿಮೆ ಆದರೆ ಮತ್ತಷ್ಟಾಡೋ ನನ್ನ ಅಭ್ಯಂತರವೇನೂ ಇಲ್ಲ. ಹಾಸ್ಯ ಮಾಡಬೇಡಿ ಸ್ವಾಮಿ. ತಮ್ಮ ಸ್ಥಳ ಯಾವುದು? ಆದಿಯಲ್ಲಿ ನರನಾರಾಯಣನ ಆಶ್ರಮ. ಯಾವುದೋ ಕಾರಣಾಂತರದಿಂದ ಆ ಸ್ಥಳವನ್ನು ಬಿಟ್ಟು ಬಹುಕಾಲವಾಯಿತು. ಹೀಗೆ ತೀರ್ಥಯಾತ್ರೆ ಮಾಡುತ್ತಾ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿ ಮೊದಲಾದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಈಗ ಧಾರಾವತಿಗೆ ಬಂದಿದ್ದೇವೆ. ತಾವು ಎಂದಾದರೂ ಇಂದ್ರಪ್ರಸ್ಥಕ್ಕೆ ಹೋಗಿರುವಿರಾ? ಅಲ್ಲಿ ನಮ್ಮ ಆಪ್ತಮಿತ್ರ ಅರ್ಜುನನ ಅರಮನೆಯಲ್ಲೇ ನಮ್ಮ ಆತಿಥ್ಯ. ಅದೇನೋ ನಮ್ಮಿಬ್ಬರಲ್ಲೂ ಏಕದೇಹ ನ್ಯಾಯ. ಅವರು ತೀರ್ಥಯಾತ್ರೆಗೆ ಹೊರಟಿರುವಂತೆ? ಅದು ನಮ್ಮ ಪ್ರೇರಣೆಯಿಂದಲೇ. ಈಗ ಅವರೆಲ್ಲಿರುವರು? ಇಲ್ಲಿಯೇ ಇರುವನೆಂದು ಹೇಳಲು ಸಾಧ್ಯವೇ? ಅದರಿಂದ ನಿನಗೇನು ಪ್ರಯೋಜನ? ಏನೂ ಸಂದೇಹ ಪಡುತ್ತಿದ್ದೀಯೇ? ನಮ್ಮಲ್ಲಿ ಯಾವುದನ್ನು ಮರೆಮಾಚಬೇಡ. ಸ್ವಾಮಿ, ನಾನೊಂದು ಸಮಸ್ಯೆಗೆ ಸಿಕ್ಕಿದ್ದೇನೆ. ನನ್ನ ವಿವಾಹ ದುರ್ಯೋಧನನೊಡನೆ ನಿಶ್ಚಿತವಾಗಿದೆ ಎಂದು ಬಲ್ಲೆ. ಸಾರ್ವಭೌಮನ ಸಹಧರ್ಮನಿಯಾಗುವುದು ಸಮಸ್ಯೆಯೇ? ಸೌಭಾಗ್ಯವೆನ್ನಬೇಕು. ಮನಸ್ಸು ಒಬ್ಬರಲ್ಲಿ ನೆಟ್ಟಿರುವಾಗ ಮಾಂಗಲ್ಯವನ್ನು ಮತ್ತೊಬ್ಬರಿಂದ ಕಟ್ಟಿಸಿಕೊಳ್ಳುವುದು ಸೌಭಾಗ್ಯವೇ? ಹಾಗಾದರೆ ನಿನ್ನ ಮನವೊಲಿದವನಾರು? ಸರ್ವಜ್ಞರು. ನಿನಗೆ ನಾನು ಹೇಳಬೇಕೆ? ಓಹೋ, ಅರ್ಜುನನೇ. ರಾಜಾಧಿರಾಜನ ಕೈ ಹಿಡಿದು ರಾಣಿಯ ವಾಸದಲ್ಲಿ ಸುಖ ಪಡಬೇಕಾದ ನೀನು ಅಲ್ಪನಾದ ಅರ್ಜುನನ್. ಸ್ವಾಮಿ, ಸ್ವಾಮಿ, ಸ್ವಾಮಿ. ಯಾರು? ನಾನು ಅರ್ಜುನನ ಸ್ನೇಹಿತ. ಆತ ಇಲ್ಲಿ ಇರುತ್ತೇನೆಂದು ಹೇಳಿದ್ದ. ಎಲ್ಲಿದ್ದಾನೆ ಸ್ವಾಮಿ? ಅರ್ಜುನ ಇಲ್ಲಿಂದ ಹೊರಟು ಬಹಳ ಕಾಲವಾಯಿತಲ್ಲ. ಸ್ವಾಮಿ, ತಾವು ಮಹಾತ್ಮರಂತೆ ಕಾಣಿಸುತ್ತೀರಿ. ತಮ್ಮ ದಿವ್ಯ ದೃಷ್ಟಿಯಿಂದ ಆತನೆಲ್ಲಿರುವುದು ತಿಳಿದು ನನ್ನನ್ನು ನನ್ನ ಸ್ನೇಹಿತನ ಬಳಿಗೆ ಕಳುಹಿಸಿ ಸ್ವಾಮಿ. ಕಣ್ಣು ಮುಚ್ಚಿ ಅಲ್ಲಿ ನಿಲ್ಲು. ಕಾಣೋದಿಲ್ಲ. ನೀನು ನೋಡ್ತಾ ಇದ್ರೆ ದೇಹವೆಲ್ಲ ಕಣ್ಣಾಗ್ಬಿಡುತ್ತೆ. ಹೆಣ್ಣು ಅಂದ್ರೆ ಸಾಕು ಕಣ್ಕಂಡ್ ಬಿಡ್ತಾರೆ. ಕಣ್ಣು ಮಾತ್ರ ಅಲ್ಲ, ಬಾಯ್ ಬಾಯ್ ಬಿಡ್ತಾ ಇದ್ದೀನಿ. ಬಾಯ ಸ್ವಾತಿ, ಇವನ್ನೆಲ್ಲ ಕಮಂಗಿ. ನಾನು ಕಮಂಗಿಯ? ಇವಳವಳ ಉರುಸಿಂಗಿ. ಹೊರಟು ಹೋದ್ಯಾ ನನ್ನ ಪಂಚರಂಗಿ? ಸ್ವಾಮಿಗಳೆಲ್ಲೋ ಇದ್ದಾರೆ ಅಂತ ಹೇಳಿದ್ರು. ಎಲ್ಲಿ? ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ. ಗುರುವೇ ಧನ್ಯವಾದ. ನಾರಾಯಣ ನಾರಾಯಣ. ವಾತಾಪಿ ಗುರುವೇ. ಸುರಭಿಯಲ್ಲಿ ಸುರಭಿ ವಾತಾಪಿ. ಗುರುವೇ, ಈ ನಿರ್ಭಾಗ್ಯನ ಹೆಸರು ತಾವಿಗೆ ಹೇಗೆ ತಿಳಿಯಿತು? ವಾತಾಪಿ ಗುರುವೇ. ಸುರಭಿಯಲ್ಲಿ ಸುರಭಿ ಸುರಭಿ. ತಾವು ನರರು ನಾರಾಯಣರು ನನಗೆ ತಿಳಿಯಲಿಲ್ಲ. ನನ್ನ ಸಂಸಾರದ ವಿಷಯ ಎಷ್ಟು ಕಂಡುಹಿಡಿದು ಬಿಟ್ಟಿರಿ ಶಿಷ್ಯ. ಗುರುವೇ, ನಾವು ತ್ರಿಕಾಲಜ್ಞರು. ತಿಳಿಯಿತು ತಿಳಿಯಿತು. ಭೂತ ಭವಿಷ್ಯತ್ ವರ್ತಮಾನಗಳು ನಮ್ಮ ದಿವ್ಯ ದೃಷ್ಟಿಗೆ ಗೋಚರಿಸುತ್ತವೆ. ಧನ್ಯನಾದೆ ಸ್ವಾಮಿ. ನನ್ನ ಮಿತ್ರನಾದ ಅರ್ಜುನ ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನು ಮಾಡ್ತಿದ್ದಾನೋ ಅಪ್ಪಣೆ ಕೊಡಿಸಿ ಸ್ವಾಮಿ. ನಾವು ಮಾಂತ್ರಿಕರಲ್ಲ, ಸಾಧಕರು, ಬೋಧಕರು. ನಾನು ಮಂದಮತಿ ಸ್ವಾಮಿ. ತಮ್ಮ ದಿವ್ಯ ದೃಷ್ಟಿಯಿಂದ ಆಗಲಿ, ನೋಡುತ್ತೇವೆ. ನೀನು ನಮ್ಮ ಸೇವೆ ಮಾಡುತ್ತಿರು. ಭುಕ್ತಿ ಮುಕ್ತಿಗಳಿಗೇನೂ ಲೋಪವಿಲ್ಲ. ಕರುಣಾಮೂರ್ತಿಗಳು ತಾವು. ತಮ್ಮ ಅಮೃತ ವಾಕ್ಯಗಳೇ ನನಗೆ ವೇದ ವಾಕ್ಯಗಳು. ಇನ್ನು ನಾವು ಯೋಗ ಸಮಾಧಿಯಲ್ಲಿ ಪ್ರವೇಶ ಮಾಡುತ್ತೇವೆ. ಮಾಡಿ ಮಾಡಿ. ನಾನು ಸ್ವಲ್ಪ ಸರ್ವ್ ಮಾಡ್ಕೋತೇನೆ. ಅಮ್ಮ ಅಮ್ಮ ನಾರಾಯಣ ಅಮ್ಮ. ಪ್ರಭು, ಇದೇನು ಅನ್ಯಾಯ? ಕಂಡು ಕೇಳಿ ಅರಿಯದ ಯತೀಶ್ವರರಿಗೆ ಕಾನೂನು ಜನರ ಪರಿಚಯವೇ? ಇದು ನಿಮಗೂ ಸಮ್ಮತವೇ? ಹಾಗಲ್ಲ ರುಕ್ಮಿಣಿ, ಆತ ಸಾಮಾನ್ಯನಲ್ಲ. ನರರೂಪದಿಂದ ಬಂದಿರುವ ನಾರಾಯಣಾಂಕಿತ ನವನವೀನ ಪರಿವ್ರಾಜಕ. ನೋಡು, ಸುಭದ್ರಾ ಕಲ್ಯಾಣವಲ್ಲವೇ ನಮ್ಮ ಮುಖ್ಯ ಗುರಿ. ಅದಕ್ಕೆ ಈ ಯತಿ ಸೇವೆ ಅತ್ಯಂತ ಅವಶ್ಯಕ. ಸ್ವಾಮಿ, ಅರ್ಜುನನೆಂದರೆ ನಿಮ್ಮ ತಂಗಿಗೆ ಪಂಚ ಪ್ರಾಣ. ನೀವು ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯ? ಹೇಗೂ ಅರ್ಜುನನನ್ನು ಬರಮಾಡಿ. ಅರ್ಜುನನೇ ಸುಭದ್ರಾ ಸಂದರ್ಶನವೆಂದರೆ ಅವನಿಗೆ ಸ್ವರ್ಗ ಸಮಾನ. ಸೇವೆಗೊಳ್ಳುತ್ತಾ ಸುಖವಾಗಿದ್ದಾನೆ. ಆ ಯತಿ ಯಾರೆಂದು ನಿನ್ನ ಭಾವನೆ? ಯತೀಶ್ವರ ಅರ್ಜುನನೇ. ಅಮ್ಮಮ್ಮ, ಎಂತಹ ವಿಚಿತ್ರ ನಾಟಕ! ಸುಮ್ಮನೆ, ಸುಭದ್ರಿಗೆ ತಿಳಿದೀತು. ನಿಮ್ಮತ್ತೆ ಮುಖಾರಿ ಕ್ಷೇಮವೇ? ನಿನ್ನ ಹೆಂಡತಿ ಸುರಭಿ ಮುಗ್ಧೆಯಾದರೂ ಚತುರನಾದ ಮಾತುಗಾತಿ. ಮಾತುಗಾತಿ ಪರವಾಗಿಲ್ಲ. ನಿಮ್ ಕಿತಾಪತಿ ನನ್ನ ಹೆಂಡತಿ ಮಾತಾಡ್ತಾಳೆ. ಸ್ವಾಮಿ, ತಮ್ಮ ದಿವ್ಯದೃಷ್ಟಿಯ ಜೊತೆಗೆ ದೂರದೃಷ್ಟಿ ಉಪಯೋಗಿಸಿ ನೋಡಿ. ಆಗ ಈ ಅಸಂಭವಗಳೆಲ್ಲ ನಿಮ್ಮ ಮನೋದೃಷ್ಟಿಗೆ ಕನ್ನಡಿ ಹಿಡಿದಾಗ ಕಾಣಿಸುತ್ತೆ. ನಮಗೆಲ್ಲ ತಿಳಿದಿದೆ. ನಿನ್ನ ಗುರುವಿನ ಕಾಣಿಕೆ ಮಾವಿನ ಹಣ್ಣುಗಳಲ್ಲಿ. ಮಾವಿನ ಹಣ್ಣು? ನಾಟಕ ರಸೋತ್ಥಾನ ಘಟ್ಟಕ್ಕೆ ಬಂದಿದೆ. ಪಾರ್ಥನ ಹಗಲು ವೇಷದಲ್ಲಿ ಪ್ರತ್ಯಕ್ಷನಾಗಲಿಲ್ಲ ಸ್ವಾಮಿ. ಯಾರಾದ್ರೂ ಬರುತ್ತಾರೆ ನೋಡು. ಯಾರು ಬರ್ತಾರೆ ಸ್ವಾಮಿ? ಬರಬೇಕಾದ ಸುಭದ್ರೆ ಬರೋ ಸಮಯವಲ್ಲ. ಕಥೆ ದ್ವಿತೀಯಾಧ್ಯಾಯ ಪ್ರಾರಂಭವಾಗಲಿ. ಅಂತೂ ಗುಟ್ಟು ರಟ್ಟಾದ್ರೆ ಕೃಷ್ಣಾರ್ಪಣ. ಗುರು ಗುರು, ಏನು ರಟ್ಟ ತುಂಬ? ಸರಿ ಸರಿ, ನಿನ್ನದು ಯಾವಾಗಲೂ ಇದ್ದೇ ಇದೆ ಗೋಳು. ಬರುತ್ತೆ ತಡಿ. ಬರುತ್ತೆ? ಏನು ಬರುತ್ತೋ? ಬರೋದು ಬೇಗ ಬಂದು ಬಿಟ್ರೆ. ಇನ್ನು ನನ್ನ ಸಂಕಟ ಏನ್ ಕೇಳ್ತೀಯ? ಒಂದೇ ಎರಡೆ, ಇಷ್ಟು ದಿನದಿಂದಲೂ ಇದೇ ಅಲ್ದಾಟವಾಯಿತು. ಏನಮ್ಮ, ನಮ್ಮ ಆತ ಇಲ್ಲೇನಾದ್ರೂ ಬಂದಿದಾರಿಯೇ? ಹೇಗಿದ್ದಾರೆ ಆತ? ಉದ್ದ ಅಂತ ತಿಳುವಾಗಿಲ್ಲ, ಕುಳ್ಳುವಂತ ಗಾತ್ರವೂ ಇಲ್ಲ, ಮಾತಲ್ಲಿ ಹೆಚ್ಚಿಲ್ಲ, ಬುದ್ಧಿಲಿ ಕಮ್ಮಿಲ್ಲ. ನೋಡೋಕೆ ತಕ್ಕ ರೂಪ, ನನಗೂ ಅವರಿಗೂ ಅನುರೂಪ. ಅಬ್ಬಬ್ಬಬ್ಬಬ್ಬ, ಮಂದಿರದಲ್ಲಿ ಯತಿಗಳಿದ್ದಾರೆ, ಹೋಗಿ ಅವನ್ನ ಕೇಳು. ಅಲ್ಲಿ ಸ್ವಲ್ಪ ಮಾತು ಕಮ್ಮಿ ಮಾಡು. ಎಷ್ಟೋ ಕಮ್ಮಿ ಮಾಡಿದ್ದೀನಿ. ಸರಿ ಸರಿ ಹೋಗು, ನನ್ ಕೆಲಸ ಇದೆ. ಇದುವರೆಗೂ ಎಷ್ಟೋ ಹಸ್ತಗಳನ್ನು ನೋಡಿದೆ, ಆದರೆ ಇಂಥ ದಿವ್ಯ ಹಸ್ತವನ್ನು ನೋಡಲೇ ಇಲ್ಲ. ತಳಿರಂಥ ಬೆರಳು, ಥಳಥಳಿಸುವ ಬುಗುರು, ಅಂದವಾದ ಅಂಗೈ, ಮೃದುವಾದ ಮುಂಗೈ. ಆಹಾ ಆಹಾ ಸ್ವಾಮಿ, ಇದೆಲ್ಲ ಸೌಭಾಗ್ಯದ ಲಕ್ಷಣಗಳು. हस्तरेखे नोड़ी अदृष्ट हेळुत्तेवे इष्टे ताने अल्लदे कई नोडिद मात्रक्के एनु ತಿಳಿಯುತ್ತದೆ ಹಾಗಾದ್ರೆ ವಿವರವಾಗಿ ನೋಡಿ ಹೇಳಿ ಸ್ವಾಮಿ ಆಹಾ ಅದಕ್ಕೆ ತಾನೆ ನಿನ್ನ ಕೈ ನೋಡುತ್ತಿದ್ದರೆ ನನಗೆ ಮೈಮರೆಯುತ್ತದೆ ಹಾಗೆಂದರೆ ಸ್ವಾಮಿ ಅಂದರೆ ನಿನಗೆ ಅಂದವಿದೆ ಚಂದವಿದೆ ಅದಕ್ಕೆ ತಕ್ಕ ವಯಸ್ಸು ಇದೆ ಇರುವುದರ ಮಾತಿರಲಿ ಇಲ್ಲದಿರೋ ಮಾತೇನಾದರೂ ಹೇಳಿ ನಿನಗೆ ಇಲ್ಲದಿರುವುದೇ ಇಲ್ಲ ಒಂದರ ವಿನಃ ಅದು ಯಾವುದು ಸ್ವಾಮಿ ಆಯುರ ಆರೋಗ್ಯ ಐಶ್ವರ್ಯ ಅನಂತವಾಗಿದೆ ಭಾಗ್ಯ ರೇಖೆ ಬಲವಾಗಿದೆ ಸಂತಾನ ರೇಖೆ ಕಲ್ಯಾಣ ರೇಖೆ ಸ್ವಲ್ಪ ಬಿಡದೆ ಹೇಳಿ ಸ್ವಾಮಿ ಇನ್ನು ಬಿಡುವುದುಂಟೆ ನಿನ್ನ ಮನೋಭಾವವೆಲ್ಲ ಈ ರೇಖೆಗಳಲ್ಲೇ ಅರ್ಥವಾಗುತ್ತಿದೆ ನಿಜವಾಗಿಯೂ ನಿನ್ನ ಅದೃಷ್ಟ ಆಕಾಶ ದೀವಿಗೆಯಾಗಿ ಬೆಳಗುತ್ತಿದೆ ನಿನ್ನ ಮುಖಚಂದ್ರ ಬೆಳದಿಂಗಳ ಮಳೆಯನ್ನೇ ಕರೆಯುತ್ತಿದೆ ನಿನ್ನ ಕಣ್ಣುಗಳು ನಕ್ಷತ್ರಗಳೊಡನೆ ಕಣ್ಣಾಮುಚ್ಚಾರಿ ಆಡುತ್ತಿವೆ ದಯಮಾಡಿ ಕೈ ನೋಡಿ ಹೇಳಿ ಸ್ವಾಮಿ ಸುಭದ್ರ ನನ್ನನ್ನು ತಡೆಯಬೇಡ ಕಲ್ಯಾಣಕಾಲ ಪ್ರಾಪ್ತವಾಗಿದೆ ಯಾರಿಗೆ ಯಾರಿಗೆ ಹೇಳುವವರಿಗೆ ಕೇಳುವವರಿಗೆ ಏನು ತೋಚದಂತಾಗಿದೆ ಅರ್ಥವಾಗುವವರಿಗೂ ಹಾಗೆ ಇರುತ್ತದೆ ಅದಕ್ಕಲ್ಲದೆ ಕೈ ತೋರಿಸುತ್ತಿರುವುದು ಬರನಾರು ನರನೇ ಅಂದರೆ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅದೇನು ಸ್ವಾಮಿ ಭವಿಷ್ಯ ಹೇಳಿದರೆ ಹಾಸ್ಯ ಮಾಡುತ್ತೀರಿ ಮಾತಾಡಿದ್ರೆ ಒಂದರ್ಥ ಅರ್ಥ ಮಾಡಿಕೊಂಡರೆ ಅಪಾರ್ಥ ನನಗೊಂದು ಅರ್ಥವಾಗುತ್ತಿಲ್ಲ ಪಾರ್ಥನನ್ನು ಅಪಾರ್ಥ ಮಾಡಿಕೊಳ್ಳಬೇಡ ಸುಭದ್ರ ಪಾರ್ಥ ಎಲ್ಲಿದ್ದಾರೆ ಸ್ವಾಮಿ ಹೇಗಿದ್ದಾರೆ ನನ್ನ ಹಾಗೆ ಹಾಗೆ ಏನು ನಾನೇ ಎಂದು ಭಾವಿಸುವುದೇನು ಇದೇ ನಮ್ಮ ಬಾಳಿಕೆ ಸ್ವಾಮಿ ನೀವೇನು ಮಹಾತ್ಮರಂದಿದ್ದೆ ಸಾಕು ಸುಭದ್ರ ಸುಭದ್ರ ಪ್ರಭು ನಿಮ್ಮ ಯತೀಶ್ವರರಿಗೆ ಸ್ವಲ್ಪ ಎಚ್ಚರಿಕೆ ಕೊಡಿ ಏನಾಯ್ತು ರುಕ್ಮಿಣಿ ಏನೇ ಎಲ್ಲ ರಸಾಭಾಸ ಮಾಡುತ್ತಿದ್ದಾರೆ ಏನು ಮಾಡಿದನೋ ನಿಮ್ಮ ಶಿಷ್ಯನಲ್ಲವೇ ಸುಭದ್ರ ಮಾತ್ರ ಆತನ ಸೇವೆಗೆ ಹೋಗನೆಂದು ಹಠ ಮಾಡುತ್ತಿದ್ದಾಳೆ ಸ್ವಲ್ಪ ಸಮಾಧಾನ ಮಾಡಬಾರದಾಗಿತ್ತೆ ಏನು ಸಮಾಧಾನ ಮಾಡಲಿ ರಹಸ್ಯ ಭಂಗ ಮಾಡಬೇಡವೆಂದು ಹೇಳಿದಿರಿ ಆಗಲಿ ನಿಮ್ಮ ಶಿಷ್ಯ ತಾನೆ ಅಷ್ಟೇಕೆ ಅವಸರ ಪಡಬೇಕು ಸರಿ ಅವನು ಅರ್ಜುನನಂದು ಸುಭದ್ರಿಗೆ ನಿಜಾಂಶ ತಿಳಿಸು ನೀಗೇನು ಹುಚ್ಚಬೇಕು ಪ್ರೇಮಂತೆ ಪ್ರೇಮ ಹುಚ್ಚು ಗಪ್ಪು ಇಲ್ಲದೆ ಹೋದ್ರು ಪ್ರೇಮದ ದೆವ್ವ ಹಿಡಿದಿದೆ ಉಚ್ಚಾಟನೆ ಮಾಡಿದಾಗೆಲ್ಲ ಕಾಡೋದಕ್ಕೆ ಪ್ರಾರಂಭವಾಯ್ತು ವಿವಾಹವಾದ್ರೂ ಸರಿ ಹೋಗ್ಬೋದು ಅಂತ ಯಾರೋ ಹಿರಿಯರು ಹೇಳಿದ್ರು ಅದಕ್ಕೋಸ್ಕರ ಈ ಸ್ಥಿತಿಲಿ ಅಳದಳದಲ್ಲ ಸಾಕಾದಾಗ ನೀ ನನ್ನ ಕಣ್ಣಿಗೆ ಬಿದ್ದೆ ಹ್ಮ್ ಬಿದ್ದಿದ್ದೀನಿ ಹಲ್ಲು ಉದ್ರ ಹಾಗೆ ಕೆನ್ನೆಗೆ ಎರಡು ಬಿಗಿದ್ರೆ ಆ ಬುದ್ಧಿ ಬರುತ್ತೆ ಕದರಕ್ಕೆ ಸಿದ್ಧವಾಗಿ ಎದುರು ನಿಂತಿರೋವಾಗ ಹೆದರೋದುಂಟೆ ಆಂಕಲ್ ಮಳೆ ಹೋದಾಗ ಎಷ್ಟು ಮಾತಾಡ್ತೀಯ ಆಂಕಲ್ ಮಳೆಯಲ್ಲ ಸ್ವಾತಿ ಮಳೆ ಎದುರು ನೋಡ್ತಿರೋ ಮುತ್ತಿನ ಚಿಪ್ಪು ನಾನು ಸ್ವಾಮಿ ನೀನು ಸುಭದ್ರೇನೋ ಎಂದುಕೊಂಡಿದ್ದೆ ನಾನು ಸುಭದ್ರೆ ಹಾಕಣ್ಣೆ ಜನ್ಮ ಸಾರ್ಥಕವಾಯ್ತು ಅದಿರ್ಲಿ ಆಕೆ ಈ ದಿನ ಬರ್ಲಿಲ್ವೇ ಕೋಪ ಬಂದಿದೆಯೋ ಏನೋ ಬರದೆ ನಾನೆಲ್ಲ ನೋಡ್ದೆ ನೀವಷ್ಟು ಆತರ ಪಡಬಾರ್ದಾಗಿತ್ತು ಏನು ಮಾಡ್ಲಿ ವಾತಾತಿ ಆಕೆ ನನ್ನನ್ನೇ ವರಿಸುವನೆಂದು ಹೇಳಿದೊಡನೆ ಹೋಗಲಿ ಬಿಡು ನಿಮ್ಮ ಒತ್ತಡಕ್ಕೆ ಆಕೆ ಭಯಪಟ್ಟಿರಬೇಕು ಈ ವಿಷಯ ಆ ಕಿವಿ ಈ ಕಿವಿಗೆ ಬಿದ್ದು ಬಲರಾಮನ ಕಿವಿಗೆ ಬಿತ್ತೋ ಆಗ ನಮ್ಮಿಬ್ರು ಮೂಗು ಕಿವಿ ತೆಗಿತ ಸಾಕು ಸುಮ್ಮನೆ ಇರು ಆದರೂ ಸುಭದ್ರೆ ನಿಮ್ಮವಳೆ ನಿಜವೇ ನಗರಕ್ಕೆ ಬೇಗ ನಡೀರಿ ಬಲರಾಮ ಸುಭದ್ರ ಇದೇನಮ್ಮ ಯತಿ ಪೂಜೆಗೆ ಹೊರಡಲಿಲ್ಲ ಸ್ವಾಮಿಗಳಿಗೆ ವೇಳೆಯಾದ್ರೆ ಆಗಲಿ ನಾನು ಆತನ ಬಳಿಗೆ ಹೋಗೇನೆಂದು ಹೇಳಲಿಲ್ಲವತ್ತಿಗೆ ಸುಭದ್ರ ಯಾರೆಂದು ತಿಳಿದು ಇಷ್ಟು ದುಡುಕಿ ಮಾತನಾಡುವೆ ಯಾರಾದ್ರೆ ನನಗೇನು ಸಾಧುವಾಗ್ಲಿ ಸನ್ಯಾಸಿ ಆಗ್ಲಿ ದೊಡ್ಡನವರು ಬರಲಿ ತಿಳಿಸುತ್ತೇನೆ ಆತನಿಂದ ದೂರವಾದರೆ ನಿನ್ನ ಮನೋರಥ ಪೂರ್ಣವಾಗುತ್ತದೆಯೇ ನನಗೇನು ಆತನ ಆಶೀರ್ವಾದ ಬೇಡ ನನ್ನ ವಿಧಿಗೆ ಆತನೋ ಕರ್ತ ನಿಜವಾಗಿಯೂ ಆತನು ಆತ ಯಾರೆಂದು ನಿನ್ನ ಭಾವನೆ ಯಾರೋ ನೀನು ಯಾರನ್ನು ಮನಸಾರೆ ಒಲೆದಿರುವೆಯೋ ಅವರೇ ಇವರು ಅಂದರೆ ನೀನು ಯಾರನ್ನು ವರ್ತಿದ್ದೀಯೇ ನಿಜವಾಗಿ ಆತನೇ ನಿಜವಾಗಿ ನಿಜವಾಗಿ ಅತ್ತಿಗೆ ಮನದೊಳು ತುಂಬಿತು ಆನಂದ ತುಂಬಿತು ಆನಂದ ಲಭಿಸಿತು ಪ್ರೇಮದ ಮಕರಂದ ಸಾನುರಾಗದ ಸಾರ ಸಂಪದ ಸವಿಯುತ ನಲಿವೆನು ಮುದದಿಂದ ಸಾನುರಾಗದ ಸಾರ ಸಂಪದ ಸವಿಯುತ ನಲಿವೆನು ಮುದದಿಂದ ಮನದೊಳು ತುಂಬಿತು ಆನಂದ. ಮಾರು ವೇಷದೀತ ಬಂದು ಮರುಳುಗೈದನೆ ಅವನಿಂದು ಮಾರು ವೇಷದೀತ ಬಂದು ಮರುಳುಗೈದನೆ ಅವನಿಂದು ಮನೋವಾಂಚಿತ ಇದೋ ಎನ್ನುತ್ತಾ ಮನೋವಾಂಚಿತ ಇದೋ ಎನ್ನುತ್ತಾ ವಿನೋದವ ತೋರಿತಾನಿಂದ ಮನದೊಳು ತುಂಬಿತು ಆನಂದ ಲಭಿಸಿತು ಪ್ರೇಮದ ಮಕರಂದ ಸಾನುರಾಗದ ಸಾರ ಸಂಪದ ಸವಿಯುತ ನಲಿವೆನು ಮುದದಿಂದ ಮನದೊಳು ತುಂಬಿತು ಆನಂದ. ಕಣ್ಣು ಕಣ್ಗಳ ಸಂಧಿಸಿತು ಪ್ರೇಮವ ಬಂಧಿಸಿತು ಕಣ್ಣು ಕಣ್ಗಳ ಸಂಧಿಸಿತು ಪ್ರೇಮವ ಬಂಧಿಸಿತು ಇದೇ ಜೀವದ ಮಹಾಯೋಗದ ಇದೇ ಜೀವದ ಮಹಾಯೋಗದ ಸುಮಾನ ಸುರಮ್ಯ ಸೌಗಂಧ ಮನದೊಳು ತುಂಬಿತು ಆನಂದ ಲಭಿಸಿತು ಪ್ರೇಮದ ಮಕರಂದ ಸಾನುರಾಗದ ಸಾರ ಸಂಪದ ಸವಿಯುತ ನಲಿವೆನು ಮುದದಿಂದ ಮನದೊಳು ತುಂಬಿತು ಆನಂದ. ಯಾರಿಗಾಗಿ ನಾ ಮನದೊಲವ ಇರಿಸಿ ಕಾದೆನೋ ಆ ಚೆಲುವ ಯಾರಿಗಾಗಿ ನಾ ಮನದೊಲವ ಇರಿಸಿ ಕಾದೆನೋ ಚೆಲುವ ಮೆಲ್ಲ ಮೆಲ್ಲನೆ ಮಾತನಾಡಿದೆ ಮೆಲ್ಲ ಮೆಲ್ಲನೆ ಮಾತನಾಡಿದೆ ಉಲ್ಲಾಸದಿ ಬಂದು ಕೈ ಹಿಡಿದ ಮನದೊಳು ತುಂಬಿತು ಆನಂದ ಲಭಿಸಿತು ಪ್ರೇಮದ ಮಕರಂದ ಸಾನುರಾಗದ ಸಾರ ಸಂಪದ ಸವಿಯುತ ನಲಿವೆನು ಮುದದಿಂದ ಮನದೊಳು ತುಂಬಿತು ಆನಂದ. ಸುಭದ್ರಾ स्वामी स्वाति स्वाति ಹಿಡಿದಕ್ಕೆ ಬಿಡೋದೇ ಇಲ್ವೇ? ಬಿಡು, ನಿನಗೆ ಮದುವೆ ಮಣ್ಣು ಏನು ಆಗಿಲ್ವೇನು? ಇಲ್ಲ, ನಾನು ಆಬಾಲ ಬ್ರಹ್ಮಚಾರಿ. ತಾಳಿ ಕಟ್ಟಿ ತಪ್ಪಿಸ್ಕೊಳ್ತೀಯಾ, ನಡು ನೀರಿನಲ್ಲಿ ಕೈ ಬಿಡ್ತೀಯಾ, ನನ್ನ ಕೈಗೆ ಸಿಕ್ಕುವುದಿಲ್ಲಂತ ತಿಳ್ಕೊಂಡಿಯಾ? ನನ್ನ ಪ್ರೇಮ ಕಟ್ಟ ಬಂದ ಮಾಯಾವಿನಿ ನೀನಾ? ಯಾರೇ ನಿನ್ನ ಸಹಧರ್ಮಿಣಿ ಸುರಭಿ. ಏನು, ಈತ ನಿನ್ ಗಂಡನೇ? ಇಲ್ಲ, ಖಂಡಿತವಾಗಿ ಇಲ್ಲ. ನನ್ನ ಹೆಂಡತಿ ಮಾತು ಬರುವ ಹಾಗಿಲ್ಲ. ಇವಳು ಯಾವಳೋ ಮಾಯಾವಿನಿ, ಪಿಶಾಚಿ, ದೆವ್ವ. ದೆವ್ವ ಹಿಡಿದಿದೆ ಅಂದಿಲ್ಲ, ಇದೇನೋ ದೆವ್ವ? ಸ್ವಾತಿ ಸ್ವಾತಿ, ನಾನು ಕಲ್ಗೊಂಡಿದ್ದ ಹಾಗೆ ಎದುರಿಗೆ ಇರೋವಾಗ ನಿನ್ ಸ್ವಾತಿ ಬೇರೆ ಬೇಕು? ಸ್ವಾತಿ ಒಬ್ಳಿರೋವಾಗ ಇನ್ನೊಬ್ಳಿರಬಾರ್ದು, ಹಾಗಾದ್ರೆ ಸ್ವಾತಿ. ಎಲ್ಲಿ ಎಲ್ಲಿ ಸ್ವಾಮಿ ಅವರು? ಅವರೆಲ್ಲಿ? ದೆವ್ವವೇ ನೀವ್ಯಾರೋ ತಿಳಿದು ಸ್ವಾಮಿ, ಈತ ನನ್ನನ್ನು ಮದುವೆಯಾಗಿ ಬಿಟ್ಟು ಓಡಿ ಬಂದಿದ್ದಾರೆ. ಇಲ್ಲ ಸ್ವಾಮಿ, ಇಲ್ಲ, ನನ್ನ ಹೆಂಡತಿ ಮೂಗಿ, ಇವಳು ಯಾವಳೋ? ಕೇಳಿದ್ರ, ನಾಗದೇವತೆ ನನಗೆ ಮಾತು ಬರ್ತಿದ್ದೆ ಒಂದು ಲೋಪವೇ, ಇದೇ ಒಂದು ಪಾಪವೇ, ಇದಕ್ಕಿಷ್ಟು ಕೋಪವೇ, ನನಗೆ ಈ ಸಂತಾಪವೇ. ನೀವೇ ಇವರಿಗೆ ಬುದ್ಧಿ ಹೇಳಿ ನನ್ನ ಸಂಸಾರ ಸರಿ ಮಾಡಿ ಸ್ವಾಮಿ. ವಾತಾಪಿ ಸ್ವಾಮಿ, ಈಕೆ ನಿನ್ನ ಭಾರ್ಯ ಸುರಭಿ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಮೇಲೆ ಸಂಸಾರ ಮಾಡಲೇಬೇಕು. ಮಾಡಲೇಬೇಕು ಅಂತೀರಾ? ತಮ್ಮ ಸಂಸಾರ ತಾಪತ್ರಯ ಗೊತ್ತಿದೆಯೇ? ಏನೂ ಭಯವಿಲ್ಲ, ಏನೂ ಭಯವಿಲ್ಲ. ನನಗೇನು ಭಯವಿಲ್ಲ, ಆದ್ರೆ ಇವ್ರ ಅಮ್ಮನ ಭಯವೇ ಭಯ. ಏನು ಭಯವಿಲ್ಲ, ನೀವು ಹೇಳಿದ ಹಾಗೆ ಕೇಳ್ತೀನಿ. ಹೇಳಿದ ಹಾಗೆ ಕೇಳ್ತೀಯ ಸುರಭಿ? ಬರ್ಲೆ ಒಳ್ಳೆ ಗುರುವೇ, ವರ್ಷದೊಳಗಾಗಿ ನಮ್ಮಿಬ್ಬರಿಗೂ ಒಂದು ಕುಲೋಳಾಯ್, ಅದು ಗಂಡು. ನಮಸ್ಕಾರ. ನಾರಾಯಣ 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 ನಾರಾಯಣ. ರುಕ್ಮಿಣಿ ರುಕ್ಮಿಣಿ, ಸುಭದ್ರಿಗೆ ಅಲಂಕಾರವಾಯಿತೆ, ಎಲ್ಲ ಸಿದ್ಧವಾಗಿದೆಯೇ? ಸಿದ್ಧವಾಗಿದೆ ಪ್ರಭು. ಸರಿ ಬಾ. ಅರ್ಜುನ, ಇಂದಿನಿಂದ ನೀನೇ ನಮ್ಮ ಸುಭದ್ರೆಯ ಸರ್ವಸ್ವ. ಸಹಧರ್ಮಿಣಿಯಾಗಿ ಸ್ವೀಕರಿಸಿ ಸುಖವಾಗಿ ಬಾಳು. ಸುಭದ್ರ, ಪತಿ ಸೇವೆ ಮಾಡು, ಸತೀರತ್ನವೆನಿಸಿ ಸುಖವಾಗಿ ಬಾಳು. ಸುಭದ್ರ, ದೀರ್ಘ ಸುಮಂಗಲಿಯಾಗಿ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ಗಳಿಸಮ್ಮ. ಅರ್ಜುನ, ವೇಳೆಯಾಗುತ್ತದೆ, ರಥವೂ ಸಿದ್ಧವಾಗಿದೆ, ಈಗಲೇ ಇಂದ್ರಪ್ರಸ್ಥಕ್ಕೆ ಹೊರಡು. ಅನ್ನನವರು ಬಂದರೆ ಅಲ್ಲೋಲ ಕಲ್ಲೋಲವಾಗುತ್ತದೆ. ಬಾ. ಚಂದನೆ ಬೆಳಗೋ ಬಾಲಚಂದ್ರನೇ, ಎನ್ನಾಸೆ ನಿಧಿ ನೀನೆ ವಂಶ ದೀಪನೇ. ಬಾಳು ಚಂದನೆ ಬೆಳಗೋ ಬಾಲಚಂದ್ರನೇ, ಎನ್ನಾಸೆ ನಿಧಿ ನೀನೆ ವಂಶ ದೀಪನೇ. ಬಾಳು ಚಂದನೆ ಬೆಳಗೋ ಬಾಲಚಂದ್ರನೇ. ಹೊರಗಲ್ಲ ಹಿರಿಯಾದ ಹೊರೆಯಾಗೋ ಧೀರನೇ, ಹೊರೆಯಾಗೋ ಧೀರನೇ, ಹಿರಿಯಾಗೋ ಶೂರನೇ. ಚಿರಕಾಲ ಯಶದಿಂದ ನೀನಾಳೋ ಭೂಪನೇ, ನೀನಾಳೋ ಭೂಪನೇ, ಭುವಬಾಣ ರೂಪನೇ. ಸುಖಿಯಾಗೋ ಸುಂದರನೇ, ಬಾಳು ಚಂದನೆ ಬೆಳಗೋ ಬಾಲಚಂದನೆ. ಆ ದೇವಿ ಒಲಿದು ಸಕಲ ವಿದ್ಯೆ ನೀಡಲಿ, ಶ್ರೀದೇವಿ ಸಿರಿಯನಿದು ಸದಾ ಸಲಹಲಿ. ಆ ದೇವಿ ಒಲಿದು ಸಕಲ ವಿದ್ಯೆ ನೀಡಲಿ, ಶ್ರೀದೇವಿ ಸಿರಿಯನಿದು ಸದಾ ಸಲಹಲಿ. ಭೂದೇವಿ ಪ್ರೇಮದಿಂದ ಕ್ಷೇಮವೀಯಲಿ. ಭೂದೇವಿ ಪ್ರೇಮದಿಂದ ಕ್ಷೇಮವೀಯಲಿ. ಸುಖಿಯಾಗೋ ಸುಂದರನೇ, ಬಾಳು ಚಂದನೆ ಬೆಳಗೋ ಬಾಲಚಂದನೆ. ಭೂಲೋಕದ ವೀರರಲ್ಲಿ ವೀರಾಗ್ರಣಿ ಎನ್ನಿಸೋ, ಧನುರ್ವಿದ್ಯ ಪ್ರೌಢನಾಗಿ ಧನಂಜಯನನ್ನು ಮೀರಿಸೋ. ಮಾತು ನಿನ್ನ ಹರಕೆಯಿಂದ ಮೂಲೋಕವ ದೇಶುವೆ. ಆ, ಆ, ಮಾತು ನಿನ್ನ ಹರಕೆಯಿಂದ ಮೂಲೋಕವ ದೇಶುವೆ. ಪರವೀರರ ಶರಣಿಸುವೆ, ಕೀರ್ತಿ ಗಳಿಸುವೆ. ಪರವೀರರ ಶರಣನಿಸುವೆ. ಬಾಳು ಚಂದನೆ ಬೆಳಗೋ ಬಾಲಚಂದ್ರನೇ, ಎಲ್ಲಾಸೆ ನಿಧಿ ನೀನೆ ವಂಶದೀಪನೇ. ಬಾಳು ಚಂದನೆ ಬೆಳಗೋ ಬಾಲಚಂದ್ರನೇ. ನನ್ನ ಕಷ್ಟ ಪರಿಹಾರವಾಗಲಿಲ್ಲ. ಹೆತ್ತ ತಂದೆ, ಬಂಧು ಬಳಗದವರ ಕಠೋರವಾದ ದೂಷಣೆ, ನನ್ನ ಹೃದಯವನ್ನು ಘಾಸಿಪಡಿಸಿದೆ. ನನ್ನ ಬಾಳೆ ಬರಡಾಗಿ ಹೋಗಿದೆ ಚಿತ್ರ. ಇಷ್ಟು ವರ್ಷಗಳು ಹೇಗೋ ಸಹಿಸಿಕೊಂಡು ಬಂದೆ ಉಲುಚಿ. ಇನ್ನು ಸಹಿಸಲಾರೆ ಈ ಬಾಧೆಯನ್ನು. ಹೋಗಿ ಅವರನ್ನು ಬೇಡಿ, ಹೇಗೂ ಕರೆತರುತ್ತೇನೆ. ನಿನ್ನೊಬ್ಬಳನ್ನೇ ಬಿಡಲಾರೆ ಉಲುಚಿ. ನನ್ನ ಮಾತು ಕೇಳು ಚಿತ್ರ, ಈ ವಿಚಾರ ಯಾರಿಗೂ ಬಿಡಬಾರದು. ಬೇಗನೆ ಬರುತ್ತೇನೆ. ಸರಿ, ಅದು ನೋಡುತ್ತೇನೆ. ನಿನಗಾಗಿ ಕಾದು ನೋಡುತ್ತೇನೆ. ನೀನು ಬರದಿದ್ದಲ್ಲಿ ನಾನೇ ನಿನ್ನ ಬಳಿಗೆ ರೆಕ್ಕೆ ಕಟ್ಟಿಕೊಂಡು ಹಾರಿ ಬರುತ್ತೇನೆ. ಹೋಗಿ ಬರುತ್ತೇನೆ ಚಿತ್ರ. ಅಷ್ಟವಿಲ್ಲದ ಮಾತು ಉಲುಚಿ. ಅಂತಸ್ತಿಗೆ ಮೀರಿದ ಮಾತನಾಡುತ್ತೀಯೇ. ಸುಭದ್ರ ಯಾರಾಕೆ? ಇವಳು ಯಾರೋ ಮನಸ್ಸಿಗೆ ಬಂದ ಹಾಗೆ ಮಾತನಾಡ್ತಿದ್ದಾಳೆ. ಬಂದು ನೋಡಿ, ಇನ್ನೇನು ಬರುತ್ತಾರೆ. ನಿಮ್ಮ ನಿಮ್ಮ ರಹಸ್ಯಗಳೇನೋ ತಿಳಿಯುತ್ತದೆ. ತಂಗಿ ಕೋಪಿಸಬೇಡ. ನಾಥ, ಯಾರು ನೀನು? ಕುಚೋದ್ದು ಮಾಡುತ್ತೀರಾ ಪ್ರಿಯ? ಪ್ರಿಯ, ಏನು ಈ ವಿಪರೀತ ಬಾಂಧವ್ಯ? ಯಾರು ನೀನು? ನಾನೇ ಹೇಳ್ಬೇಕೆ? ನೀವು ಮನಸಾರ ಮೋಹಿತ ಉಲೂಚಿ, ನಾಗರಾಜ್ ಕುಮಾರಿ. ಉಲೂಚಿ? ನಿಮ್ಮದು ನಾಗಲೋಕವೇ? ನನ್ನನ್ನು ಪರೀಕ್ಷೆ ಮಾಡುತ್ತೀರಾ? ನಾಗಲೋಕವನ್ನೇ ಕಾಡಿರಾ ನಾಥ? ಹರಿಹರಿ, ಪರಪುರುಷನೊಡನೆ ಆಡಬಾರದ ಮಾತುಗಳು. ನೀವು ಪರಪುರುಷರೇ. ತೀರ್ಥಯಾತ್ರೆ ಮುಗಿದ ನಂತರ ಬರುವಿನೆಂದು ಭಾಷೆ ಕೊಟ್ಟು ಹೊರಟಿದಲ್ಲ. ನಿಮಗಾಗಿ 12 ವರ್ಷಗಳಿಂದ ಹಂಬಲಿಸಿದೆ. ಇಂದು ನಿಮ್ಮಲ್ಲಿಗೆ ಬಂದಿದ್ದೇನೆ. ನಾನು ನಿಮ್ಮ ಉಲೂಚಿಯಲ್ಲವೇ? ನೀವು ನನ್ನ ಪ್ರಾಣೇಶ್ವರರಲ್ಲವೇ? ಎಂದಿನ ತೀರ್ಥಯಾತ್ರೆ, ಎಲ್ಲಿಯ ಪ್ರಣಯ ಪ್ರಸಂಗ? ಚೆನ್ನಾಗಿದೆ ನಿನ್ನ ನಟನೆ, ನಿನ್ನ ಕಥಾ ಕಲ್ಪನೆ. ನಟನೆ? ನಟನೆಯೇ ಪ್ರಭು. ನಾಗಲೋಕದಲ್ಲಿ ಆ ರಾತ್ರಿ ರಾತ್ರಿ ಯಾವುದ ಕಾಳರಾತ್ರಿ? ನಿನಗೆಲ್ಲೋ ತಲೆ ಕೆಟ್ಟಿದೆ. ಯಾರಿಗೋ ಮನಸೋತು ಆತನೇ ನಾನೆಂದು ಊಹಿಸಿದ್ದೀಯೆ. ಸಾಕು ಸಾಕು, ನೀನಿನ್ ಹೊರಡು. ಸ್ವಾಮಿ, ಆಕೆ ಇಷ್ಟು ಪರಿತಾಪ ಪಡುತ್ತಿದ್ದರೆ ಕನಿಕರವಿಲ್ಲದೆ ಹೋಗುತ್ತೀರಾ? ಅವಳ ಸಂಕಟ ನೋಡಿದ್ರೆ ನನ್ನ ಹೃದಯ ತಲ್ಲನಿಸುತ್ತದೆ. ಇದರಲ್ಲಿ ಕಲ್ಪನೆ ಇಲ್ಲವೆನಿಸುತ್ತದೆ. ಹಾಗಾದ್ರೆ ನನ್ನ ಮಾತು ಕಲ್ಪನೆ? ನಿನ್ನನ್ನು ಮರೆಮಾಚುವೆನೆ? ಇಲ್ಲ, ಸ್ವಲ್ಪ ನಿಧಾನವಾಗಿ ಜ್ಞಾಪಿಸಿಕೊಳ್ಳಿ. ನಿಮ್ಮ ತೀರ್ಥಯಾತ್ರಾ ಸಡಗರದಲ್ಲಿ ಇದು ಒಂದಾಗಿರಬಹುದು. ಅಯ್ಯೋ ಸುಭದ್ರ, ನಿನಗೆ ಹೇಗೆ ನಂಬಿಕೆ ತರಲಿ? ಸಹೋದರಿ, ದುಃಖಿಸಬೇಡ. ಆಶ್ರಯ ಇಲ್ಲದಂದೇ ಅಲ್ಲ, ನನ್ನ ಬಳಿ ಇರು. ಬೇಡ ದೇವಿ, ಕೈ ಹಿಡಿದವರೇ ನಿರಾಕರಿಸಿದ ಮೇಲೆ ನಾನಿಲ್ಲೇ ಕೆರಬೇಕು. ನಾರದ ಮುನೀಂದ್ರ, ನಾರದ ಮುನೀಂದ್ರ, ದಯಮಾಡಿ ಮುನೀಂದ್ರ, ಸ್ವಲ್ಪ ಇತ್ತ ನೋಡಿ ಮುನೀಂದ್ರ. ಯಾರು? ಪಾಂಡುರಾಜನೇ. ಏನು ದುರವಸ್ಥೆ? ನೀನು ಸ್ವರ್ಗದಲ್ಲಿರು ಎಂದು ಭಾವಿಸಿದ್ದೆ. ಆ ಪುಣ್ಯ ದೊರಕಲಿಲ್ಲ. ನಾನು ಮಾಡಿದ ಪಾಪದ ಫಲ. ಪಾಪದ ಫಲವೇ? ಒಮ್ಮೆ ಕಿಂದಮ ಮುನಿ ತನ್ನ ಧರ್ಮಪತ್ನಿಯೊಡನೆ ಮೃಗ ರೂಪದಿಂದ ರಮಿಸುತ್ತಿರುವಾಗ ನಾನು ಬಾಣ ಪ್ರಯೋಗ ಮಾಡಿದೆ. ತತ್ಫಲವಾಗಿ ದಾಂಪತ್ಯ ಸೌಖ್ಯದಿಂದ ದೂರವಾದೆ. ಮಾದರಿ ಸಂಯೋಗದಿಂದ ನನಗೆ ಬಹು ಪ್ರಾಪ್ತವಾಯಿತು. ಆ ಮುನಿ ಪತ್ನಿ ಶಾಪದಿಂದ ಸ್ವರ್ಗಕ್ಕೆ ಸೇರಿದೆ, ನರಕಕ್ಕಿಳಿದೆ. ಇಂತಹ ದುರವಸ್ಥೆಗೆ ಗುರಿಯಾಗಿದ್ದೀನಿ. ಈ ಶಾಪಕ್ಕೆ ವಿಮೋಚನೆಯೇ ಇಲ್ಲವೇ? ಶೃಂಗವಿರುವ ಬಾಲಕನ ಕಂಠ ರಕ್ತದಿಂದ ನನಗೆ ತರ್ಪಣ ಕೊಟ್ಟರೆ ಶಾಪ ಪರಿಹಾರವಾಗಿ ಸದ್ಗತಿ ದೊರೆಯುತ್ತದೆ. ನನ್ನ ಮಕ್ಕಳಾದ ಧರ್ಮರಾಯಾದಿಗಳಿಗೆ ಈ ವಿಷಯ ತಿಳಿಸಿ ನನ್ನನ್ನು ಉದ್ಧರಿಸುವಂತೆ ಹೇಳಿ ಮುನೀಂದ್ರ. ಸರಿ. ನಾರಾಯಣ. ಶಶಿಕಲಾ ಮೌಳೇನ ಶೃಂಗಾರಯೋ ಕಮಲಂ ಪಾಲಕಲೇ ವಿಶಾಲಮಮಲಂ ಸರ್ಪೈಶ್ಚ ಕಂಠೈಸ್ತಯೋ ವ್ಯಾಘ್ರಕಲಾ ಸದಾರುಣ ಮಹಾಪ್ರಸ್ಮಾಂಗಲಿಪ್ತಂ ಶಿವಂ से मणिमंत से विलसितों काचायनेशों हजे आहा ಎಷ್ಟು ಆನಂದಕರವಾಗಿದೆ ನಿನ್ನ ಸ್ತೋತ್ರ. ಯಾರು ಏಕಲವ್ಯನೆಂದು ಕರೆಯುತ್ತಾರೆ, ನಿಷಾದ ವರ್ಗದವನು. ಓಹೋ, ಈ ಪ್ರಸಾದ ಸ್ವೀಕಾರ ಮಾಡಿ. ಹೆಬ್ಬೆರಳು ಕಳೆದುಕೊಂಡ ಅಂಗೈ ಪಾಪ. ಗುರುದಕ್ಷಿಣೆಗಾಗಿ ನಾನೇ ಅದನ್ನು ಸಮರ್ಪಿಸಿದನು. ಯಾರಿಗೆ? ಗುರು. ಅಗ್ರಹಾರಗಳನ್ನು, ಆನೆಕುದುರೆಗಳನ್ನು ದಕ್ಷಿಣ ಕೊಡುತ್ತಾರೆಯೇ ವಿನಃ ಅಂಗುಷ್ಟ ಕೊಡುತ್ತಾರೆಯೇ? ದ್ರೋಣರ ಪ್ರತಿಮೆಯನ್ನೇ ಗುರುವೆಂದು ಭಾವಿಸಿ ಧನುರ್ವಿದ್ಯಾಭ್ಯಾಸವನ್ನು ಮಾಡಿದನು. ಪಾಂಡವ ಮಧ್ಯಮನಾದ ಪಾರ್ಥನು ಗುರುಗಳ ಪೂರ್ಣಾನುಗ್ರಹಕ್ಕೆ ಪಾತ್ರನಾದ ಪಟ್ಟಶಿಷ್ಯ. ಒಮ್ಮೆ ನನ್ನ ಪೂರ್ವಾರ್ಜಿತದ ಪುಣ್ಯ ವಿಶೇಷದಿಂದ ಗುರುಗಳು ಶಿಷ್ಯ ಸಮೀತರಾಗಿ ನನಗೆ ದರ್ಶನ ಕೊಟ್ಟರು. ಗುರುದೇವ, ಈ ವಿಗ್ರಹ ನಿಮ್ಮನ್ನೇ ಹೋಲುತ್ತಿದೆ. ಇವನಾರು? ಆಶ್ಚರ್ಯ, ಸಾಕ್ಷಾತ್ ದ್ರೋಣಾಚಾರ್ಯರೇ. ಗುರುದೇವ, ಈ ದಿನ ಈ ಶಿಷ್ಯನನ್ನು ಅನುಗ್ರಹಿಸಿ ದರ್ಶನ ಕೊಟ್ಟಿರಿ. ಧನ್ಯನಾಥ್. ನೀನ್ಯಾರು? ನಮ್ಮಿಬ್ಬರಿಗೂ ಗುರು ಶಿಷ್ಯರ ಸಂಬಂಧ ಹೇಗೆ ಬೆಳೆಯಿತು? ನಾನು ಏಕಲವ್ಯ. ತಮಗೆ ತಿಳಿಯದೆ ತಮ್ಮ ರೂಪಿನ ಶಿಲಾಮೂರ್ತಿಯನ್ನು ನಿರ್ಮಿಸಿಕೊಂಡು ಸರ್ವದಾ ಧ್ಯಾನಿಸುತ್ತಾ ಅಸ್ತ್ರವಿದ್ಯಾಭ್ಯಾಸ ಮಾಡಿ ಕೃತಾರ್ಥನಾದನು. ಹೀಗೆ ನಾನು ತಮ್ಮ ಶಿಷ್ಯನಾದದ್ದು. ಅರ್ಜುನ, ಈತನ ಅಸ್ತ್ರವಿದ್ಯಾ ನೈಪುಣ್ಯತೆಯನ್ನು ನೋಡೋಣ. ಏಕಲವ್ಯ, ಅದು ಅಲ್ಲಿ ಕಾಣುವ ಸಪ್ತ ಫಲಗಳನ್ನು ಒಂದೇ ಬಾಣದಿಂದ ಹೊಡೆದು ಬೀಳಿಸಿ ನೋಡೋಣ. ಗುರುದೇವ, ನನ್ನನ್ನು ಮೀರಿಸುವ ಅಸ್ತ್ರವಿದ್ಯಾ ಪ್ರವೀಣವು ಇರುವುದಿಲ್ಲವೆಂದು ಹೇಳಿದ್ದೀರಿ. ಆದರೆ ಈಗ ಅವನು ಪ್ರದರ್ಶಿಸುವ ಅಸ್ತ್ರಚಾತುರ್ಯ ನನ್ನಲ್ಲಿಲ್ಲವಲ್ಲ. ಸಮಕ್ಷಮದಲ್ಲಿ ಅಭ್ಯಾಸ ಮಾಡಿದ ನನಗಿಂತ ಪರೋಕ್ಷವಾಗಿ ತಮ್ಮ ಧ್ಯಾನದಲ್ಲಿ ಅಭ್ಯಾಸ ಮಾಡಿದ್ದ ಇವನು ನನ್ನನ್ನು ಮೀರಿಸಿದ್ದಾನಲ್ಲ. ನಿರಾಸೆ ಏಕೆ ಅರ್ಜುನ? ಈತನ ವಿದ್ಯೆಗೆ ಹಿಂದೆ ಅಂತ್ಯ ನೋಡುತ್ತಿರು. ಏಕಲವ್ಯ, ನೀನು ಗುರುದಕ್ಷಿಣೆಯನ್ನು ಸಲ್ಲಿಸಿದ್ದೀಯಾ? ಈಗ ತಾನೇ ದೊರೆತದ್ದು ತಮ್ಮ ಪ್ರಥಮ ಸಂದರ್ಶನ. ಏನು ಬೇಕು ಹೇಳಿರಿ, ಅರ್ಪಿಸುವೆನು. ಹಾಗಾದ ನಿನ್ನ ಬಲಗೆ ಹೆಬ್ಬೆರಳನ್ನು ಅರ್ಪಿಸು. ಇದಕ್ಕಿಂತಲೂ ಭಾಗ್ಯವೇ ಇದೋ, ಈಗಲೇ. ಹೀಗೆ ಕಳೆದುಕೊಂಡೆ ನನ್ನ ಹೆಬ್ಬೆರಳನ್ನು. ಈ ಅನ್ಯಾಯವನ್ನು ಅರ್ಜುನನಾದರೂ ತಡೆಯಲಿಲ್ಲವೇ? ತನ್ನ ಪ್ರತಿಭೆಗೆ ನಾನು ತಲೆಬಾಗಲೆಂದು ಅರ್ಜುನನ ಆಶಯವೋ ಏನೋ? ಇಷ್ಟು ಸ್ವಾರ್ಥವೇ? ದ್ವಂದ್ವ ಯುದ್ಧದಲ್ಲಿ ವಿಜಯ ಗಳಿಸಿದ್ದರೆ ಅರ್ಜುನ ಪ್ರಖ್ಯಾತನೇ ವಿನಃ ಇದು ಯಾವ ಕನಸೆ? ಏನಾದರೇನು, ಈ ನೆವದಿಂದ ಗುರುಗಳು ನನ್ನ ಕೀರ್ತಿಗೆ ಕಾರಣರಾದರು. ಅಷ್ಟೇ ಸಾಕು, ನನ್ನ ಜನ್ಮ ಸಾರ್ಥಕವಾಯಿತು. ತ್ಯಾಗಕ್ಕಿಂತಲೂ ಹೆಚ್ಚಿನ ಧರ್ಮವಿದೆಯೇ ಮಗು? ಒಂದು ಪಾರಿವಾಳಕ್ಕಾಗಿ ತನ್ನ ಶರೀರವನ್ನೇ ಕತ್ತರಿಸಿಕೊಟ್ಟ ಶಿವ ಚಕ್ರವರ್ತಿಯ ಮುಂದೆ ಒಂದು ಅಂಗುಸ್ತ ಕತ್ತರಿಸಿಕೊಟ್ಟ ನಾನೆಷ್ಟು, ನನ್ನ ತ್ಯಾಗವೆಷ್ಟು. ಕೇಳಿದ್ದರೆ ಕೊರಳನ್ನೇ ಕತ್ತರಿಸಿಕೊಡಲು ಸಿದ್ಧನಿದ್ದೆ. ವೈರಿವೀರರನ್ನು ಸದಬಡಿದು ತಾನೇ ಮಹಾರಥಿ ಆಗಬೇಕಾಗಿತ್ತು ಆ ಅರ್ಜುನ. ವಿದ್ಯಾಚಾತುರ್ಯ ಪ್ರದರ್ಶನಕ್ಕೆ ಅವಕಾಶವಿಲ್ಲದಂತೂ ಮಾಡಿದ. ಈ ಸ್ವಾರ್ಥಾಭಿಮಾನ ಎಂತಹುದು? ಹಾಗನ್ನ ಬೇಡ ಮಗು. ಇಂದಿನ ಜಗನ್ನಾಟಕದಲ್ಲಿ ಅರ್ಜುನನ ಪಾತ್ರ ಪ್ರಮುಖವಿರಬೇಕು. ವಿಶ್ವ ಕಲ್ಯಾಣಕ್ಕಾಗಿ ವ್ಯಕ್ತಿಯ ಬಳಿ ಆಗಲೇಬೇಕಲ್ಲವೇ? ಆದ್ದರಿಂದಲೇ ಈ ಭಾವನೆಯಿಂದ ನಾನು ಭಗವದ್ಧ್ಯಾನದಲ್ಲಿ ಅಂದಿನಿಂದ ಇಂದಿನವರೆಗೂ ಕಾಲ ಕಳೆಯುತ್ತಿದ್ದೇನೆ. ನಾನಿನ್ನು ಬರುತ್ತೇನೆ ಮಗು. ಪಡೆದರು ಪಾಂಡುರಾಜ ಮಾತ್ರ ತ್ರಿಶಂಕುವಿನಂತೆ ಕಂಠಪರ್ಯಂತ ಕೆಸರಿನಲ್ಲಿ ಮುಳುಗಿ ಕಷ್ಟಪಡಬೇಕು. ಕೆಸರಿನಲ್ಲಿ ನಮ್ಮ ತಂದೆಯೇ? ಹೌದು, ನಾನೇ ಕಣ್ಣಾರೆ ಕಂಡೆ. ಇದಕ್ಕೆ ಕಾರಣ ಹಿಂದ ಮುನಿ ಶಾಪವೇ ಕಾರಣ. ಪರಿಹಾರವಿಲ್ಲವೇ ಮುನೀಂದ್ರ? ಇಲ್ಲದೇನು, ಆದರೆ ಅಸಾಧ್ಯವೆಂದು ತೋರುತ್ತದೆ. ಅಸಾಧ್ಯ? ಸ್ವಾಮಿ, ನನ್ನ ಕೊರಳನ್ನಾದರೂ ಸಮರ್ಪಿಸಿ ತಂದೆಗೆ ಸದ್ಗತಿ ದೊರಕಿಸುತ್ತೇನೆ. ನೀನೇನೋ ಅಂಥ ತ್ಯಾಗಿಯೇ, ಆದರೆ ಬೇಕಾದುದು ಶೃಂಗವಿರುವ ಬಾಲಕನ ಕಂಠರಕ್ತ ತರ್ಪಣಕ್ಕೆ. ಅಯ್ಯೋ, ಎಂತಹ ವಿಷಮ ಪರಿಸ್ಥಿತಿ! ನಿಜ, ಶೃಂಗವಳ್ಳ ಬಾಲಕನು ಎಂತಹ ಮಹಿಮಾನ್ವಿತನಾಗಿರಬೇಕು, ಎಂತಹ ವೀರಾಗ್ರಣೆ ಇರಬೇಕು. ಹೋಗಲಿ ಧರ್ಮರಾಜ, ದುರ್ಗತಿಯೋ ಸದ್ಗತಿಯೋ ಪಾಂಡರಾಜನ ಪ್ರಾರಬ್ಧ ಕರ್ಮ. ಅಸಾಧ್ಯವಾದರೆ ನೀವೇನು ಮಾಡಬಲ್ಲರಿ, ನಾನೇನು ಮಾಡಬಲ್ಲೆ? ಅತೀತವೆಂದರೇನು, ಅಸಾಧ್ಯವೆಂದರೇನು? ಪಾಂಡುರಾಜನ ಮಕ್ಕಳಾಗಿ ತಂದೆಗೆ ಸದ್ಗತಿ ದೊರಕಿಸಲಾರದೆ ಹೋದರೆ ना हुट्टी ऐन प्रयोजन आ श्रृंगवुळ्ळ बालकन यारादरू सरी स्वर्ग मर्त्य पातालगळल्लि एल्लिद्रू सरी हरिहर ब्रह्मादिगळे रक्षणे कोडुत्तिद्रू सरी अवनन्नु वधिसि नम्म तंदे रक्त तर्पण कोडुत्तेने इदक्के तप्पिदरे नानु आत्महत्येगे सिद्धनागुत्तेने आ ಆಗಲ್ವೇ ಅರ್ಜುನ ನಿನ್ನ ಕೀರ್ತಿ ದಿಗಂತ ವಿಶ್ರಾಂತವಾಗುವುದು ಪ್ರಭು ನಿಮ್ಮ ಪ್ರತಿಜ್ಞೆಯಿಂದ ನನ್ನ ಹೃದಯವೇಕೋ ನಡುಗುತ್ತಿದೆ ನಿನಗೇಕಮ್ಮ ನಡುಕ ಶೃಂಗವಿರುವ ಬಾಲಕನಿಗೆ ತಾನೇ ಆ ಭಯ ಅಂತಹವನು ದೇವಮಾನವರಲ್ಲಿಲ್ಲ ರಾಕ್ಷಸ ವರ್ಗದಲ್ಲಿ ಹುಟ್ಟುವುದಿಲ್ಲ ಇನ್ನೇನು ಹಾಗಲ್ಲ ಮುನೀಂದ್ರ ತಾವು ತ್ರಿಲೋಕ ಸಂಚಾರಿಗಳು ಹೇಗಾದರೂ ಆ ಬಾಲಕನಿರುವ ನೆಲೆ ತಿಳಿಸಿ ನಮ್ಮ ತಂದೆಗೆ ಸದ್ಗತಿ ದೊರಕಿಸುವ ಭಾರ ನಿಮ್ಮದು ಮುಂದೇನಾದರೂ ಅನಾಹುತವಾದರೆ ನನ್ನನ್ನು ವೃಥಾ ನಿಂದಿಸಬಾರದು ಸ್ವಾಮಿ ತಾವು ಸ್ತುತಿ ನಿಂದೆಗಳಿಗೆ ಅತೀತರಾದವರಲ್ಲವೇ ನಾರಾಯಣ ನಾನು ಯಾರಾದರೂ ನೆನಗೇನು ಈ ನಿರ್ಜನಾರಣ್ಯದಲ್ಲಿ ಒಬ್ಬನೇ ಇದೆಯಲ್ಲ ನನಗೇನು ಭಯವೇ ಈ ಹಿಮಾಚಲ ಪ್ರದೇಶವಲ್ಲ ನನ್ನ ವಿಹಾರ ಭೂಮಿ ನೀನು ಭೂತವೇ ಪಿಶಾಚಿಯೇ ಅವುಗಳ ಮಧ್ಯದಲ್ಲೇ ನಾನು ಬೆಳೆದದ್ದು ಅಂದರೆ ನರಬಲಿಗಾಗಿ ಕಾಯುತ್ತಿರುವ ಶಾಕ್ತೇನೋ ಮಾಯಾ ಮಾಂತ್ರಿಕನೋ ಹಾಗೆ ಕಾಣಿಸುತ್ತೇನೆಯೇ ಮತ್ತೆ ತಲೆಯ ಮೇಲೆ ಶೃಂಗ ಇಟ್ಟಿದ್ದೀಯಲ್ಲ ಇದೇನು ಗೊತ್ತೇ ಮದಾಂಧರಾದ ಅರಿವೀರರ ಗರ್ವಭಂಗ ಮಾಡಲು ಮೂಡಿದ ಶೃಂಗವಿದು ಇನ್ನೇನು ಮಹಾವೀರನೇ ನೀನು ಆದರೆ ಆಸೇತು ಹಿಮಾಚಲ ಪರ್ಯಂತ ಅಪ್ರತಿಮ ಅಸ್ತ್ರವಿದ್ಯಾ ಚಿತ್ರ ನಿರ್ಸ್ತವನು ಯಾರು ಬಲ್ಲೆಯ ಯಾರು ಅರ್ಜುನ ನಾನು ಯಾರು ಗೊತ್ತೇ ಆತನಿಗಿಂತಲೂ ಎರಡಕ್ಷರ ಅಧಿಕನಾದ ಬಾಲ ಉತ್ತವಂತೆ ಅರ್ಜುನ ಫಲ್ಗುಣ ಪಾರ್ಥ ಗಾಂಡೀವಿ ಶ್ವೇತವಾಹನಾದಿ ದಿವ್ಯ ನಾಮಗಳನ್ನು ಪಡೆದ ಮಹಾವೀರ ಕೇಳಿದ್ದೀನಯ್ಯ ಆತನಿ ದಿವ್ಯ ಚರಿತ್ರೆ ಬಾಲ್ಯದಲ್ಲೇ ನಮ್ಮ ತಂದೆ ಹೇಳಿದ್ದಾರೆ ನೀನು ಅರ್ಜುನನ ಬಂದಿ ಮಾಗತನಂತೆ ಕಾಣಿಸುತ್ತೀಯೇ ಹೋಗು ಹೋಗು ಪಾಪ ಅರ್ಜುನ ಹೆಸರು ಕೇಳಿದಾಗಲೆಲ್ಲ ನಿನ್ನ ಬಗ್ಗೆ ಮರುಕ ಹುಟ್ಟುತ್ತದೆ ನಿನ್ನ ಅರ್ಜುನನ ಅನುಗ್ರಹಕ್ಕಾಗಿ ನಾನೇನು ದೇಹನಲ್ಲಿಲ್ಲವಲ್ಲ ಆ ದಿನವೂ ಬರುತ್ತದೋ ಏನೋ ನನಗೇನು ಅಂತಹ ಕರ್ಮ ಬಂದಿಲ್ಲ ಇನ್ನು ಬರುವುದೂ ಇಲ್ಲ ಬೇಕಾದರೆ ನಿಮ್ಮ ಅರ್ಜುನನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ ನೋಡುತ್ತೇನೆ ನಾರಾಯಣ ನಾರಾಯಣ ದಯಮಾಡಿ ಮುನಿಯಿಂದ ವಿಶೇಷವೇನು ಬಾಯಾರ್ಧವನಿಗೆ ಭಾಗೀರ್ಥಿಯೇ ಪ್ರತ್ಯಕ್ಷವಾದಂತೆ ಪಾಂಡುರಾಜನಿಗೆ ಸ್ವರ್ಗ ಸಿಕ್ಕಂತಾಯ್ತು ಶೃಂಗವುಳ್ಳ ಬಾಲಕ ದೊರಕಿದ್ದೇನೆ ಪ್ರತ್ಯಕ್ಷವಾಗಿ ನೋಡಿದಿರಾ ನೋಡುವುದು ಮಾತ್ರವಲ್ಲ ಮಾತನಾಡಿಯೂ ಬಂದೆ ಎಲ್ಲಿದ್ದಾನೆ ಹಿಮಾಚಲ ಪ್ರಾಂತ್ಯದಲ್ಲಿ ಹೆಸರು ನಾಗಾರ್ಜುನ ವಾಸುದೇವನಿಗೆ ಎದುರಾಗಿ ಪೌಂಡಕ ವಾಸುದೇವನಿದ್ದ ಹಾಗೆ ಅರ್ಜುನರಿಗೆ ಎದುರಾಗಿ ನಾಗಾರ್ಜುನನೊಬ್ಬ ಹುಟ್ಟಿದನಲ್ಲ ಈ ನಾಗಾರ್ಜುನ ಚಿಕ್ಕ ಪುಟ್ಟ ವಯಸ್ಸಿನ ಸುಕುಮಾರ ಬಾಲಕ ಯಾವ ದೈವಾಂಶ ಸಂಭೂತನು ಇಲ್ಲದಿದ್ದರೆ ಶೃಂಗಸಮೇತನಾಗಿ ಹುಟ್ಟುತ್ತಿದ್ದೇನೆ ಅಂಶವೇನು ಆತ ದೇವಕುಮಾರನೇ ಅಂತೆ ಯಾರಾದರೇನು ಯಾವ ಪಾಪವನ್ನು ಕಾಣದ ಹಸುಮಗುವಿನ ಮೇಲೆ ಹೀಗೆ ಕೈ ಮಾಡಬಹುದೇ ಶಪಥ ಮಾಡುವ ಮೊದಲೇ ಯೋಚಿಸಬೇಕಾಗಿತ್ತು ಎಷ್ಟು ಆತರಪಟ್ಟೆ ನೋಡಿದೆ ಅರ್ಜುನ ಈಗ ಪಿತೃತರ್ಪಣ ವಿನಃ ಬೇರೆ ಮಾತೇ ಇಲ್ಲ ಆಡಿ ತಪ್ಪುವುದು ನಮ್ಮ ಚಂದ್ರವಂಶದಲ್ಲೇ ಇಲ್ಲ ದೇವಾಂಶನಾದ್ರೇನು ದೇವದೇವನಾದ್ರೇನು ನನ್ನ ಪ್ರತಿಜ್ಞೆಗೆ ಭಂಗ ಬರುವಂತಿಲ್ಲ ಇದರಿಂದ ನಾವು ಯಾವ ಅಪಕೀರ್ತಿಗೆ ಗುರಿಯಾಗುತ್ತೇವೋ ಯಾವ ದುರಂತಕ್ಕೆ ಕಾರಣರಾಗುತ್ತೇವೋ ಹರಿಹರಿ ನಾರದರೆ ನಾವಲ್ಲಿಗೆ ಹೋಗೋಣ ನಾನೇ ಆ ಬಾಲಕನನ್ನು ಪ್ರಾರ್ಥಿಸುತ್ತೇನೆ ಏನೆಂದು ಉಳಿಸುವನೆಂದು ಅಳಿಸುವನೆಂದು ಏನೇ ಆಗಲಿ ನಮ್ಮ ತಂದೆ ನರಕದಲ್ಲೇ ನರಳಲಿ ಇದರಿಂದ ಪಾಂಡವರಿಗೆ ಸರ್ವನಾಶವಾಗಲಿ ಬಾಲಕ ವಧೆಯಂತಹ ದುಷ್ಕಾರ್ಯಕ್ಕೆ ಮಾತ್ರ ನಾನು ಒಪ್ಪಲಾರೆ ಮುನೀಂದ್ರ ಇದಕ್ಕೆ ಏಕಿಷ್ಟು ಕಾತರ ಪಡುತ್ತಿ ಧರ್ಮರಾಜ ಆಗಲೇ ಅವನನ್ನು ಅರ್ಜುನ ಸಂಹರಿಸಿದಂತೆ ಯೋಚಿಸುತ್ತೀಯಲ್ಲ ಇನ್ನೂ ಎಷ್ಟು ಸನ್ನಾಹವಾಗಬೇಕೋ ಏನು ಕಥೆಯೋ ಅವನು ಸಾಮಾನ್ಯನಂತೆ ಕಾಣುವುದಿಲ್ಲ ಅಸ್ತ್ರಗಳಿಂದಲೇ ಆಕಾಶದಲ್ಲಿ ಇಂದ್ರಧನಸ್ಸು ಕಟ್ಟಿದ ತೇಜೋಮೂರ್ತಿ ಎಲ್ಲಿ ಅವನ ವಾಸಸ್ಥಳ ಅಲಕನಂತೆಯ ಆಚೆಯ ದಡದಲ್ಲಿ ಅಮರೇಶ್ವರ ತೀರ್ಥದ ಸಮೀಪದಲ್ಲಿ ಅಣ್ಣ ಹೋಗಿ ಬರ್ತೇನೆ ಕೃತಕೃತ್ಯನಾಗುವಂತೆ ಆಶೀರ್ವದಿಸಿ ಹೋಗಿ ಬಾ ಎಲ್ಲ ಭಗವದಿಚ್ಛೆ नारायण नमस्कार मुनींद्र एष्टु दिनद मेले तम्म दर्शन इवने अम्मा नन्नोडने वाद माडिदवनु हागे हेळबारद मगु इवरु नारद महामुनिगळु मोदलु इवरिगे नमस्कार माडु विजयी भव धनुर्विद्या अभ्यास माडलु होगी बरुत्तेनम्म होगी बा कंद यारम्मा ई कोंबुळ कोलंद बाणी ತಿಳಿಲಿಲ್ಲವೇ ನಾರದರೇ ಅಮ್ಮ ಎಂದು ಕರೆಯುತ್ತಿರುವಾಗ ಈ ದತ್ತಪುತ್ರನ ಯಾರಮ್ಮ ಉಲೂಚಿ ಅರ್ಜುನರ ಪುತ್ರರತ್ನ ನಾಗಾರ್ಜುನ ಹೆಸರು ಚೆನ್ನಾಗಿಲ್ಲವೇ ನಾರಾಯಣ ಜಗನ್ಮಾತೆಗೆ ಆಗ್ರಹವಿಷ್ಟು ಅನುಗ್ರಹವೂ ಅಷ್ಟೇ ಸತ್ಯ ಅವನು ಲೋಕೋತ್ತರ ವೀರನಾಗಿರಲೆಂದು ಸಿಂಗವಿಟ್ಟಿದ್ದೇನೆ ಅವನ ಮೇಲೆ ಒಂದು ಕಣ್ಣಿರ್ಲಿ ತಾಯಿ ಲೋಕದೃಷ್ಟಿಯ ಅಪಾಯಕಾರಿಯಲ್ಲವೇ ನಾನಿರುವಾಗ ನಾಗಾರ್ಜುನನಿಗೆ ಭಯವೆಂದರೇನು ನಾರಾಯಣ ವೈಕುಂಠವೇ ನಮ್ಮ ವಶವಲ್ಲವೇ ದಾಮೋದರ ಎಂದು ದೈನದಿಂದ ಕೂಗೆ ದಾಮೋದರ ಎಂದು ದೈ ದಾಮೋ ಚಿ 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 ಹಲೋ ವಾತಾಪಿ ವಾತಾಪಿ ಏನತ್ತೆ ಮಾತೆತ್ತಿದ್ರೆ ಒನಕೆ ಹಿಡ್ಕೊಂಡು ನಿಂತಿರ್ತಿ ನೀನೋ ನಿನ್ನ ಹಾಳು ಒನಿಕೆನೋ ಇದನ್ನೇನಂತ ನನ್ನ ಕೈ ಕೊಟ್ಟಿಯೋ ಶ್ರೀರಂಗದ ಒನಿಕೆ ಹಾಗೆ ಎಷ್ಟೋ ಹೊತ್ತಿಗೆ ಎದೆ ಹೊಡ್ಕೊಳ್ಳುತ್ತೆ ಈ ಬಿನ್ನಾರದ ಮಾತಿಗೇನು ಹೊಲದಲ್ಲಿ ಕಾಳು ಬಿಡಿತಾ ಇದ್ದಾರೆ ಹೋಗಿ ನೋಡ್ಕೊಂಡ್ರೆ ನೀನು ಬೊಜ್ಜೆ ಕರಗುತ್ತೆ ಊಟ ಅಂದ್ರೆ ಸಿದ್ಧ ಕೆಲಸ ಅಂದ್ರೆ ಎದ್ದ ನೆನ್ನೆ ತಾನೇ ಹೋಗಿದ್ದೆ ಇವತ್ತೇನ ಅವಳಿರೋ ಒಂದು ಯಾವ ಸಾಮ್ರಾಜ್ಯಕ್ಕೂ ಮಕ್ಕಳೇ ಮರಿ ನೀನು ಇದೆಯ ಭಾಗವತರಾಟದ ಬೊಂಬೆ ಹಾಗೆ ಕರು ಕಡ್ಡೆ ಹಾಕಿದ್ಯಾ ಆ ಏನು ಹಾಕಿದೆ ಅಮ್ಮ ಅನ್ಬಾರ್ದೆ ಹಸುವಿಗೆ ಹುರುಳಿ ನುಚ್ಚು ಎಮ್ಮೆ ಕಲ್ಕಚ್ಚು ಇಟ್ಟೇನೋ ಇಟ್ಟೆ ಊರನ್ನು ಕಟ್ಟಾಕಿದ್ಯಾ ಅನ್ನ ಕಳ್ಸೋಕೆ ಹೆರಳಿ ಹಣ್ಣು ಹಿಂಡಿದ್ಯಾ ನಾನು ಹಿಂಡ್ಲಾರೆ ಅತ್ತೆ ಹುಳಿ ತಗಲದ್ರ ಕೈ ಬುಗು ಬುಗ ಅನ್ನತ್ತೆ ಅದರಲ್ಲೂ ಹೆರಳೆ ಹಣ್ಣು ಅಂದ್ರೆ ಎದಿರಿಡ್ಡ ಈ ಕುಂಟಿ ನೆಪಕ್ಕೇನು ಇವತ್ತು ಹೊಲಕ್ಕೆ ಹೋಗ್ತೀಯಾ ಅಯ್ಯೋ ನಿನಗೆಲ್ಲೋ ಹುಚ್ಚು ಅವರು ಅಂದ್ರೇನು ಕೆಲಸ ಅಂದ್ರೇನು ಹೊಟ್ಟೆ ಬಿರಿಯ ಉಂಡು ಹಾಯಾಗಿ ಬಿದ್ಕೊಂಡ್ರೆ ಹಾಕು ಅನ್ನೋದೇ ಸಿದ್ಧವಾಗ್ತಾರೆ ಶಯನೋತ್ಸವಕ್ಕೆ ಅದೇನ್ ಕರ್ಮವೋ ಮಲಗಿರೋಕೆ ಆಸೆಯೇ ಹೊರತು ಮನೆಗೆಲ್ಸ ಅಂದ್ರೆ ಹಡಿಗೋಳು ಸ್ವಲ್ಪ ಭಾರ ಇಳಿಸ್ತಾರೆ ಅಂದ್ರೆ ಅದೂ ಇಲ್ಲ ಅವ್ರಿಗೇನ್ ತಿಳಿಯುತ್ತೆ ಆ ಸಂಕಟ ಆಶ್ರಮ ಹೊರೆ ನಾನು ಹೊತ್ತಿರೋವಾಗ ಯಾಕೋ ಹಾಗೆ ನೋಡ್ತೀಯಾ ಬೆಲ್ಲ ಕತ್ತಿದ ಕಲ್ಲಿನ ಹಾಗೆ ಹೀಗೆ ಅಮ್ಮ ಯಾವಾಗ್ಲೂ ಏನಾದ್ರೂ ನಾನು ಕೇಳಿದ್ರೆ ಉಂಟು ಯಾಕೋ ಲಕ್ಷಣವಾಗಿ ಸಂಸಾರ ಮಾಡಕ್ಕೆ ಏನೋ ಬಂದಿದೆ ಸುರಿಬಿ ಇವಂದೆಲ್ಲ ತಪ್ಪು ಕಾಲ ಕಾಲಕ್ಕೆ ಬೀಳ್ತಾ ಇರೋ ರಸಕಾಳದ್ದು ಹೊಟ್ಟೆ ಬಿರಿಯ ತಿಂಡಿ ಬಿದ್ರೆ ಇವ್ನು ಕೆಲಸ ಮಾಡ್ತಾನೆ ಎಲ್ಲೋ ವಾತಾಪಿ ಇವತ್ತು ನೀನು ಹೊಲಕ್ಕೆ ಹೋಗ್ದಿದ್ರೆ ನೀನು ಹಿಡ್ತಿರೋ ಗಾಳಿ ಬಿಡ್ತೀನಿ ನೀ ಚುಮ್ಸು ರಂಗೋಲೆ ತರ್ತೀನಿ ರಂಗೋಲಿ ಹಾಕು ದೀಪ ತರ್ತೀನಿ ದೀಪ ಇಡು ಚಾಪೆ ತರ್ತೀನಿ ಚಾಪೆ ಹಾಸು ದಿಂಬು ತರ್ತೀನಿ ದಿಂಬು ಹಾಕು ಹೋಗಿ ಬರ್ತೀನಿ ಸ್ವಲ್ಪ ನಿಂದು ನಾನೇ ನಿನ್ನ ಹೆಂಡತಿ ಅಂತ ಬೇಕಾದ್ರೂ ತಿಳ್ಕೊ ಆದ್ರೆ ಒಂದು ಮಾತು ಕೆಟ್ಟ ತಂಗಿ ಮನೆಗೆ ಕೀಳಾಗ ಅತ್ತೆ ಮನೆ ಬರಬಾರ್ದು ಅಂತ ಮೊದಲ ದಿನ ಮಂದಾಸನ ಮರುದಿನ ಮಂಚ ಮೂರನೇ ದಿನ ಮಂದರಿಗೆ ನಾಲ್ಕನೇ ದಿನ ನೆಲ ಐದನೇ ದಿನ ಜಗಲಿ ಆದ್ರೆ ಆರನೇ ದಿನ ಬೀದಿ ಪಾಲು ಅಂತೂ ವಾರ ಕಳೆಯೋದ್ರೊಳಗೆ ಸಾರಿಸೋ ಬಟ್ಟೆಗಿಂತ ಕರಿ ಆಯ್ತು ನನ್ನ ಬಾಡು ಅವತ್ತಿದ್ದ ಮಾನ ಮರ್ಯಾದೆ ಎಲ್ಲ ಹೋಯ್ತು ಬಟ್ಟೆ ತುಂಬಾ ಅನ್ನವಿಲ್ಲ ಕಣ್ ತುಂಬಾ ನಿದ್ರೆ ಇಲ್ಲ ತಲೆಗೆ ಎಣ್ಣೆ ನೀರು ಕಂಡು 2 ತಿಂಗಳಾಯ್ತು ತಾಂಬೂಲ ಹಾಕೊಂಡು 3 ತಿಂಗಳಾಯ್ತು ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಅಂತ ಸುಮ್ಮನೆ ಇವತ್ತಿಗೆ ನನ್ನ ಋಣ ಹರಿತು ಹೇಳಿಗೆ ಹೋಗ್ಬೇಕು ಅಂತಿದ್ದೆ ಹೇಳೇ ಹೋಗ್ತೀನಿ ಅಮ್ಮ ನಿನ್ನ ಅಳಿಯ ಹೋಗ್ತಾರಂತೆ ಹೋಗ್ಲಿ ಹೊಲಕ್ಕೆ ಕಾವಲಿ ಯಾರು ಅವರು ಹೊಲಕ್ಕೆ ಹೋದ್ರೆ ನಾನೇ ಕಿಲ್ಲಿ ಅಳಿನ್ ತಂದಿದ್ದು ಸಂಸಾರ ಮಾಡಕೋ ಹೊಲ ಕಾಯಕೋ ನಿನಗೆ ಏನು ಬಂತೆ ನಿಮಿಷದಲ್ಲಿ ತಿರುಗಿಬಿಟ್ಟೆ ಎಲ್ಲವೂ ಸರಫಿ ನಮಸ್ಕಾರ ಮುನೀಂದ್ರ ನಾರಾಯಣ ನನ್ನ ಕಂದನನ್ನು ಎಲ್ಲಾದರೂ ಕಂಡಿರಾ ನಿನ್ನ ಮಗನಿಗೇನಮ್ಮ ಸುಖವಾಗಿದ್ದಾನೆ ಹಾ ನಿಜವೇ ಮುನೀಂದ್ರ ತಂದೆಯನ್ನು ಮೀರಿಸಿದ ವೀರನಾಗಿದ್ದಾನೆ ಗುರುಜಿ ಸ್ವಾಮಿ ಎಲ್ಲಿದ್ದಾನೆ ಹೇಗಿದ್ದಾನೆ ಕೈಲಾಸದಲ್ಲಿ ಪಾರ್ವತಿ ದೇವಿ ಸಾಕು ಮಗನಾಗಿ ನಾಗಾರ್ಜುನ ನೆನೆಸಿ ಸುಖವಾಗಿದ್ದಾನೆ ಶಿವನರಸಿ ಇಟ್ಟ ಶೃಂಗದಿಂದ ಶೋಭಿಸುತ್ತಾ ಯಾರಿಂದಲೂ ಗೆಲ್ಲಲಾಗದ ಅಜೇಯನಾಗಿದ್ದಾನೆ ಮುನೀಂದ್ರ ನನ್ನ ಮಗ ನನಗೆಲ್ಲಿ ಸಿಕ್ಕಬಹುದು ಅಲಕನಂದೆ ದಡದಲ್ಲಿರುವ ಅಮರೇಶ್ವರ ತೀರ್ಥದ ಬಳಿ ಬರುತ್ತೇನೆ ಮುನೀಂದ್ರ ನಿಮ್ಮ ಉಪಕಾರ ಈ ಜನ್ಮದಲ್ಲಿ ಮರೆಯಲಾರೆ ನಾರಾಯಣ ನಾರಾಯಣ ನಾನು ಬರ್ತೀನಿ ಜೊತೆಯಲ್ಲಿ ಸ್ವಲ್ಪ ಬಂದೆ ಸರ್ವಿ ಸ್ವಲ್ಪ ನೀರು ಕೊಡಮ್ಮ ತಗೋಮ್ಮ ಮಾಮ ಚಿತ್ರಲೇಖ ಇವರೇ ನಮ್ಮ ಯಜಮಾನರು ವಾತಾಪಿ ನಿಮ್ಮ ಅರ್ಜುನ ಅಲ್ಲಿ ಸುಭದ್ರಾ ಪರಿಣಯವಾದ ಮೇಲೆ ಇಂದ್ರ ಪ್ರಸ್ಥದಲ್ಲಿದ್ದಾರೆ ಹಾಗಂತಲೇನೋ ಉಲುತಿ ಅಲ್ಲಿಗೆ ಹೊರಟ್ರು ಅವ್ರನ್ನ ನೋಡ್ಕೊಂಡು ಅಲ್ಲಿಗೆ ಹೊರಟ್ರೆ ಆಚೆನೂ ಅಲ್ಲಿಲ್ಲ ಉಲುತಿ ಹುಡುಕ್ತಾ ಹೊರಟಿದ್ದೇನೆ ಒಳ್ಳೇದಲ್ಲ ಒಬ್ಳೆ ಹೋಗಬಾರ್ದು ಹೀಗೆ ಕಿರುಚುತ್ತಿದ್ದೀಯ ನಿನಗೆ ಅಪಾಯವಾದ್ರೆ ನಾನು ಸಹಿಸಲಾರೆಪ್ಪ ಇದೆಂತ ವಾತ್ಸಲ್ಯ ಯಾರು ನೀನು ನಾನೇ ನಿನ್ನ ತಾಯಿ ತಾಯಿ ನೀನೇ ಹೌದು ನಾಗಾರ್ಜುನ ಹೆತ್ತವಳಲ್ಲವೇ ನಾನು ನನ್ನ ಹೆಸರು ಸಹ ಹೇಳುತ್ತೀಯಲ್ಲ ಮಗನ ಹೆಸರು ಕರೆಯುವುದು ತಾಯಿಗೆ ಆನಂದವಲ್ಲವೇ ಮಾತು ಮಾತಿಗೆ ತಾಯಿ ತಾಯಿ ಅನ್ನಬೇಡ ಹತ್ತು ದೇವತೆಗಳು ಮೇಲಿನಿಂದ ತಥಾಸ್ತು ಎನ್ನುತ್ತಾರೆ ನನ್ನ ತಾಯಿ ಪಾರ್ವತಿ ದೇವಿ ಕೈಲಾಸದಲ್ಲಿ ಸುಖವಾಗಿದ್ದಾಳೆ ತಾಯಿ ಎನ್ನುತ್ತಾ ಹೇಳಿಕೊಂಡು ಬಂದವಳು ನೀನು ಯಾರು ಹೋಗಲಿ ನೀನು ಕೈಲಾಸದಲ್ಲಿ ಸುಖವಾಗಿದ್ದೀಯಲ್ಲ आहा सौख्यवागे इद्देने सल नन्ननु अल्लिगे करेदुकोंडु होगुत्तीया निन्ने कैलासक्के निन्नंतवरु कैलासक्के बरुवुदेंदरेनु अदक्के एष्टो पुण्य माडिरबेकु आदरिंदले नानु निन्ननु मगनागि हेत्तद्दु चेचे असंबद्ध प्रलाप यारु नीनु उलूची नम्मदु नागलोक अर्जुनने निन्न तंदे अर्जुनने ಮಹಾವೀರನೆಂಬ ಹಮ್ಮಿನಿಂದ ತಿರುಗುತ್ತಾನಂತಲ್ಲ ಅವನೇ ಹಾಗೆಲ್ಲಬಾರದು ತಂದೆಯನ್ನು ನಿಂದಿಸುವುದು ತಪ್ಪಲ್ಲವೇ ಸಾಕು ನಿಲ್ಲಿಸು ತಾಯಿಯನ್ನು ತಾನೇನು ಬಂದದಲ್ಲದೆ ತಂದೆಯೊಬ್ಬನನ್ನು ಕರೆದು ತಂದಿಯಾ ನೀನೊಬ್ಬಳು ತಾಯಿ ಆ ದುರಹಂಕಾರಿ ಒಬ್ಬ ತಂದೆ ನನ್ನ ತಂದೆ ದೇವರು ಕೈಲಾಸಾದಿಪತಿ ಈಗ ಮಾತನಾಡಿದರೆ ನಿನ್ನ ಮುಖವನ್ನು ಸಹ ನೋಡುವುದಿಲ್ಲ ನನ್ನನ್ನು ಹೀಗೆ ನಿರಾಕರಿಸ್ತ್ರಿ ನನ್ನ ಗತಿ ಏನು ಅಯ್ಯೋ ಇದೆಲ್ಲಿಯ ಸಂಬಂಧ ಹೋಗಲಿ ನೀನು ನನ್ನ ತಾಯಿಯಾಗಿದ್ದರೆ ಇಷ್ಟು ದಿನ ಎಲ್ಲಿದ್ದೆ ಅದೊಂದು ಶೋಕಮಯವಾದ ಕಥೆ ಗಂಡನಿಂದ ತಿರಸ್ಕೃತಳಾದೆ ಮಗನನ್ನು ಕಳೆದುಕೊಂಡೆ ತಾಯಿ ತಂದೆಗಳಿಂದ ಬೇರೆಯಾದೆ ಇದು ನನ್ನ ಕರ್ಮ ಕರ್ಮ ನಿನ್ನ ಕರ್ಮಫಲ ನೀನೇ ಅನುಭವಿಸಬೇಕು ನನಗೇನು उलोजी जिलो जिलो उलोजी उलोजी जिलो उलोजी आत्महत्ये माडिकोल्ल बेड बेड तडिबेडि ई पापियन्नु तडिबेडि देवी नीनु पापियवल्ल पतितळुवल्ल पति ತಿರಸ್ಕೃತಳಾಗುವುದಕ್ಕೆ ಕಾರಣ ಈ ನನ್ನ ಪತ್ನಿ ದೇವಿ ಈಗಲಾದರೂ ಸಹಾನುಭೂತಿ ತೋರಿಸು ಉಲೋಜಿ ನಾವು ಪಕ್ಷಿ ರೂಪದಲ್ಲಿದ್ದಾಗ ಅಂದು ನೀನು ಗುಡ್ಡದ ಮೇಲೆ ನಿಂತು ಬೀಸಿದ ಕವಣಿ ಕಲ್ಲು ಮೊಟ್ಟೆ ಆಕಾರದಲ್ಲಿದ್ದ ನಮ್ಮ ಮಗುವಿಗೆ ತಾಕಿ ಸಾವಿಗೀಡು ಮಾಡಿತು ಪುತ್ರ ಶೋಕದಿಂದ ದುಃಖ ತತ್ತಲಾದ ನನಗೆ ಸಂಕಟವನ್ನು ತಡೆಯಲಾರದೆ ಪತಿಪುತ್ರರು ನಿನ್ನನ್ನು ಮರೆತು ಹೋಗಲೆಂದು ಶಾಪ ಕೊಟ್ಟೆ ತಾಯಿ ಅರಿಯದೆ ನಾನು ಮಾಡಿದ ಅಪರಾಧ ಕ್ಷಮಿಸಿ ಶಾಪ ವಿಮೋಚನೆ ಅನುಗ್ರಹಿಸು ದೇವಿ ಈಗಲಾದರೂ ನೀನು ಶಾಪ ವಿಮೋಚನೆಯನ್ನು ಆಕೆಗೆ ಅನುಗ್ರಹಿಸು ಯಾವ ಕಾಲದಲ್ಲಿ ತ್ರಿಶೂಲ ಚಕ್ರಗಳು ಸಂಧಿಸುತ್ತವೆ ಆಗ ನಿನ್ನ ಗಂಡನಿಗೆ ತ್ರಿಶೂಲ ಚಕ್ರಗಳ ಸಂಘರ್ಷಣೆ ಹಾಗಾದ್ರೆ ಪ್ರಳಯವೇ ಅದಾದರೂ ಯಾವಾಗಲೂ ಶೀಘ್ರದಲ್ಲೇ ಸಂಭವಿಸಬಹುದು ಅದುವರೆಗೂ ನನ್ನ ಆಶ್ರಮದಲ್ಲೇ ಇರು ತಾಯೇ ನಾಗಾರ್ಜುನ ನೀನೇನು ಏಕೆ ನಾರದ ಮಹರ್ಷಿಗಳು ಹೇಳಿದ್ರು ಓಹೋ ನಾರದರೆ ಹೌದು ಹೌದು ಆ ದಿನ ಅರ್ಜುನನನ್ನು ಅತಿಶಯವಾಗಿ ಹೊಗಳುತ್ತಾ ಬಂದಿದ್ದರಲ್ಲ ಆತನಿಗಾಗಿ ಪ್ರತಿದಿನವೂ ಹಿಮಾಚಲ ಪ್ರದೇಶದಲ್ಲಿ ಹುಡುಕುತ್ತಿದ್ದೇನೆ ಯಾರನ್ನು ಅರ್ಜುನನನ್ನೇ ಅದಕ್ಕಾಗಿ ನಾನೇ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ ಓಹೋ ನೀನೇನು ಅರ್ಜುನ ಏಕೆ ತಿಳಿದಿದ್ದೇ ನಿನ್ನ ಚರಿತ್ರೆಯಲ್ಲ ಏನೆಂದು ಮದುವೆಯ ಮೇಲೆ ಮದುವೆ ಆಗುತ್ತಿ ಎಂದು ಮದುವೆಯಾದವರನ್ನು ಮರೆತು ಬಿಡುತ್ತಿ ಎಂದು ಅಷ್ಟೇನೆ ಅಸ್ತ್ರ ಪ್ರಯೋಗದಲ್ಲಿ ಅಪ್ರತಿಮನೆಂದು ಶಸ್ತ್ರ ಚಾತುರ್ಯದಲ್ಲಿ ತ್ರಿಲೋಕ ವೀರನೆಂದು ತಿಳಿಯದು ಈ ಧೋರಣೆಯೇ ನಿನ್ನ ಅಹಂಕಾರಕ್ಕೆ ಮೂಲವಾಗಿದೆ ನೀನೊಬ್ಬನೇ ಜಗದೇಕ ವೀರನೆಂಬ ಗರ್ವದಿಂದ ನೀನು ಕೈಗೊಂಡ ಸಾಹಸವೆಲ್ಲ ಕ್ರಾಂತಿಕಾರಕವೇ ವಿನಃ ಶಾಂತಿದಾಯಕವಲ್ಲ ಅದು ಕ್ಷಾತ್ರ ಧರ್ಮ ತಾನೆ ಏನಾ ಧರ್ಮ ಮಹಾಯುದ್ಧಗಳನ್ನು ಹೂಡುವುದು, ಮಾರಣಾಸ್ತ್ರ ಪ್ರಯೋಗ ಮಾಡುವುದು, ಕಳೆದುಳಿದ ನಿರ್ಭಾಗ್ಯ ಜೀವಚ್ಛವಗಳ ಮೇಲೆ ಆಧಿಪತ್ಯ ಮಾಡುವುದು, ಇದೇನೋ ನಿಮ್ಮ ಪ್ರಭುತ್ವ ಧರ್ಮ? ಇಲ್ಲಿ ಆಡಂಬರವಿಲ್ಲದೆ ತ್ಯಾಗ ಮಾಡಿದ ಒಬ್ಬ ಧರ್ಮವೀರರನ್ನು ತೋರಿಸು ಈ ಜಗಚ್ಚರಿತ್ರೆಯಲ್ಲಿ. ಆಹಾ, ಎಂತಹ ನೀತಿ ವಾಕ್ಯಗಳನ್ನು ಹೇಳಿದೆ ಮಗು. ನಿನ್ನಂತಹ ಒಬ್ಬ ಸುಪುತ್ರನಿದ್ದರೆ ಸಾಕು ನನ್ನ ಕೀರ್ತಿ ಉಳಿಯುವುದಕ್ಕೆ. ಶಿವ ಶಿವ, ನಿನ್ನಂಥವನಿಗೆ ಮಗನಾಗುವ ದೌರ್ಭಾಗ್ಯ ನನಗೆ ಬರಬಾರದು. ಹೋಗಲಿ, ಮಿತ್ರನಾಗುತ್ತೀಯ. ನಿನ್ನೊಡನೆ ನನಗೆ ಮೈತ್ರಿಯೇ. ನಿನ್ನ ಸ್ನೇಹದಿಂದ ನಿನ್ನ ಅಲ್ಪಗುಣವೇ ನನಗೂ ಬರುತ್ತದೆ. ನಿನಗೂ ನನಗೂ ಸಂಬಂಧವೇನು? ಏನೂ ಇಲ್ಲದಿದ್ರೆ ನಾನು ಇಷ್ಟು ದೂರ ಏಕೆ ಬರಬೇಕಾಗಿತ್ತು? ನನ್ನೊಡನೆ ಪಂಥ ಹುಡಲು ಬಂದಿದ್ದೀಯಾ? ಸ್ನೇಹಕ್ಕಾಗಲಿ ವೈರಕ್ಕಾಗಲಿ ಸಮಾನರಾಗಬೇಕು. ಅಂದರೆ ನನಗಿಂತಲೂ ಅಧಿಕನೋ ನೀನು? ನಾನು ವೀರ, ನೀನು ಬಾಲಕ. ಈ ಅಹಂಕಾರ ಮೊದಲು ಬಿಡು. ಅತಿರಥನೆಂದು ಮಹಾರಥನೆಂದು ಬೇಕಾದವರು ಹೊಗಳಿದ ಮಾತ್ರಕ್ಕೆ ನೀನೊಬ್ಬ ಮಹಾವೀರನೋ? ನಾನು ನಾಗಾರ್ಜುನ, ನಿಮ್ಮಂತಹ ದುರಹಂಕಾರಿಗಳ ಶೃಂಗಭಂಗ ಮಾಡಬಲ್ಲ ಶೃಂಗಿ ನಾನು. ಅಂದರೆ ನನ್ನೊಡನೆ ಯುದ್ಧ ಮಾಡಿ ಗೆಲ್ಲುತ್ತೀಯ? ಯುದ್ಧ ನಿನಗಷ್ಟು ಇಚ್ಛೆ ಇದ್ದರೆ ಸಿದ್ಧವೇ. ಅಕ್ಷಯ ಬಾಣವುಳ್ಳವನೆಂದು ಅಹಂಕಾರ ನಿನಗೆ. ನಿನ್ನೀ ಗರ್ವಭಂಗಕ್ಕೆ ನನ್ನೀ ಶೃಂಗವೇ ಸಾಕು. ಆ ಶೃಂಗ ತಾನೇ ಕಾರಣ ಈ ರಣರಂಗಕ್ಕೆ. ಅದಕ್ಕಿಷ್ಟು ಈ ವಾದ ವಿವಾದ ಬೇಕೆ? ದೇಹಿ ಅಂದರೆ ದೇಹವನ್ನೇ ಒಪ್ಪಿಸುತ್ತೇನೆ. ಬಾಲಕ, ನೀನಾಡುವ ಒಂದೊಂದು ಮಾತು ವಜ್ರಾಯುಧದಂತ ನನ್ನ ಹೃದಯವನ್ನು ಎರಿಯುತ್ತಿದೆ. ಏನ್ ಮಾಡಲಿ? ಈ ಬಾಲಕನನ್ನು ನೋಡಿದ ಕ್ಷಣದಿಂದ ನನ್ನ ಅಂತಃಕರಣವೇಕೋ ಬಾಧಿಸುತ್ತಿದೆ. ಈ ಮುದ್ದು ಮಗುವನ್ನು ಹೇಗೆ ಸಂಹರಿಸಲಿ? ಅಯ್ಯೋ ವೀರವರ, ಯಾಚಿಸಲು ಇಷ್ಟು ಯೋಚನೆ ಏಕೆ, ಇಷ್ಟು ಸಂಕೋಚ ಬೇಕೆ? ಯಶೋವ ಮೃತ್ಯುರುವ ಕ್ಷತ್ರಿಯನು ಜಯಿಸಿಯೇ ಸಾಧಿಸುತ್ತಾನೆ, ಯಾಚಿಸುವುದಿಲ್ಲ. ಅದು ಕನಸಿನ ವಾಕ್ಯ. ನೀನಲ್ಲ, ನಿನ್ನನ್ನು ನಿರ್ಮಿಸಿದ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ನನ್ನನ್ನು ಗೆಲ್ಲಲು. ನಾಗಾರ್ಜುನ, ಬಾಲಕನೆಂದು ಸುಮ್ಮನಿದ್ದರೆ ನಿನ್ನ ವಾದ ವಿತಂಡವಾಗಿದೆ, ವಿಪರೀತವಾಗಿದೆ, ಸಹಿಸಲು ಅಸಾಧ್ಯವಾಗಿದೆ. ನಿನ್ನಂತಹ ಹಸುಮಗುವನ್ನು ಕೊಲ್ಲುವುದು ನನ್ನ ಅಸ್ತ್ರವಿದ್ಯಕ್ಕೆ ಅಗೌರವವೆಂದು ಇದುವರೆಗೂ ಸುಮ್ಮನಿದ್ದೆ. ನಾಗಾರ್ಜುನನೆಂದರೆ ಯಾವ ನವಖಂಡ ಭೂಮಂಡಲಾಧಿಪತಿಯೋ, ನಾನಾಸ್ತ್ರ ಪ್ರಯೋಗ ರಣಕೋವಿದನೋ ಎಂದು ತಿಳಿದು ಶೃಂಗಶಿರ ರುಧಿರ ಜಲಧಾರಾವಣೆಯು ಮಂಗಳದ ಸದ್ಗತಿಯ ಪಿತಗೆ ದೊರಕಿ ಪಶಪಥ ಭಂಗಗೊಳಿಸದೆ ಸಲಿಸೆ ಮುಗ್ಧ ಬಾಲಕ ನೀನು ನೀಗತಿಸೆ ಸುತ ಶೋಕಗಾರು ಭಾಗಿಗಳು. ಆ ಕೈಲಾಗದವನಿಗೆ ಕುಂಟಿಲಗೋಗಳು ಹೆಚ್ಚು. ಕಥನ ರಂಗದಲ್ಲಿ ಕಥಾಲಾಪವೇಕೆ? ಏನಿ ತತ್ವವಿಚಾರಮೇನ್ ಏನಿ ದಾರುಣ್ಯದ ತಾರೆಯು ಮೌನಿ ವೇಷದ ಭಾಷ ಸಾಕು ಸಾಗಿ ಧರ್ಮ ಸಂದೇಹವು ನಿನ್ನಿ ಬಾಣದ ವಿದ್ಯೆಗೆ ಕೇ ವೇದಾಂತ ಪಾಂಡಿತ್ಯವು ನನ್ನ ಗೆಲ್ಲುವ ನಿನ್ನ ಗರ್ವ ಗಾಂಡೀವಗೆ ನೀಜೆ ಫೇರುತ್ವವು. ಆ ನಾಗಾರ್ಜುನ, ರುಚಿ ರುಚಿ ಎಲ್ಲ ಮುಳುಗಿ ಹೋಯ್ತು. ಏನ್ ಮುನೀಂದ್ರ? ಏನಿದೆ? ಅರ್ಜುನು ನಾಗಾರ್ಜುನ ಯುದ್ಧಕ್ಕೆ ನಿಂತಿದ್ದಾರೆ. ಯುದ್ಧವೇ ಕಾರಣ? ನಾಗಾರ್ಜುನದಿಂದ ಪಾಂಡರಾಜನಿಗೆ ತರ್ಪಣ ಕೊಡುತ್ತೆ ಎಂದು ಅರ್ಜುನ ಶಪಥ ಮಾಡಿದ್ದಾನೆ. ಅಯ್ಯೋ, ಮಗನ ರಕ್ತದಿಂದಲೇ? ಯಾವ ಅಪರಾಧಕ್ಕಾಗಿ? ಅಪರಾಧವೋ ವಿಪರೀತವೋ, ಕೈಲಾದ್ರೆ ಕೂಡಲೇ ಹೋಗಿ ಬದುಕಿಸಿಕೊ. ನಾರಾಯಣ, ನಾನು ಹೋಗಿ ಬರ್ತೀನಮ್ಮ. ಿಂದಲೇ ನನ್ನನ್ನು ಎದುರಿಸಲು ಬಂದಿದ್ದೀಯೆ. ಘನ ಧನುರ್ವಿದ್ಯೆಯಲ್ಲಿ ಸರಿಸಾಟಿ ಇಲ್ಲದ ಧನಂಜಯನು ನಾ ಗುರುವರಿಯ ದ್ರೋಣನ ಶಿಷ್ಯವು ಇಂದೇ ನಿನ್ನಯ ಭೂಮಿ ಋಣ ಸಂದಾಯವಮ್ಮ ಸಂದೇಹಾಸ್ಪದೇಕೆ ತಡೆಯಲ್ ಫಾಲಾಕ್ಷಣಂ ಲೆಕ್ಕಿಸೆ ಸಾಕು ನಿನ್ನ ಉಪನ್ಯಾಸ. ರಾಗಾಲಾಪಕ ಸಮಯವೇ ಈ ಯುದ್ಧ ಭೂರಾಗದೋಲ್ ವಾಗಾಲಾಪನ ಸೂರನೇ ವೇದಾಂಗ ವಿದ್ವಂದನೆ ನಾಗಾಭರಣನ ದೇಗೆ ವೀರನಾಗಾರ್ಜುನ ನಾನಿದವು ಈಗಿಲ್ಲದೀಗಲೇ ಅರಿವನಿ ಪ್ರಾವೀಣ್ಯಮೇ ನಂಬುದೋ. ಆ ಅಲಿಯಲ್ಲಿ ಕೋಡಿರುವುದೆಂದು ಅದು ರಕ್ಷಣೆ ನೀಡುವುದೆಂದು ಹೆಮ್ಮೆ ಪಡುತ್ತಿರುವೆಯಾ? ಕಾಂಡವ ದಹನ ಮಾಡಿದ ಗಾಂಡೀವಿ ಎದುರೇನು ನಿನ್ನ ಪರಾಕ್ರಮ ಪ್ರದರ್ಶನ? ಕಾಂಡವನ ದಹನವೇ ಅದು ಒಂದು ಅಗ್ನಿ ಅನಾಹುತ. ಇದೇನು ನಿನ್ನ ಗರ್ವದ ಕಾರಣ? ಅಲ್ಲದೆ ಮತ್ತೇನು? ತಾನು ಶೂರ ಕರ್ಣನನ್ನು ನತಮಸ್ತಕನನ್ನಾಗಿ ಮಾಡಿದ ರಣಧೀರ ನಾನು. ಕರ್ಣನನ್ನು ನೀನು ಜಯಿಸಿದೀಯಾ? ನೀನು ಮತ್ಸ್ಯಯಂತ್ರ ಸಂಧಾನ ಸಮಯದಲ್ಲಿ ಕರ್ಣನ ಸೂತಪುತ್ರನೆಂದು ಕರೆಯಲಾದ ಕಳಂಕದಿಂದ ನೀನು ಜಯಿಸಿದೆ. ನೀನು ವೀರನೇ. ದ್ರೋಣಾಚಾರ್ಯರ ಶಿಕ್ಷೆ, ದ್ವಾರಕಾನಾಥರ ರಕ್ಷೆ ಇಲ್ಲದಿದ್ದರೆ ನೀನೆಂದೋ ನಾಮಾವಶೇಷನಾಗುತ್ತಿದ್ದೆ. ಅವರೆಲ್ಲರೂ ಕಾರಣ ಮಾತ್ರರು. ಹೋರಾಡುವವನು ನಾನು, ವಿಜಯ ಗಳಿಸುವವನು ನಾನು. ನಾನು ಏಕಲವ್ಯನ ಮುಂದೆ ಈ ನಾನು ಏನಾಯಿತು? ಆಚಾರ್ಯರು ಏಕಲವ್ಯನ ಹೆಬ್ಬೆರಳನ್ನೇ ಪಡೆದದರಿಂದ ನೀನೊಬ್ಬ ವೀರ. ಆಗ ಅರ್ಜುನ, ಇದುವರೆಗೂ ಬಾಲಕನೆಂದು ಉಪೇಕ್ಷೆ ಮಾಡಿದೆ. ಎಲ್ಲಿ ಯುದ್ಧಕ್ಕೆ? ಇನ್ನು ಬ್ರಹ್ಮಾಸ್ತ್ರ ಪ್ರಯೋಗದಿಂದಲೇ ನಿನ್ನ ಅಂತ್ಯವಾಗಬೇಕು. ಪಾಪ, ಯಾವ ತಾಯಿ ನಿನ್ನನ್ನು ಹೆತ್ತಳು? ಇಂದಿಗೆ ನಿನ್ನ ಆಯುಷ್ಯ ಮುಗಿಯಿತು. ನಾನೇ ಅವನ ತಾಯಿ. ನಾಥ, ನಾಥ, ನಾಗಾರ್ಜುನ ನಮ್ಮ ಮಗ. ಪಿತೃದೇವನೇ ಪುತ್ರನಿಗೆ ನಿಲ್ಲಬಹುದೇ? ನಿಮ್ಮ ದಿವ್ಯಾಸ್ತ್ರಗಳಿಗೆ ರಕ್ತ ಬಲಿ ಬೇಕಾದ್ರೆ ನನ್ನ ಕೊರಳು ಕತ್ತರಿಸಿ ಮಗುವನ್ನು ಕಾಪಾಡಿ. ಅವನು ರಕ್ಷಿಸಬೇಕಾದ ದುರವಸ್ಥೆ ನನಗೆಲ್ಲಿಯದಮ್ಮ. ನೀನೊಬ್ಬ ಮತಿಗೆಟ್ಟವಳು. ಅರ್ಜುನ ನನ್ನನ್ನು ಗೆಲ್ಲುವುದೆಂದರೇನು? ಅರ್ಜುನ! ಅಯ್ಯೋ ನಾಗಾರ್ಜುನ, ತಂದೆಯೊಡನೆ ಯುದ್ಧವೆಂದರೇನು? ಇದು ಅನ್ಯಾಯ. ಬೇಕಾದ್ರೆ ನನ್ನನ್ನು ಕೊಲ್ಲು. ಹೋಗಮ್ಮ ಹೋಗು. ಪತಿಯೂ ಇಲ್ಲ, ಪತ್ನಿಯೂ ಇಲ್ಲ. ಹೊರಡು ಇಲ್ಲಿಂದ. ಹೋಗಮ್ಮ ಹೋಗು. ತ್ರಿಮೂರ್ತಿಗಳೇ ಬಂದರೂ ಈ ಯುದ್ಧ ನಿಲ್ಲಿಸಲು ಸಾಧ್ಯವಿಲ್ಲ. ಅಯ್ಯೋ, ಲೋಕ ಕಣ್ಣು ಮುಚ್ಚಿದೆಯೇ? ರಕ್ಷಿಸುವವರೇ ಇಲ್ಲವೇ? ತಾಯಿ ಗೌರಿ ದೇವಿ, ನೀನೇ ಶರಣು. ರಕ್ಷಿಸು ಮಾತೆ. ಭಯಪಡಬೇಡ ಮಗಳೇ. ಅರ್ಜುನ, ವರಗಳನ್ನು ಮಹಾಸ್ತ್ರಗಳನ್ನು ಹೊಂದಿ ಅವನು ನಮ್ಮ ಮಗನ ಮೇಲೆ ಪ್ರಯೋಗಿಸುತ್ತೀಯಾ? ದ್ರೋಹಿ! ತಾಯಿ, ಪ್ರತಿಜ್ಞಾ ಪಾಲನೆಯ ಅವಶ್ಯ ಕರ್ತವ್ಯ. ಕರ್ತವ್ಯ? ನಿಮ್ಮ ತಂದೆಗೆ ಉತ್ತಮ ಲೋಕ ಬೇಕಾದರೆ ಅದಕ್ಕೆ ನನ್ನ ಮಗನ ಕಂಠರಕ್ತವೇ ಬೇಕೇನು ತರ್ಪಣಕ್ಕೆ? ಅದಕ್ಕಾಗಿ ಮಹಾವೀರನಂತೆ ಬಂದೆಯೇನು? ಜಾಗ್ರತೆ, ಪಾರ್ವತಿ ಪುತ್ರನ್ನೇ ಜಯಿಸುವ ಶಕ್ತಿ ಬಂತೇನು ನಿನಗೆ? ಈ ಯುದ್ಧ ಅನಿವಾರ್ಯ. ಪ್ರತಿಜ್ಞಾ ಪಾಲನೆ ಆಗಬೇಕು, ಇಲ್ಲವೇ ಆತ್ಮಹತ್ಯೆ ಆಗಬೇಕು. ಆತ್ಮಹತ್ಯವೇ ಮಾಡಿಕೊ. ನಿನ್ನಂತಹ ಸ್ವಾರ್ಥಿಗಳು ಬದುಕಿ ಲೋಕಕ್ಕೆ ಆಗಬೇಕಾದೇನು? ಅದು ಸರಸಂಧಾನ ಮಾಡುತ್ತಿದ್ದಾರೆ. ಅರ್ಜುನ, ನಿಲ್ಲಿಸು. ನಿಲ್ಲಿಸುವುದಿಲ್ಲವೇ? ಹರ ಹರ ಮಹಾದೇವ. ಅಯ್ಯೋ, ವಾಸುದೇವ ಬಾಹಿಮ ಬಾಹಿಮ. ಕೃಷ್ಣ, ವಾಸುದೇವ ವಾಸುದೇವ ಬಾಹಿಮ. ಅಣ್ಣ, ಪತಿಭಿಕ್ಷೆ, ಪತಿಭಿಕ್ಷೆ, ಅವರಿಗೇನು ವಿಪತ್ತು ಒದಗಿದೆ? ಕಾಪಾಡಣ್ಣ, ಕಾಪಾಡು. ಹೆದರಬೇಡ ಸುಭದ್ರ. ಕೃಷ್ಣ ಬಾಹಿಮ. ಅಯ್ಯೋ, ದಿವ್ಯ ಮೂರ್ತಿಗಳೇ, ಪುತ್ರ ಭಿಕ್ಷೆ, ಜಗನ್ಮಾತೆ, ಪುತ್ರ ಭಿಕ್ಷೆ, ಪುತ್ರ ಭಿಕ್ಷೆ. ಅರ್ಜುನ್ ನಾಗಾರ್ಜುನ ಯುದ್ಧ ಅರ್ಜುನೇ. ತ್ರಿಶೂಲ್ ಚಕ್ರಗಳ ಸಂಘರ್ಷಣೆ. ನಾನು ಅಲ್ಲಿಗೆ ಹೊರಟಿರೋದು. ನಾವು ಬರ್ತೀವಿ ಸ್ವಾಮಿ. ನಾಗಾರ್ಜುನ ನಮ್ಮ ಮಗ. ಶಾಪದ ಮಜ್ಜಿನಿಂದ ಅದು ನಿಮ್ಮ ಸ್ಮರಣೆಗೆ ಬಾರದಾಗಿದೆ. ಈಗಲಾದರೂ ಸ್ಮರಿಸಿಕೊಳ್ಳಿ, ಅವನನ್ನು ಮನ್ನಿಸಲು. ನಾಥ ಉಲುಚಿ, ನನ್ನ ಭ್ರಮೆ ತೊಲಗಿತು. ನೀನು ನೀನು ನನ್ನ ಪ್ರಾಣೇಶ್ವರಿ. ಹೌದು, ಉಲುಚಿಯೇ ನಿನ್ನ ತಾಯಿ, ಅರ್ಜುನನೇ ನಿನ್ನ ತಂದೆ. ಹೋಗಿ ನಮಸ್ಕಾರ ಮಾಡು ಮಗು. ಅಮ್ಮ, ತಿಳಿಯದೆ ಎಷ್ಟೋ ಮಾತುಗಳಾಗಿದೆ. नन्ननु क्षमिसु ताई। मधु क्षमिसबेकादवर निम्म तंदे। अय्यो मगन मेले अस्त्र प्रयोग माडलू साध्यविल्ल प्रतिज्ञा पालनेयू साध्यविल्ल आत्महत्येयೊಂದೇ ನನಗೀಗ ಉಳಿದಿರುವ ಪ್ರಾಯಶ್ಚಿತ್ತ ತ್ರಿಮೂರ್ತಿಗಳೇ ನನ್ನನ್ನು ಮನ್ನಿಸಿ ಇದು ನನ್ನ ಕಡೆಯ ನಮಸ್ಕಾರಗಳು ತಂದೆಯೇ ನಿಮ್ಮ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ ಪಾಂಡುರಾಜರು ನಿಮಗೆ ಪಿತೃವಾದರೆ ನನಗೂ ಪಿತಾಮಹರಲ್ಲವೇ ಭಾಗ್ಯ ನನಗೆ ದೊರಕಲಿಲ್ಲವೇ ನಿನ್ನ ಮುಂದಿನ ಜನ್ಮ ಲೋಕ ಸೇವೆಗೆ ವಿನಿಯೋಗವಾಗಲಿ ನಾನು ಬೌದ್ಧಾವತಾರ ತಾಳಿದಾಗ ನೀನು ನನ್ನ ಮುಖ್ಯ ಶಿಷ್ಯನಾಗಿ ಅಹಿಂಸಾ ತತ್ವ ಪ್ರತಿಪಾದನೆ ಮಾಡಿ ಕೀರ್ತಿ ಗಳಿಸಿ ಸಿದ್ಧಿ ಹೊಂದುವನು